शिलाज्ञानमतध्वान्तदिवाकरः जयत्यमितसज्ञानसुखशक्तिपयोनिधिः अभ्रमं भङ्गरहितं अजडं विमलं सदा आनन्दतीर्थमतुलं भजेतापत्रयापहं चित्रैः पदैश्च गम्भीरैः वाक्यैर्मानैरखण्डितैः गुरुभावं व्यञ्जयन्ती भाति श्रीजयतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये सत्यधीरकराब्जोत्थज्ञानवैराग्यसागरः सत्यज्ञानाख्यतरणिः स्वान्तध्वान्तं निकृन्ततु सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् आपादमूलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः शुभान् ध्यायन्ति एकामान् गुरुदेवप्रसादजानितरान् आत्मपापोत्थान् तेषां विद्या फलिष्यति हरि ओं श्रीगुरुभ्यो नमः श्रीसत्यात्मतीर्थगुरुभ्यो नमः अर्चितसंस्मृतोऽध्यातः कीर्तितः कथितः श्रुतः यो ददात्यमृतत्वं हि स मां रक्षतु केशवः कृष्णामृतमहानुवद 42ನೇ ಶ್ಲೋಕದಿಂದ ಮುಂದೆ ಬರಿಬೇಕು. ಯಮಮಾರ್ಗಂ ಮಹಾಘೋರಂ ನರಕಾಣಿ ಯಮಂ ತಥಾ ಸ್ವಪ್ನೇಪಿ ನೈವ ಪಶ್ಯೇತ ಯಸ್ಮರೇತ್ ಗರುಡಧ್ವಜಂ. ಗರುಡಧ್ವಜನಾದಂತಹ ಭಗವಂತನನ್ನು ಯಾರು ಸ್ಮರಣೆ ಮಾಡ್ತಾರೆ, ಸ್ಮರಣೆ ಮಾಡುವುದರಿಂದಲೇ ಅತ್ಯಂತ ಘೋರವಾದ ನರಕಗಳನ್ನು, ಅತ್ಯಂತ ಘೋರವಾದ ಯಮ ಮಾರ್ಗವನ್ನು, ಯಮನನ್ನು ಸ್ವಪ್ನದಲ್ಲಿಯೂ ನೋಡೋದಿಲ್ಲ ಅಂತಾರೆ. ಮಹಾಘೋರ ಅನ್ನೋ ಶಬ್ದವನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ನಮ್ಮ ಉಳಿದ ಏನು ಮಾರ್ಗಗಳಿವೆ ಅದಕ್ಕಿಂತಲೂ ಭಯಾನಕವಾದದ್ದು ಯಮ ಮಾರ್ಗ. ಈಗ ನಾವು ಬಂದ್ವಿ ಒಳ್ಳೆ ರೋಡು, ಅಲ್ಲಿ ಮಧ್ಯದಲ್ಲಿ ಟೋಲ್ಗೇಟು, ಮತ್ತೆ ಆರಾಮಾಗಿ ಸುಗಮವಾಗಿ ಬಂದ್ವಿ. ಹಾಗಿಲ್ಲ, ಅತ್ಯಂತ ಘೋರವಾಗಿದೆ ಯಮ ಮಾರ್ಗ ಅನ್ನೋದಕ್ಕಾಗಿಯೇ ಮಹಾಘೋರಂ ಅಂತ ಶಬ್ದವನ್ನು ಹೇಳಿದ್ದಾರೆ. ಹೃದಿರೂಪೇ ಹೃದಿರೂಪಂ ಮುಖೇ ನಾಮ ನೈವೇದ್ಯಂ ಉದರೇ ಹರೇ ಪಾದೋದ ಕಂಚ ನಿರ್ಮಾಲ್ಯಂ ಮಸ್ತಕೆ ಯಸ್ಯ ಸೋಚ್ಛತಃ. ಬಹಳ ಮುಖ್ಯವಾದದ್ದಿದು. ಹೃದಯದಲ್ಲಿ ಭಗವಂತನ ರೂಪವನ್ನು, ಮುಖದಲ್ಲಿ ದೇವರ ಹೃದಿರೂಪಂ ಮುಖೇ ನಾಮ, ಮುಖದಲ್ಲಿ ಭಗವಂತನ ನಾಮ. ನೈವೇದ್ಯಂ ಉದರೇ ಹರೇಹೆ, ಉದರದಲ್ಲಿ ಭಗವಂತನ ನೈವೇದ್ಯವನ್ನು. ಪಾದೋದಕಂಚ ನಿರ್ಮಾಲ್ಯಂ, ಪಾದೋದಕವನ್ನು ಮತ್ತು ನಿರ್ಮಾಲ್ಯವನ್ನು ತಲೆಯಲ್ಲಿ ನಿತ್ಯ ಯಾರು ಧಾರಣೆ ಮಾಡ್ತಾರೆ ಅವನಿಗೆ ನಾಶವೇ ಇಲ್ಲ. ಬಹಳ ಮುಖ್ಯವಾದಂತಹ ವಿಚಾರ ಇದು. ಯಾವಾಗಲೂ ಭಗವಂತನ ರೂಪವನ್ನು ಮನಸ್ಸಿನಲ್ಲಿ ಚಿಂತನೆಯನ್ನು ಮಾಡಬೇಕು. ಈ ಭಗವಂತನ ರೂಪವನ್ನು ಮನಸ್ಸಿನಲ್ಲಿ ಚಿಂತನೆಯನ್ನು ಮಾಡೋದೇ ಬಹಳ ಕಷ್ಟ. ದೇವರ ರೂಪ ಅಂದ ತಕ್ಷಣ ನಮಗೆ ಆ ರೂಪದ ಕಲ್ಪನೆಯೇ ಬರೋದಿಲ್ಲ. ಅದಕ್ಕಾಗಿಯೇ ಪ್ರತಿ ಕಡೆಗೆ ಧ್ಯಾನ ಶ್ಲೋಕವನ್ನು ಹೇಳ್ತಾರೆ. ಯಾವುದೇ ಜಪ ಮಾಡುವಾಗಲೂ ಕೃಷ್ಣ ಮಂತ್ರ, ರಾಮ ಮಂತ್ರ, ಯಾವುದೇ ಮಂತ್ರ ಜಪ ಮಾಡಿರಿ, ಮೊದಲಿಗೆ ಧ್ಯಾನ ಶ್ಲೋಕ ಹೇಳ್ತಾರೆ. ಧ್ಯಾನ ಶ್ಲೋಕದ ಉದ್ದೇಶವೇ ಧ್ಯಾನಕ್ಕೆ ಯೋಗ್ಯವಾದ ರೂಪವನ್ನು ಆ ಶ್ಲೋಕ ಹೇಳುತ್ತೆ. ಅದನ್ನು ಅರ್ಥ ತಿಳಿದಾಗ ಆ ರೂಪ ಕಣ್ಣು ಮುಂದೆ ಬರಬೇಕು. ಆ ರೂಪವನ್ನು ಚಿಂತನೆಯನ್ನು ಮಾಡ್ತಾ ನಾವು ಆ ಮಂತ್ರವನ್ನು ಜಪ ಮಾಡಬೇಕು. ಆ ಹೃದಯದಲ್ಲಿ ಆ ರೂಪ ಬರಬೇಕು, ಅದು ಬರೋದೇ ಇಲ್ಲ, ಬಹಳ ಕಷ್ಟ. ಹೃದಯ ರೂಪಂ ಮುಖೇ ನಾಮ, ಮುಖದಲ್ಲಿ ಭಗವಂತನ ನಾಮ ಬರಬೇಕು, ಅದು ಅಷ್ಟು ಸುಲಭ ಇಲ್ಲಂತ. ಕಲಿಯುಗದಲ್ಲಿ ಸುಮ್ಮನೆ ಕೂಡ್ತೀವಿ, ದೇವರ ನಾಮವನ್ನು ಉಚ್ಚಾರಣೆಯನ್ನು ಮಾಡಬೇಕು ಅಂತ ಮನಸ್ಸು ಬರೋದೇ ಇಲ್ಲ. ಮತ್ತು ದೇವರ ನೈವೇದ್ಯವನ್ನು ಉದರದಲ್ಲಿ ನಾವು ಸ್ವೀಕಾರ ಮಾಡಬೇಕು. ಯಾವುದನ್ನು ಊಟ ಮಾಡ್ತೀವಿ ಅದು
ದೇವರ ನೈವೇದ್ಯವೇ ಆಗಿರಬೇಕು. ಊಟ ಮಾಡೋದು ಅಂದರೆ ಊಟ ಮಾತ್ರ ದೇವರ ನೈವೇದ್ಯ ಆಗಿರಬೇಕು ಅಂತಲ್ಲ. ನಾವೊಂದು ಹನಿ ನೀರು ಕುಡಿಬೇಕಾದರೂ ಆ ನೀರನ್ನು ಕೃಷ್ಣಾರ್ಪಣ ಹೇಳಿಯೇ ಕುಡಿಬೇಕು. ದೇವರಿಗೆ ಸಮರ್ಪಿತವಲ್ಲದ್ದನ್ನು ಸ್ವೀಕಾರ ಮಾಡಬಾರದು ಎನ್ನುವುದಾಗಿ ಹೇಳ್ತಾ ಇದ್ದಾರೆ. ಒಂದೊಂದು ಪದಾರ್ಥದಲ್ಲಿಯೂ ಒಂದೊಂದು ಭಗವದ್ ರೂಪಗಳಿವೆ. ತತ್ವಾಭಿಮಾನಿಯಾದಂತಹ ಆಯಾ ಪದಾರ್ಥಗಳ ನಿಯಾಮಕರಾದಂತಹ ಅಭಿಮಾನಿ ದೇವತೆಗಳಿದ್ದಾರೆ. ಆ ದೇವತೆಗಳ ಅಂತರ್ಯಾಮಿಯಾಗಿ ಮತ್ತು ಭಗವಂತ ಇರ್ತಾನೆ. ಆದ್ದರಿಂದಾಗಿ ಆ ರೂಪಗಳನ್ನು ಚಿಂತನೆಯನ್ನು ಮಾಡಿಯೇ ಊಟ ಮಾಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಬಹಳ ಮುಖ್ಯ ಅದು. ವಿಜಯದಾಸರ ಸುಳಾದಿಯಲ್ಲಿ ಅದನ್ನು ಕೊಟ್ಟಿದ್ದಾರೆ. ಅನ್ನಾಭಿಮಾನಿ ಚಂದ್ರ ಅಲ್ಲಿ ಕೇಶವ. ಯಾರ ಅಭಿಮಾನಿ ದೇವತೆಗಳು ಯಾವುದು ಭಗವದ್ ರೂಪ. ಅನ್ನಾಭಿಮಾನಿ ಚಂದ್ರ ಅಲ್ಲಿ ಕೇಶವ, ಪರಮಾನ್ನದೊಳು ಭಾರತಿ ನಾರಾಯಣ, ಪೂರ್ಣ ಭಕ್ಷ್ಯಗಳಲ್ಲಿ ಸೂರ್ಯ ಮಾಧವ, ಘೃತಕ್ಕೆ ಕನ್ಯಾ ಲಕುಮಿ ಅಲ್ಲಿ ಗೋವಿಂದನು, ಬೆಣ್ಣೆ ಪಾಲಿನಲ್ಲಿ ಸರಸ್ವತಿ ವಿಷ್ಣು ಶಿರೋ, ರನ್ನ ಮಂಡಿಗೆಯಲ್ಲಿ ವಾಗೀಶ ಮಧುಸೂದನ, ಬೆಣ್ಣೆಯಲ್ಲಿ ವಾಯು ಅಲ್ಲಿ ತ್ರಿವಿಕ್ರಮ. ಅದಕ್ಕೆ ವಾಯುದೇವರಿಗೆ ಬೆಣ್ಣೆ ಅಲಂಕಾರ ಮಾಡ್ತಾರೆ. ಬೆಣ್ಣೆಗೆ ಅಭಿಮಾನಿ ದೇವತೆ ಯಾರು ಅಂದರೆ ವಾಯುದೇವರು. ಅಲ್ಲಿ ಭಗವದ್ ರೂಪ ತ್ರಿವಿಕ್ರಮ. ಘನ್ನದಧಿಯಲ್ಲಿ ಚಂದ್ರವರುಣ, ವಾಮನ್ನ ಅಂದರೆ ಒಳ್ಳೆ ಗಟ್ಟಿಯಾದ ಮಸರಿಗೆ ವರುಣ ಮತ್ತು ಚಂದ್ರ ಇವರು ಅಭಿಮಾನಿ ದೇವತೆಗಳು. ಅಲ್ಲಿಯ ಭಗವದ್ ರೂಪ ವಾಮನ. ಚನ್ನಸೂಪಿನಲ್ಲಿ ಗರುಡ ಶ್ರೀಧರ ದೇವ, ಮುನ್ನೆ ಪಾತ್ರ ಶಾಖದಲ್ಲಿ ಮಿತ್ರನು ಋಷಿಕೇಶ, ಇನ್ನು ಫಲ ಶಾಖಗಳಲ್ಲಿ ಸರ್ಪ ಪದುಮನಾಭ, ಬಣ್ಣಿಪೆ ಆಮ್ಲದಲ್ಲಿ ಪಾರ್ವತಿ ದಾಮೋದರ. ಆಮ್ಲ ಅಂದರೆ ಹುಳಿ, ನೆಲ್ಲಿಕಾಯಿ, ಇವುಗಳಲ್ಲಿ ಪಾರ್ವತಿ ದಾಮೋದರ. ಅನಾಮ್ಲ ಹುಳಿ ಅಲ್ಲದೆ ಇರುವ ಪದಾರ್ಥಗಳಲ್ಲಿ ಪತಿರುದ್ರ. ನೋಡ್ರಿ, ಹುಳಿಗೆ ಪಾರ್ವತಿ, ಹುಳಿ ಅಲ್ಲದೆ ಇರೋದಕ್ಕೆ ರುದ್ರ. ಅಲ್ಲಿ ಸಂಕರ್ಷಣ, ಕಣ್ಣಿಗೆ ಇಂಪಾದ ಸಕ್ಕರೆಯಲ್ಲಿ ಸುರವರೆಣ್ಯ ಇಂದ್ರನು, ತದ್ಗತ ವಾಸುದೇವ ಅಂದರೆ ಸಕ್ಕರೆಯಲ್ಲಿ ಇಂದ್ರ ಮತ್ತು ವಾಸುದೇವ. ಪನ್ನಗಶಾಯಿ ನಮ್ಮ ವಿಜಯ ವಿಠಲರೇಯನ ಪಾವನ್ನ ಮೂರ್ತಿ ಎನಿಸಿ ಪವಿತ್ರ ನೀನಾಗೋ ಅಂತ ಅದರ ಒಟ್ಟಾರೆ ಚಿಂತನೆಯನ್ನು ಈ ಸುಳಾದಿಯಲ್ಲಿ ವಿಜಯದಾಸರು ನೀಡ್ತಾರೆ. ಇನ್ನೂ ಬಹಳ ಹೇಳಿದ್ದಾರೆ, ಇಷ್ಟು ಪ್ರಧಾನ ಮಾತ್ರ ಹೇಳ್ತಾ ಇದ್ದೀನಿ. ಕೊನೀಗವರಂತಾರೆ, ಪಾಕಶುದ್ಧಿಗೆ ಪುಷ್ಕರ ಹಂಸನಾಮಕ ದೇವ. ಮಾಡಿದ ಅಡುಗೆ ಶುದ್ಧವಾಗಬೇಕು ಅಂದರೆ ಅದರಲ್ಲಿ ಪುಷ್ಕರ ಸನ್ನಿಹಿತನಾಗಬೇಕು, ಹಂಸನಾಮಕ ಭಗವಂತ ಬರಬೇಕು. ಪುಷ್ಕರ ದೇವತೆಗಳಲ್ಲಿ ಕೊನೇ ಕಕ್ಷ ಪುಷ್ಕರ. ಹೀಗಾಗಿ ಪುಷ್ಕರ ಹಂಸನಾಮಕ ದೇವ ಇದನ್ನು ಹೇಳ್ತಾ ಇದ್ದಾರೆ. ಹೀಗೆ ಆ ಭಗವಂತ ಪ್ರತಿಯೊಂದು ಪದಾರ್ಥಗಳಲ್ಲಿ ಆಯಾ ಪದಾರ್ಥಕ್ಕೆ ಅಭಿಮಾನಿಯಾದ ದೇವತೆಗಳ ಒಳಗೆ ತಾನಿದ್ದು ಆಯಾ ಪದಾರ್ಥಗಳನ್ನು ನೇಮನೆಯನ್ನು ಮಾಡ್ತಾನೆ. ಅಂತ ಅನುಸಂಧಾನವನ್ನು ಮಾಡಿ ಅದನ್ನು ದೇವರಿಗೆ ನೈವೇದ್ಯ ಮಾಡಿ ಆಮೇಲೆ ತಿನ್ನಬೇಕು. ಇಷ್ಟಿದೆ, ಬರೀ ಅನುಸಂಧಾನ ಮಾಡಿದ್ರಲ್ಲ, ಈ ಪದಾರ್ಥ ನೋಡಿದ ತಕ್ಷಣ ಆ ಭಗವದ್ ರೂಪ ನೆನಪಾಗಬೇಕು. ಹಾಗೆ ರೂಢಿ ಮಾಡಿಕೊಳ್ಬೇಕು ನಾವು. ಒಂದು ಕಾಲಕ್ಕೆ ಅದೆಲ್ಲ ಇತ್ತು, ನಮ್ಮ ವಿದ್ಯಾಪೀಠದಲ್ಲೂ ಅದನ್ನು ನೀಟಾಗಿ ಚಾರ್ಟ್ ಮಾಡಿ ಬರೆಸಿ ಘಟ್ಟು ಮಾಡಿಸಿದ್ರು ಸ್ವಾಮಿಗಳು. ಇನ್ನು ಸತ್ಯ ಪ್ರಮೋದರಿದ್ದಾಗ ಸ್ವಾಮಿಗಳು ಬೆಂಗಳೂರಲ್ಲೇ ವಾಸ ಮಾಡ್ತಾಯಿದ್ರು. ಆಗೆಲ್ಲ ಹೀಗೆ ವ್ಯವಹಾರ ಅಂದರೆ ಅನ್ನ ಹಾಕು, ಸಾರು ಹಾಕು, ಹೀಗೆಲ್ಲ ಮಾತಾಡ್ತಾನೇ ಇರಲಿಲ್ಲ. ಆಯಾ ಭಗವದ್ ರೂಪಗಳನ್ನು ಹೇಳಿ ಹಾಕಿರಬೇಕು. ಆ ಒಂದು ಪದ್ಧತಿ ಭಾಳ ಚೆನ್ನಾಗಿರತ್ತೆ. ಒಂದು ಸಾರಿ ಅದರ ಚಾರ್ಟ್ ರೆಡಿ ಮಾಡಬೇಕು ಅಂತ ಆಸೆ ಇದೆ, ಸತ್ಯವಿಜಯರ ಅನುಗ್ರಹದಿಂದ ಅದಾಗಲಿ. ಪಾದೋದಕವನ್ನು ನಿರ್ಮಾಲ್ಯವನ್ನು ತಲೆಯಲ್ಲಿ ಧಾರಣೆಯನ್ನು ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ. ಆದ್ದರಿಂದ ಅಂತಹ ಭಗವಂತನ ಸಂಬಂಧಿಯಾದದ್ದೇ ನಮ್ಮ ದೇಹಕ್ಕೆ ಸಂಬಂಧವಾಗಿರಬೇಕೇ ಹೊರತು ಭಗವಂತನಿಗೆ ಸಂಬಂಧವಾಗದೇ ಇದ್ದದ್ದು ನಮಗೆ ಸಂಬಂಧವಾಗಬಾರ್ದು ಅನ್ನುವುದನ್ನು ಇಲ್ಲಿ ತಿಳಿಸ್ತಾ, ಗೋವಿಂದ ಸ್ಮರಣಂ ಪುಂಸಾಂ ಪಾಪರಾಶಿ ಮಹಾಚಲಂ ಅಸಂಶಯಂ ದಹತ್ಯಾಶು ತೂಲರಾಶಿಮಿವಾನಲಹ. ಗೋವಿಂದನ ಸ್ಮರಣೆ, ಈ ಗೋವಿಂದನ ಸ್ಮರಣೆ ಅನ್ನೋದು ಬೆಟ್ಟದಷ್ಟು ಪಾಪರಾಶಿಗಳನ್ನು ನಾಶ ಮಾಡುತ್ತೆ. ಪಾಪರಾಶಿ ಮಹಾಚಲಂ, ಅಚಲ ಅಂದರೆ ಪರ್ವತ, ಮಹಾಚಲಂ ಅಂತಾರೆ. ಬೆಟ್ಟನೇ ದೊಡ್ಡದಿರತ್ತೆ ಆದರೆ ಮಹಾಚಲಂ ಅಂತಾರೆ, ಅಂದರೆ ಭಾರಿ ದೊಡ್ಡ ಪರ್ವತ ನಮ್ಮದು. ಈ ಎಲ್ಲ ಏನು ಜಗತ್ತಲ್ಲಿ ನಾವು ನೋಡೋ ಪರ್ವತಗಳಿವೆ ಅಲ್ಲ, ಅವೆಲ್ಲ ಸಣ್ಣದ್ದು. ಯಾವುದ್ರ ಮುಂದೆ ಅಂದರೆ ನಮ್ಮ ಪಾಪದ ರಾಶಿ ರಾಶಿ ಪಾಪದ ಬೆಟ್ಟದ ಮುಂದೆ. ನಾವು ಹೊರಗೆ ಕಾಣುವ ಬೆಟ್ಟಗಳೆಲ್ಲ ಬಹಳ ಚಿಕ್ಕದು. ಯಾಕೆ ಅಂದರೆ
ಪೂರ್ವಜನ್ಮಾರ್ಜಿತವಾದಂತಹ ಎಲ್ಲ ಕರ್ಮಗಳು ನಮ್ಮೊಟ್ಟಿಗೆ ಇವೆ. ಅಂದರೆ ನಾನೀಗ ಇದೊಂದು ಜನ್ಮದ ಪಾಪವನ್ನು ಮಾತ್ರ ಹೊತ್ತುಕೊಂಡು ಓಡಾಡ್ತಾ ಇಲ್ಲ, ಅನೇಕ ಜನ್ಮದ ಪಾಪಗಳನ್ನೆಲ್ಲ ಹೊತ್ತುಕೊಂಡು ಈ ಜನ್ಮದಲ್ಲಿ ಓಡಾಡ್ತಾ, ಆ ಅನೇಕ ಜನ್ಮದ ಪಾಪಗಳ ಜೊತೆಗೆ ಈ ಜನ್ಮದ ಪಾಪಗಳನ್ನು ಸೇರಿಸಿಕೊಳ್ತಾ ಇದ್ದೀನಿ. ಅಂದರೆ ಬೆಳೀತಾ ಇದೆ, ದಿನ 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 ಬೆಟ್ಟ ಬೆಳೀತಾ ಇದೆ. ಹಾಗಾದ್ರೆ ಹೇಗೆ ಇದನ್ನು ಕಳ್ಕೊಳ್ಳೋದು ಅಂದರೆ ಗೋವಿಂದ ಸ್ಮರಣಂ ಪುಂಸಾಂ, ಗೋವಿಂದನ ಸ್ಮರಣೆ ಮಾಡಿದರೆ ಸಾಕು ಈ ಪಾಪಗಳ ರಾಶಿ ನಾಶವಾಗುತ್ತೆ. ಹೇ, ಅಷ್ಟು ಪಾಪಗಳು ಒಂದೇ ಗೋವಿಂದ ಸ್ಮರಣೆಯಿಂದ ಹೇಗೆ ನಾಶ ಆಗುತ್ತೆ ಅಂದರೆ ತೂಲ ರಾಶಿ ಮಿವಾನಲಹ. ಬಹಳ ಅದ್ಭುತ ದೃಷ್ಟಾಂತವನ್ನು ಆಚಾರ್ಯರು ಕೊಡ್ತಾರೆ. ಬೆಂಕಿಯ ಒಂದು ಸಣ್ಣ ಕಿಡಿ ಬೆಟ್ಟದಷ್ಟು ಹತ್ತಿಯ ರಾಶಿಯನ್ನು ಸುಟ್ಟು ಬಿಡುತ್ತೆ. ಹೌದಾ? ಇಲ್ಲಿ ನೋಡ್ರಿ, ಈಗ ದೀಪಾವಳಿ ಬಂತು, ಮತ್ತು ಪಟಾಕಿ ಅಂಗಡಿಯಲ್ಲಿ ಒಂದು ಸಣ್ಣ ಕಿಡಿ ಬಿದ್ದರೆ ಸಾಕು ಇಡೀ ಪಟಾಕಿ ಅಂಗಡಿ ಸುಟ್ಟೋಗುತ್ತೆ. ಅದಕ್ಕೆ ಭಾರಿ ದೊಡ್ಡ ಎಷ್ಟು ಪಟಾಕಿ ಇದೆ ಅಷ್ಟು ಬೆಂಕಿ ಬೇಕಾಗಿಲ್ಲ, ಒಂದು ಕಿಡಿಯಿಂದ ಎಲ್ಲವೂ ಸುಡುತ್ತೆ. ಹಾಗೆ ಇಡೀ ಹತ್ತಿಯ ರಾಶಿಯು ಒಂದು ಸಣ್ಣ ಬೆಂಕಿಯ ಕಿಡಿಯಿಂದ ಸುಡುತ್ತೆ. ಬೆಂಕಿಯ ಕಿಡಿ ಬಹಳ ಚಿಕ್ಕದ್ದು, ಹತ್ತಿಯ ರಾಶಿ ಬಹಳ ದೊಡ್ಡದು, ಆದರೂ ಇಡೀ ಹತ್ತಿಯ ರಾಶಿಯನ್ನು ಒಂದೇ ಕಿಡಿ ಸುಡುವಂತೆ ಇಡೀ ಬೆಟ್ಟದಷ್ಟು ಪಾಪಗಳನ್ನು ಒಂದೇ ಗೋವಿಂದ ನಾಮ ಸುಡುತ್ತೆ ಅಂತ. ಅಷ್ಟು ಶಕ್ತಿ ಆ ಗೋವಿಂದನ ಸ್ಮರಣೆಗೆ ಇದೆ. ಯಾವಾಗ ಸರಿ ನಾವು ಗೋವಿಂದ ಅಂದ್ಕೊಳ್ಳೋಣ ಎಲ್ಲ ಪಾಪ ಸುಟ್ಟು ಹೋಯ್ತೇನು ಅಲ್ಲ. ಯಾವಾಗ ಅಂದರೆ ವ್ಯಾಖ್ಯಾನದಲ್ಲಿ ಬರೀತಾರೆ ಮಹಾತ್ಮ ಜ್ಞಾನ ಪೂರ್ವಕ ಸ್ಮೃತಿ ಅಂತ ಬರೀತಾರೆ. ಬರೀ ಗೋವಿಂದ ಅಂದ್ರಲ್ಲ, ಗೋವಿಂದನ ಮಹತ್ವ ಗೊತ್ತಾಗಬೇಕು, ಗೋವಿಂದನ ಬಗ್ಗೆ ದೀಕ್ಷಾ ಬರಬೇಕು. ರಕ್ಷತೀತ್ಯೇವ ವಿಶ್ವಾಸ, ದೇವರೇ ರಕ್ಷಣೆ ಮಾಡ್ತಾನೆ, ದೇವರು ನನ್ನ ಪಾಪವನ್ನು ಸುಟ್ಟೇ ಸುಡುತ್ತಾನೆ ಅನ್ನೋ ವಿಶ್ವಾಸ, ದೇವರ ಸರ್ವೋತ್ತಮತ್ವ ಜ್ಞಾನ, ಇದು ನಮ್ಮ ಬೆಟ್ಟದಷ್ಟು ಪಾಪಗಳನ್ನು ನಿಶ್ಚಯವಾಗಿ ಸುಡುತ್ತೆ ಎನ್ನುವುದಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದಾಗಿ ಅನಾರಾಧಿತ ಗೋವಿಂದ ಏನರಾ ದುಃಖ ಭಾವಿನಃ, ಯಾರು ದೇವರನ್ನು ಆರಾಧನೆಯನ್ನು ಮಾಡೋದಿಲ್ಲ ಅವರು ದುಃಖಕ್ಕೆ ಭಾಗಿಗಳಾಗ್ತಾರೆ. ದೇವರ ಸ್ಮರಣೆಯನ್ನು ಮಾಡದೇ ಇರೋದೇ ದುಃಖಕ್ಕೆ ಕಾರಣವಾಗತ್ತೆ ಎನ್ನುವುದಾಗಿ ಹೇಳ್ತಾರೆ. ಅನಾರಾಧಿತ ಗೋವಿಂದ ಅಂದರೆ ಯೋಗ್ಯರಾಗಿಯೂ ಯಾರು ಭಗವಂತನ ಸ್ಮರಣೆಯನ್ನು ಮಾಡೋದಿಲ್ಲ, ಗುರುಪದೇಶ ಇಲ್ಲದೇನೆ, ಗುರುಪದೇಶವನ್ನು ಪಡೆಯದೇನೆ ಗೋವಿಂದನನ್ನು ಅನಾದರ ಮಾಡಿದರೆ ಅವರೆಲ್ಲರೂ ಕೂಡ ಮತ್ತೆ ದುಃಖಕ್ಕೆ ಕಾರಣವನ್ನು ಹೊಂದುತ್ತಾರೆ. ಆರಾಧ್ಯ ವಾಸುದೇವಂ ಸಿಹು ನಿತ್ಯಾನಂದೈಕ ಭಾಗಿನ, ಯಾರು ವಾಸುದೇವನ ಆರಾಧನೆಯನ್ನು ಮಾಡ್ತಾರೆ ಅವ್ರಿಗೆ ಯಾವಾಗಲೂ ಆನಂದ. ಏಕ ಅನ್ನೋ ಶಬ್ದಕ್ಕೆ ಮುಖ್ಯ ಅಂತ ಅರ್ಥ ಇದೆ, ಯಾವಾಗಲೂ ಆನಂದವೇ ಮುಖ್ಯವಾಗಿ ಅವರಿಗಿರುತ್ತಂತೆ. ಅಂದರೆ ದೇವರ ನಾಮಸ್ಮರಣೆಯನ್ನು ಮಾಡೋರಿಗೂ ಕಷ್ಟಗಳು ಬರೋದೇ ಇಲ್ಲ ಅಂತ ಇಲ್ಲ, ಎಲ್ಲೆಲ್ಲ ಜ್ಞಾನಿಗಳಿಗೆ ಕಷ್ಟಗಳೆಲ್ಲ ಬಂದಿದೆ, ಮಹಾಮಹಾಜ್ಞಾನಿಗಳಿಗೇನೆ ಅನೇಕ ಕಷ್ಟಗಳು ಬಂದಿದೆ. ಆದರೆ ನಮಗೆ ಹೇಗೆ ಆ ಕಷ್ಟಗಳೆಲ್ಲ ಭಾರಿ ದೊಡ್ಡ ಪ್ರತಿಬಂಧಕವಾಗಿ ಕೂತ್ಕೊಳ್ಳುತ್ತೆ ಹಾಗೆ ಅವರಿಗೆ ಆಗೋದಿಲ್ಲ, ಅವರು ಅದನ್ನು ಅನಾಯಾಸವಾಗಿ ದಾಟ್ತಾರೆ, ಅದನ್ನು ಅನಾಯಾಸವಾಗಿ ಜೀರ್ಣಿಸಿಕೊಳ್ತಾರೆ. ನಮಗೆ ಜೀರ್ಣಿಸಿಕೊಳ್ಳಲಿಕ್ಕೆ ಆಗೋದೇ ಇಲ್ಲ, ಸಣ್ಣ ಸಣ್ಣ ಸಮಸ್ಯೆಗಳಿಗೆ ನಾವು ಒದ್ದಾಡ್ತೇವೆ, ಅವರು ಸುಖವಾಗಿ ಅದನ್ನು ದಾಟಿಬಿಡ್ತಾರೆ. ಸ್ಮರಣಾ ದೇವ ಕೃಷ್ಣಸ್ಯ ಪಾಪಸಂಘಾತ ಪಂಜರ ಶತದಾ ಭೇದ ಮಾಯಾತಿ ಗಿರಿರ್ ವಜ್ರಹತೋಯತಿ. ಪಾಪಗಳ ಸಮೂಹವನ್ನೇ ನಾಶ ಮಾಡುತ್ತೆ ಯಾವುದು ಅಂದರೆ ದೇವರ ಸ್ಮರಣೆ. ಹೇಗೆ ಅಂದರೆ, ಹೇಗೆ ವಜ್ರಾಯುಧ ಒಂದೇ ವಜ್ರಾಯುಧ ಎಲ್ಲ ಪರ್ವತಗಳ ರೆಕ್ಕೆಯನ್ನು ಕತ್ತರಿಸಿತೋ, ಹಾಗೆ ಒಂದೇ ಕೃಷ್ಣನ ಸ್ಮರಣೆ ನಮ್ಮ ಎಲ್ಲ ಪಾಪಗಳನ್ನು ಕತ್ತರಿಸಿ ಹಾಕತ್ತಂತ. ವಜ್ರ ಮೊದಲು ಪರ್ವತಗಳಿಗೆಲ್ಲ ರೆಕ್ಕೆ ಇತ್ತು, ಪರ್ವತಗಳು ಹಾರ್ತಾ ಇದ್ದು ಪಕ್ಷಿ ಹಾರೋ ಹಾಗೆ, ಹಾರಿ ಏನು ಮಾಡ್ತಾ ಇದ್ದು ಬಂದು ಊರಿನ ಮೇಲೆ ಕೂತ್ಕೊಂಡ್ಬಿಡೋದು. ಪರ್ವತ ಬಂದು ಊರಿನ ಮೇಲೆ ಕೂತ್ಕೊಂಡ್ರೆ ಗತಿ ಏನು, ಕೆಳಗಿದ್ದವರೆಲ್ಲ ಸತ್ತು ಹೋಗೋರು. ಅದಕ್ಕಾಗಿ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಇಂದ್ರ ತನ್ನ ವಜ್ರಾಯುಧದಿಂದ ಆ ಪರ್ವತಗಳ ರೆಕ್ಕೆಯನ್ನು ಕತ್ತರಿಸಿದ. ಒಂದೇ ವಜ್ರಾಯುಧ ಎಲ್ಲ ಪರ್ವತಗಳ ರೆಕ್ಕೆಯನ್ನು ಕತ್ತರಿಸಿತು. ಹಾಗೆ ಒಂದೇ ಕೃಷ್ಣನ ಸ್ಮರಣೆ ನಮ್ಮ ಎಲ್ಲ ಪಾಪಗಳನ್ನು ಕತ್ತರಿಸುತ್ತೆ. ಎಷ್ಟು ಚೆನ್ನಾಗಿ ದೃಷ್ಟಾಂತ ಕೊಡ್ತಾರೆ ನೋಡ್ರಿ ಆಚಾರ್ಯರು. ಕೃಷ್ಣೇ ರಥಾಹ ಕೃಷ್ಣ ಮನುಸ್ಮರಂತಹ ತದ್ಭಾವಿತಾ ತದ್ಗತ ಮಾನಸಾಶ್ಚ
ಭಿನ್ನೇಪಿ ದೇಹೇ ಪ್ರವಿಶಂತಿ ಕೃಷ್ಣಂ ಹವಿರ್ಯತಾ ಮಂತ್ರಹುತಂ ಹುತಾಶೇ. ಯಾರು ಕೃಷ್ಣನಲ್ಲೇ ರತರಾಗ್ತಾರೆ, ಯಾರು ಕೃಷ್ಣನ ಸ್ಮರಣೆಯನ್ನೇ ಮಾಡ್ತಾರೆ, ಅವರು ಮತ್ತೆ ಮಂತ್ರಪೂತವಾದಂತಹ ಹವಿಸ್ಸು ಹೇಗೆ ಅಗ್ನಿಯಲ್ಲಿ ತಾನು ಲಯವನ್ನು ಹೊಂದಬೇಕು, ಹಾಗೆ ಅಪರೋಕ್ಷ ಜ್ಞಾನದಿಂದ ಕರ್ಮಕ್ಷಯವನ್ನು ಮಾಡಿಕೊಂಡು ಇವರು ಜೀವನ್ಮುಕ್ತರಾಗ್ತಾರೆ. ಅಂದರೆ ಲಿಂಗದೇಹವನ್ನು ಕಳೆದುಕೊಳ್ತಾರೆ ಕೃಷ್ಣನ ಸ್ಮರಣೆ ಮಾಡುವುದರಿಂದ. ಕೃಷ್ಣನ ಸ್ಮರಣೆ, ಗೋವಿಂದನ ಸ್ಮರಣೆ ಬಹಳ ವಿಶೇಷವಾಗಿ ಹೇಳ್ತಾರೆ. ಎಲ್ಲ ಭಗವದ್ ರೂಪಗಳಿಗೂ ಅಭೇದ ಇದೆ, ಆದರೂ ಕೆಲವು ನಾಮಗಳು ವಿಶೇಷವಾಗಿ ನಮ್ಮ ಪಾಪಗಳನ್ನು ಕಳೆಯುತ್ತೆ. ಅದರಲ್ಲಿ ಕೃಷ್ಣ ಮತ್ತು ಗೋವಿಂದ. ವ್ಯಾಖ್ಯಾನದಲ್ಲಿ ಬ್ರಹ್ಮಪುರಾಣದ ಒಂದು ಮಾತನ್ನು ಉಲ್ಲೇಖ ಮಾಡ್ತಾ ಹೇಳ್ತಾರೆ, ಕೃಷ್ಣೇರತಃ ಕೃಷ್ಣಮನುಸ್ಮರಂತಿ ರಾತ್ರೌ ಚ ಕೃಷ್ಣಂ ಪುನರುತ್ಥಿತಾಯೇ ತೇ ಭಿನ್ನ ದೇಹಾ ಪ್ರವಿಶಂತಿ ಕೃಷ್ಣಂ ಹವಿರ್ಯತಾ ಮಂತ್ರ ಹುತಂ ಹುತಾಶಂ ಅಂತ ಬ್ರಹ್ಮಪುರಾಣದ ಮಾತು. ಮಲ್ಕೊಳ್ಳೋವರೆಗೂ ಕೃಷ್ಣ ಅನ್ಬೇಕಂತ, ಎದ್ದ ತಕ್ಷಣ ಕೃಷ್ಣನ ಸ್ಮರಣೆ ಶುರು ಮಾಡ್ಕಂತ, ರಾತ್ರಿ ಮಲಗೋವರೆಗೂ ಕೃಷ್ಣ, ಎದ್ದ ತಕ್ಷಣ ಕೃಷ್ಣ, ಹೀಗೆ ಕೃಷ್ಣನ ಸ್ಮರಣೆಯನ್ನು ಮಾಡಬೇಕು ಎನ್ನುವುದಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಸಾಹಾನಿಹಿ ತನ್ ಮಹಚ್ಛಿದ್ರಂ ಸಾಚಾಂದ ಜಡಮೂಕತ ಎನ್ ಮುಹೂರ್ತಂ ಕ್ಷಣಂ ವಾಪಿ ವಾಸುದೇವನ ಚಿಂತ್ಯತೆ. ಯಾವ ಕ್ಷಣ ನಾವು ವಾಸುದೇವನನ್ನು ಉಪಾಸನೆಯನ್ನು ಮಾಡೋದಿಲ್ಲ, ಯಾವ ಕ್ಷಣ ವಾಸುದೇವನ ಉಪಾಸನೆಯನ್ನು ಮಾಡೋದಿಲ್ಲವೋ ಆ ಕ್ಷಣದಲ್ಲಿ ನಾವು ಮೂಕರಿದ್ದಂತೆ ಅಂತ. ನೀವು 100 ಮಾತಾಡ್ರಿ, ಅದರಲ್ಲಿ ದೇವರ ಚಿಂತನೆ ಬಂದಿಲ್ಲ ಅಂತಾದರೆ ಆಗ ಈ ಒಂದು ಕ್ಷಣ ಇದೆಯಲ್ಲ, ಅದು ನಾವು ಮೂಕರಿದ್ದಂತೆ. ಜಡಮೂಕ ಅಂತ, ಜಡಮೂಕ ಅಂದರೆ ಹುಟ್ಟುತ್ತಾ ಯಾರು ಮೂಕರಾಗಿರ್ತಾರಲ್ಲ ಅವರಿಗೆ ಏಡಮೂಕ ಜಡಮೂಕ ಅಂತಾರೆ. ರಾಯರ ಸ್ತೋತ್ರದಲ್ಲಿ ನಾವು ಕೇಳ್ತೀವಲ್ಲ, ಏಡಮೂಕೋಪಿ ವಾಗ್ಪತಿ ಅಂತೀವಿ. ರಾಯರ ಸೇವೆಯನ್ನು ಮಾಡಿದರೆ, ರಾಯರ ಸ್ತೋತ್ರವನ್ನು ಪಾರಾಯಣ ಮಾಡಿದರೆ ಏಡಮೂಕೋಪಿ ವಾಗ್ಪತಿ, ರಾಯರ ಮಹಿಮೆ ಎಷ್ಟಿದೆ. ಯಾರು ಹುಟ್ಟದಾಗಿಂದ ಮೂಕನಾಗಿರ್ತಾನೋ ಅವನನ್ನು ಮಾತನಾಡಿಸುವ, ಬರೀ ಸುಮ್ಮ ಮಾತಾಡೋದಲ್ಲ. ವಾಕ್ಪತಿ, ವಾಕಿಗೆ ಸ್ವಾಮಿ ಅಂದರೆ ಅಷ್ಟು ಚೆನ್ನಾಗಿ ಅವನು ಮಾತನಾಡಬಲ್ಲ, ಆ ಸಾಮರ್ಥ್ಯ ರಾಯರಿಗೆ ರಾಯರ ಸ್ತೋತ್ರಕ್ಕೆ ಇದೆ ಅಂತ ನಾವು ತಿಳಿತೀವಿ. ಹಾಗೆ ಯಾವ ಕ್ಷಣದಲ್ಲಿ ನಾವು ದೇವರ ಸ್ಮರಣೆಯನ್ನು ಮಾಡಿಲ್ಲ ನಮ್ಮ ಜೀವನದಲ್ಲಿ, ಬಹಳ ದೊಡ್ಡ ಲಾಸ್ ಯಾವುದು ಅಂದರೆ ಆಚಾರ್ಯ ಹೇಳೋದು ಆ ಕ್ಷಣ. ಸಾ ಹಾನಿಹಿ ತನ್ ಮಹಚ್ಛಿದ್ರಂ, ಅದೇ ದೊಡ್ಡ ರಂಧ್ರ ಯಾವುದು ಅಂದರೆ ಯಾವ ಕ್ಷಣ ನಾವು ದೇವರ ಸ್ಮರಣೆ ಮಾಡಿಲ್ಲ ಅದು. ಹಾಗೆ ಯೋಚನೆ ಮಾಡಿದರೆ ಇಡೀ ನಮ್ಮ ಜೀವನ ಬರೀ ರಂಧ್ರ ಇದೆ, ಯಾಕಂದರೆ ದೇವರ ಸ್ಮರಣೆ ಮಾಡೇ ಇಲ್ಲ. ಇಡೀ ನಮ್ಮ ಜೀವನ ಬರೀ ರಂಧ್ರ ಇದೆ. ಆದ್ದರಿಂದ ದೇವರ ಸ್ಮರಣೆಯನ್ನು ಮಾಡಬೇಕು ಎಂದು ಎನ್ನುವುದಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಾರಾಯಣೋ ನಾಮ ನರೋ ನರಾಣಂ ಪ್ರಸಖ್ಯ ಚೋರ ಕಥಿತ ಪೃಥಿವ್ಯಾ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯಶೇಷಂ ಸ್ಮೃತ ಮಾತ್ರ ಇವ. ಜಗತ್ತಿನಲ್ಲಿ ಕಳ್ಳ ಯಾರು, ಬಹಳ ದೊಡ್ಡ ಕಳ್ಳ ಯಾರು ಅಂದರೆ ದೇವರೇ ಬಹಳ ದೊಡ್ಡ ಕಳ್ಳ ಅಂತ. ಜಗತ್ತಿನಲ್ಲಿ ಭಾರಿ ದೊಡ್ಡ ಕಳ್ಳ ಅಂತ ಭಗವಂತ. ಯಾಕೆ ಅಂದರೆ ಇಡೀ ಭೂಮಿಯಲ್ಲಿ ಯಾರ್ಯಾರು ನಾರಾಯಣನ ಸ್ಮರಣೆ ಮಾಡ್ತಾರೆ ಅವರೆಲ್ಲರ ಅನೇಕ ಜನ್ಮಗಳಲ್ಲಿ ಸಂಪಾದನೆ ಮಾಡಿದ, ಇದೊಂದು ಜನ್ಮ ಅಲ್ಲ ಅನೇಕ ಜನ್ಮಗಳಲ್ಲಿ ಸಂಪಾದನೆ ಮಾಡಿದ ಎಲ್ಲ ಪಾಪಗಳನ್ನು ಸ್ಮೃತ ಮಾತ್ರವೇ ಹರತಿ, ಆ ನಾರಾಯಣನ ನಾಮದ ಸ್ಮರಣೆಯನ್ನು ಮಾಡೋದರಿಂದಲೇ ಹರಣವನ್ನು ಮಾಡ್ತಾನೆ. ಅಂಥ ಸಾಮರ್ಥ್ಯ ದೇವರಿಗಿದೆ ಅಂತೆ. ಹೇಗೆ ಚೌರ್ಯ ಕರ್ಮ ಕುಶಲರಾದವರು ಕಳ್ಳತನ ಮಾಡೋದರಲ್ಲೇ ಫೇಮಸ್ ಆಗಿರ್ತಾರಲ್ಲ, ಅವರೇನು ಮಾಡ್ತಾರೆ, ಒಳ್ಳೆ ಶ್ರೀಮಂತರ ಮನೆಯನ್ನು ಪ್ರವೇಶ ಮಾಡಿ ಎಲ್ಲ ಕಳ್ಳತನ ಮಾಡ್ತಾರೆ. ಭಾರೀ ಸ್ಪೆಷಲಿಸ್ಟ್ ಯಾರಿರ್ತಾರೆ ಕಳ್ಳತನ ಮಾಡೋರು, ಮನೆ ಬೀಗ ಹಾಕ್ಕೊಂಡು ಹೋದಾಗ ಅಕ್ಕಪಕ್ಕದ ಮನೆಗೂ ಗೊತ್ತಾಗದೇ ಇದ್ದಾಗೆ ಬೀಗ ಒಡೆದು ಒಳಗೆ ಹೋಗಿ ಅಷ್ಟು ದೋಚ್ಕೊಂಡು ಹೋಗ್ತಾರೆ, ಸಿಗೋದೇ ಇಲ್ಲ. ಯಾರು ಚೌರ್ಯದಲ್ಲಿ ಕುಶಲರಾದವರು. ಹಾಗೆ ಭಗವಂತನ ನಾಮವೂ ಕೂಡ
ಹೇಗೆ ಅಂದರೆ, ಇಲ್ಲಿ ನಾವು ಬೀಗ ಹಾಕಿ ಇಟ್ಕೊಂಡಿದ್ದೀವಿ ಪಾಪಗಳನ್ನು, ನಾವು ಪಾಪಗಳನ್ನೆಲ್ಲ ಒಳಗೆ ಲಾಕ್ ಮಾಡಿ ಇಟ್ಕೊಂಡಿವಿ. ಹೇಗೆ ನಾವು ಗಳಿಸಿದ್ದೇನು ಅಂದರೆ ಸಂಪತ್ತು, ಪಾಪ ಸಂಪತ್ತು, ಅದನ್ನು ಲಾಕ್ ಮಾಡಿಟ್ಟೀವಿ ನಾವು, ಹೊರಗೆ ಬಿಟ್ಟೇ ಇಲ್ಲ ನೋಡ್ರಿ. ಮಾಡಿದ ಪಾಪಗಳನ್ನೆಲ್ಲ ಮುಚ್ಚಿಟ್ಕೊಂಡಿದ್ದೀವಿ. ಯಾರು ತುಂಬ ದುಡ್ಡನ್ನು ಅನ್ಯಾಯವಾಗಿ ಸಂಪಾದನೆ ಮಾಡಿರ್ತಾರೆ, ಬಚ್ಚಲ ಮನೆಯಲ್ಲಿ, ಟೈಲ್ಸಲ್ಲಿ, ಅಲ್ಲಿ ಇಲ್ಲೆಲ್ಲ ಇಟ್ಟಿರ್ತಾರಲ್ಲ, ಒಂದು ದಿವಸ ಇಟ್ಟು ರೈಡ್ ಆಗುತ್ತೆ. ಹಾಗೆ ಅನೇಕ ಜನ್ಮಾರ್ಜಿತವಾದಂತಹ ಎಲ್ಲ ಪಾಪಗಳನ್ನು, ನಾವೇನು ಪಾಪ ಮಾಡೀವಿ ಅಂತ ನಾವು ಹೇಳಿಕೊಳ್ಳದೆ ಆ ಪಾಪಗಳನ್ನು ನಾವು ರಕ್ಷಣೆ ಮಾಡ್ತಾ ಕೂತ್ಕೊಂಡಿದ್ದೀವಿ. ಆ ಎಲ್ಲ ಪಾಪಗಳನ್ನು ರಕ್ಷಣೆ ಮಾಡ್ತಾ ಇದ್ದೀವಿ. ಆ ರಕ್ಷಣೆ ಮಾಡಿದ ಎಲ್ಲ ಪಾಪಗಳನ್ನು ಒಂದು ದಿನ ದೇವರು ಕದೀತಾನಂತೆ. ಅವನಿಗೆ ಗೊತ್ತಾಗಬೇಕು, ಕ್ಲೀವ್ ಸಿಗಬೇಕು. ಹೇಗೆ ಅಂದರೆ, ನಾವು ನಾರಾಯಣ ಅಂತ ಭಕ್ತಿಯಿಂದ ಒಮ್ಮೆ ಕೂಗಿದರೆ ದೇವರಿಗೆ ಗೊತ್ತಾಗುತ್ತೆ, ಓಹೋ ಇವನಲ್ಲಿ ಅನೇಕ ಪಾಪಗಳಿವೆ ಅಂತ. ತಕ್ಷಣ ಬಂದು ಆ ಎಲ್ಲ ಪಾಪಗಳನ್ನು ದೇವರು ಕಳ್ತನ ಮಾಡ್ತಾನೆ. ಆದ್ದರಿಂದ ಜಗತ್ತಿನಲ್ಲಿ ದೊಡ್ಡ ಕಳ್ಳ ಯಾರು ಅಂದರೆ ನಾರಾಯಣ ಅಂತ ಹೇಳ್ತಾರೆ. ಯಾಕಂದರೆ ಯಾರಿಗೂ ಗೊತ್ತಿಲ್ಲ ನಾವೆಷ್ಟು ಪಾಪ ಮಾಡಿದ್ದೀವಿ ಅಂತ. ನನ್ನನ್ನು ಬಿಟ್ಟರೆ ನಾನೆಷ್ಟು ಪಾಪ ಮಾಡಿದ್ದೀನಿ ಅಂತ ಇನ್ಯಾರಿಗೂ ಗೊತ್ತಿಲ್ಲ. ನಮ್ಮಪ್ಪಗೆ ಗೊತ್ತಿಲ್ಲ, ನಮ್ಮಮ್ಮಗೆ ಗೊತ್ತಿಲ್ಲ, ನನ್ನ ಹೆಂಡತಿ, ನನ್ನ ಮಕ್ಕಳು, ನಾನು ಎಷ್ಟು ಪಾಪ ಮಾಡೀನಿ ಅನ್ನೋದು ನನಗೂ ಪೂರ್ತಿ ಗೊತ್ತಿಲ್ಲ. ಉಳಿದವ್ರಿಗೆ ಬಿಡ್ರಿ, ನನಗಾದರೂ ಗೊತ್ತಿದ್ದೇನು, ನನಗೂ ಗೊತ್ತಿಲ್ಲ ನಾನು ಎಷ್ಟು ಪಾಪ ಮಾಡೀನಿ ಅಂತ. ಯಾಕಂದರೆ ಗೊತ್ತಿದ್ರೆ ಎಷ್ಟು ಗೊತ್ತಿರ್ಬೋದು, ಇವತ್ತಿನ ನೆನಪಿರ್ಬೋದು, ಇವತ್ತಿಂದೇ ಜಾಸ್ತಿ ನೆನಪಿರಲ್ಲ, ನಿನ್ನೆ, ಮೊನ್ನೆ, ಹಿಂದಿನ ಜನ್ಮ, ಅದ್ರ ಹಿಂದಿನ ಜನ್ಮ, ಅನೇಕ ಜನ್ಮಗಳಲ್ಲಿ ಸಂಪಾದನೆ ಮಾಡಿದ ಪಾಪ ಅದೆಲ್ಲ ದೇವರಿಗೆ ಗೊತ್ತಿದೆ. ಅವನೇ ಕಳ್ತನವನ್ನು ಮಾಡ್ತಾನೆ. ಎಸ್ ಸಂಸ್ಮರಣಾದೇವ ವಾಸುದೇವಸ್ಯ ಚಕ್ರಿಣ ಕೋಟಿ ಜನ್ಮಾರ್ಜಿತಂ ಪಾಪಂ ತಕ್ಷಣಾದೇವ ನಶ್ಯತಿ. ಆ ದೇವರ ಸ್ಮರಣೆಯನ್ನು ಭಕ್ತಿಪೂರ್ವಕವಾಗಿ ಮಾಡಿದರೆ ಕೋಟಿ ಜನ್ಮಾರ್ಜಿತವಾದಂತಹ ಪಾಪ ಯಾವತ್ ನಾಶ ಆಗತ್ತೆ? ತತ್ಕ್ಷಣಾದೇವ ನಶ್ಯತಿ. ಈಗ ನಾರಾಯಣ ಅಂದರೆ ಭಕ್ತಿಯಿಂದ ನೆಕ್ಸ್ಟ್ ಸೆಕೆಂಡಿಗೆ ಪರಿಹಾರ ಆಗುತ್ತೆ. ನೀವು ನೋಡ್ರಿ, ಅನೇಕ ಕಡೆಗೆ ಏನು ಮಾಡ್ತಾರೆ ಅಂದರೆ, ನಮ್ಮಿಂದ ಇಸ್ಕೊಳ್ಳುವಾಗ ಬೇಗ ಇಸ್ಕೊಂಬಿಡ್ತಾರೆ, ನಮಗೆ ವಾಪಸ್ ಕೊಡುವಾಗ ಓಡಾಡಿಸ್ತಾರೆ. ಅರ್ಥ ಆಯ್ತಾ? ಎಲ್ಲೋ ಇನ್ವೆಸ್ಟ್ ಮಾಡಬೇಕು, ಬ್ಯಾಂಕ್ ಅವರು ಇವರು ಮನೆಗೆ ಬರ್ತಾರೆ, ಎಫ್ ಡಿ ಮಾಡಿಸ್ರಿ, ಅದನ್ನು ಮಾಡಿಸ್ರಿ, 10 ಸಾರಿ ಮನೆಗೆ ಬಂದು ಗಂಟೆ ಬಿಡ್ತಾರೆ. ನೀವೇನೋ ಒಂದು ಮಾಡಿಸ್ರಿ, ಆಮೇಲೆ ನಿಮಗೆ ಅನಿವಾರ್ಯವಾಗಿ ದುಡ್ಡು ಬೇಕಾಗಿದೆ ಅಂದರೆ ನೀವು ಅವರಿಂದ 10 ಸಾರಿ ಓಡಾಡಬೇಕು. ದೇವ್ರು ಹಾಗೆ ಮಾಡ್ತಾನೇನು? ಮಾಡೋದಿಲ್ಲ. ತತ್ಕ್ಷಣಾದೇವ ನಶ್ಯತಿ, ಕೋಟಿ ಕೋಟಿ ಜನ್ಮದಲ್ಲಿ ಮಾಡಿದ ಪಾಪವನ್ನು ಮರುಕ್ಷಣ ಖಾಲಿ ಮಾಡ್ತಾನಂತೆ. ಅವನ ಸ್ಮರಣೆಯನ್ನು ಅತ್ಯಂತ ಭಕ್ತಿಯಿಂದ ಮಾಡಿದರೆ ಮರುಕ್ಷಣಕ್ಕೆ ನಾಶ ಮಾಡ್ತಾನೆ ಅಂತ ಹೇಳ್ತಾರೆ. ಆದ್ದರಿಂದ ಆ ದೇವರ ಸ್ಮರಣೆಯನ್ನು ಮಾಡಬೇಕು. ಕಿಂತಸ್ಯ ಬಹುಭಿಸ್ತೀರ್ಥೈ ಕಿಂ ತಪೋಭಿ ಕಿಂ ಅಧ್ವರೈ ಯೋ ನಿತ್ಯಂ ಧ್ಯಾಯತೆ ದೇವಂ ನಾರಾಯಣಂ ಅನನ್ಯಧೀಹಿ. ಬಹಳ ಚೆನ್ನಾಗಿ ಇಲ್ಲೊಂದು ಮಾತನ್ನು ಹೇಳ್ತಾರೆ. ಏನು ತೀರ್ಥಯಾತ್ರೆ ಮಾಡಿ ಏನು ಮಾಡ್ತೀರಿ? ಕಿಂ ಬಹುವಿಹಿ ತಸ್ಯ ತೀರ್ಥೈ, ಬೇಕಾದಷ್ಟು ತೀರ್ಥಯಾತ್ರೆ ಮಾಡಿಯೂ ದೇವರ ಅನುಸಂಧಾನ ನಮಗೆ ಬಂದಿಲ್ಲ ಅಂತಾದರೆ ಯಾಕೆ ತೀರ್ಥಯಾತ್ರೆ ಮಾಡಬೇಕು? ಕಿಂ ತಪೋವಿಹಿ, ಬೇಕಾದಷ್ಟು ಉಪವಾಸ ಮಾಡಿರಿ, ದೇವರ ಅನುಸಂಧಾನ ದೇವರು ಮಾಡಿಸ್ತಾ ಇದ್ದಾನೆ ಅನ್ನೋ ಚಿಂತನೆ ಬಂದಿಲ್ಲ ಅಂದರೆ ಆ ತಪಸ್ಸನ್ನು ತಗೊಂಡು ಏನು ಮಾಡ್ತೀರಿ? ಕಿಂ ಅಧ್ವರೈಹಿ, ಅಂತಹ ಯಜ್ಞಗಳನ್ನು ತಗೊಂಡು ಏನು ಮಾಡ್ತೀರಿ? ಆ ಯಜ್ಞಗಳು ವ್ಯರ್ಥ, ದೇವರ ಅನುಸಂಧಾನ ಇಲ್ಲ ಅಂತಾದರೆ. ಯೋ ನಿತ್ಯಂ ಧ್ಯಾಯತೆ ದೇವಂ ನಾರಾಯಣಂ ಅನನ್ಯಧೀಹಿ, ಯಾರು ನಿತ್ಯ ದೇವರ ಸ್ಮರಣೆ ಮಾಡ್ತಾರೆ ಅದೆಲ್ಲದರ ಮುಂದೆ ನಾವು ಮಾಡುವ ತೀರ್ಥಯಾತ್ರ, ನಾವು ಮಾಡುವ ತಪಸ್ಸು, ಯಜ್ಞ ಇದೆಲ್ಲ ಬಹಳ ಕಡಿಮೆ, ಬಹಳ ಕಡಿಮೆ. ಜ್ಞಾನಿಗಳು ಒಂದೇ ಕಡೆಗೆ ಕುಳಿತು ಅವರು ಮಾಡುವ ದೇವರ ಧ್ಯಾನದ ಮುಂದೆ ನಾವು ಮಾಡುವ 100 ತೀರ್ಥಯಾತ್ರೆಗಳು ಅತ್ಯಂತ ಅಲ್ಪ. ಅಂದರೆ ದೇವರ ಧ್ಯಾನಕ್ಕೆ ಅಷ್ಟು ಶಕ್ತಿ ಇದೆ. ತೀರ್ಥಯಾತ್ರೆಗೆ ಅನೇಕ ಖರ್ಚು ಮಾಡಬೇಕು, ಶ್ರಮ ಪಡಬೇಕು. ದೇವರ ಧ್ಯಾನ ಮಾಡಲಿಕ್ಕೆ ಏನು ಮಾಡಬೇಕಾಗಿದೆ? ಕೂತಲ್ಲೇ ಕುಳಿತು ಭಗವಂತನ ಧ್ಯಾನ ಮಾಡಿದರೆ ಸಾಕು, ಅಷ್ಟು ಮಾಡಿದರೆ ಸಾಕು. ಆದ್ದರಿಂದ ಅದನ್ನು ಹೇಳ್ತಾರೆ. ಅರ್ಥಾತ್ ತೀರ್ಥಯಾತ್ರೆಯನ್ನು ನಿಂದನೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಅಲ್ಲ. ಅಪರೋಕ್ಷ ಜ್ಞಾನಿಗಳಾದವರಿಗೆ ಇದರ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ನಾವೆಲ್ಲ ಮಾಡಬೇಕು ತೀರ್ಥಯಾತ್ರೆಗಳನ್ನು. ಯಾಕೆ ಮಾಡಬೇಕು ಅಂದರೆ ಪಾಪ ಪರಿಹಾರಕ್ಕಾಗಿ ಮಾಡಬೇಕು. ಅಪರೋಕ್ಷ ಜ್ಞಾನಿಗಳು ತಮ್ಮ ಅಪರೋಕ್ಷ ಜ್ಞಾನದಿಂದಲೇ ಆ ಎಲ್ಲ
ಮತ್ತು ಇವುಗಳನ್ನು ಪಾಪಗಳನ್ನು ಕಳ್ಕೊಂಡ್ಬಿಟ್ಟಿರ್ತಾರೆ. ದೇವರ ಅಪರೋಕ್ಷ ಜ್ಞಾನವಾಯಿತು ಅಂದರೆ ಪ್ರಾರಬ್ಧ ಕರ್ಮ ಮಾತ್ರ ಉಳಿಯುತ್ತೆ, ಅಪ್ರಾರಬ್ಧವಾದ ಎಲ್ಲ ಕರ್ಮಗಳು ನಾಶವಾಗುತ್ತೆ, ಪ್ರಾರಬ್ಧ ಕರ್ಮ ಮಾತ್ರ ಉಳಿಯುತ್ತೆ. ಆ ಪ್ರಾರಬ್ಧ ಕರ್ಮದ ಉಪಭೋಗಕ್ಕಾಗಿ ಅಪರೋಕ್ಷ ಜ್ಞಾನಿಗಳು ವಾಸ ಮಾಡ್ತಾರೆ ಭೂಮಿಯಲ್ಲಿ. ದೇವರ ಆ ವ್ಯವಸ್ಥೆ ಮಾಡಿದ್ದಾನೆ. ನಾನು ಹಿಂದೇನೂ ಅದನ್ನು ಹೇಳಿದ್ದೀನಿ, ಒಂದು ಒಂದು ಸಾವಿರ ಚೀಲ ಪಾಪಗಳು ನನ್ನ ಹೆಸರಲ್ಲಿ ಇದೆ, ಒಂದೊಂದು ಚೀಲದಲ್ಲಿ ಒಂದು ನೂರು ನೂರು ಜನ್ಮ ಇದೆ ಅಂತ ಇಟ್ಕೊಳ್ರಿ ಸುಮ್ಮನೆ ಉದಾಹರಣೆಗೆ. ಒಂದು ಸಾವಿರ ಚೀಲ ನನ್ನ ಹೆಸರಲ್ಲಿ ಇದೆ ಪಾಪಗಳು, ಒಂದೊಂದು ಚೀಲದಲ್ಲಿ ನೂರು ನೂರು ಜನ್ಮ ಇದೆ ಅಂತ ಇಟ್ಕೊಳ್ರಿ. ಆ ಗೋಡವನಿಗೆ ನಾವು ದಿನಾ ಒಂದು ಸಾವಿರ ಮೂಟೆ ಕಳಿಸ್ತೀವಿ ಮತ್ತು ಪಾಪಗಳನ್ನು. ಅದರಲ್ಲಿ ಒಂದು ಮೂಟೆ ಓಪನ್ ಮಾಡಿ ಅದರಲ್ಲಿಯ ಏನು ನೂರು ಜನ್ಮದಲ್ಲಿ ಈ ಒಂದು ಹತ್ತು ಜನ್ಮ ಕಳೆದು ಹನ್ನೊಂದನೇ ಜನ್ಮ ಅನುಭವಿಸ್ತಾ ಇದ್ದೀವಿ. ಇನ್ನೂ 999 ಚೀಲ ಪ್ಲಸ್ ಈ ಚೀಲದಲ್ಲಿ ಇಷ್ಟು ಪಾಪ ಇಷ್ಟೆಲ್ಲ ಇದೆ. ಆ ಹತ್ತನೇ ಜನ್ಮ ಅನುಭವಿಸುವಾಗ ನನಗೆ ಅಪರೋಕ್ಷ ಜ್ಞಾನ ಆದರೆ ದೇವರೇನು ಮಾಡ್ತಾನೆ ಅಂದರೆ ತಕ್ಷಣ 999 ಪಾಪ ಚೀಲಗಳನ್ನು ವಾಪಸ್ ತೊಗೊಂಬಿಡ್ತಾನೆ. ಇನ್ನು ಒಂದನ್ನು ಉಳಿಸ್ತಾನೆ, ಯಾವ್ದು ನಾವು ಓಪನ್ ಮಾಡಿವಲ್ಲ ಅದನ್ನು ಉಳಿಸ್ತಾನೆ. ಅದನ್ನು ನೀನು ಭೋಗ ಮಾಡಿಯೇ ಆಗಬೇಕು ಅಂತಂದು ದೇವರು. ಯಾಕೆ ಭೋಗ ಮಾಡಿಯೇ ಆಗಬೇಕು ಅಂತಾನೆ ಅಂದರೆ ಎರಡು ಕಾರಣ ಇದೆ. ಇಷ್ಟು ತಗೊಂಡವನಿಗೆ ಇನ್ನು ಉಳಿದ ಪಾಪಗಳನ್ನು ಕಳೆಯೋದೇನು ಅಂದರೆ ಈ ಓಪನ್ ಆದ ಚೀಲ ಏನಿದೆ ಅಲ್ಲ ಪ್ರಾರಬ್ಧ ಕರ್ಮ ಅಂತ ಇದನ್ನೇ ಕರಿತೀವಿ. ಇದನ್ನು ಖಾಲಿ ಮಾಡಿಬಿಡ್ಬೋದಾಗಿತ್ತು, ಇದನ್ನು ಖಾಲಿ ಮಾಡಿ ಅವ್ರನ್ನ ಮೋಕ್ಷಕ್ಕೆ ಕಳಿಸ್ಬಿಡ್ಬೋದಾಗಿತ್ತು. ಕಳಿಸಿದ್ರೆ ಜ್ಞಾನ ಪ್ರವಾಹ ಮುಂದುವರಿಯೋದು ಹೇಗೆ? ಟೀಕಾಕೃತ್ಪಾದರು, ರಾಯರು, ರಘುತ್ತಮರು, ಎಲ್ಲ ಮಹನೀಯರು, ಸತ್ಯವಿಜಯರು, ಇವರೆಲ್ಲ ಮಹನೀಯರು ಅವರ ಪ್ರಾರಬ್ಧ ಕರ್ಮದಿಂದ ಇಲ್ಲಿದ್ದು ಮತ್ತು ಅನೇಕ ವ್ಯಾಖ್ಯಾನಗಳನ್ನು ಬರೆದು ಸಜ್ಜನರಿಗೆ ತತ್ವಜ್ಞಾನ ಆಗಲಿಕ್ಕೆ ತಾವು ನಿಂತಿದ್ದಾರೆ. ಅವರಿಗೂ ಅಪರೋಕ್ಷ ಜ್ಞಾನ ಆದ ತಕ್ಷಣ ಮೋಕ್ಷಕ್ಕೆ ಹೋಗ್ಬಿಟ್ಟಿದ್ರೆ ನಮ್ಮ ಗತಿ ಏನಾಗಿರೋ? ನಮಗೆ ಜ್ಞಾನ ಹೆಂಗೆ ಸಿಗಬೇಕು? ಈ ಜ್ಞಾನ ಪ್ರವಾಹ ಮುಂದುವರಿಬೇಕು ಅಂತ ದೇವರು ಅಪ್ರಾರಬ್ಧ ಕರ್ಮವನ್ನು ನಾಶ ಮಾಡಿ ಪ್ರಾರಬ್ಧ ಕರ್ಮವನ್ನು ಉಳಿಸ್ತಾನೆ. ಈ ಪ್ರಾರಬ್ಧ ಕರ್ಮವನ್ನು ಅವರು ಭೋಗ ಮಾಡಿಯೇ ಮುಕ್ತರಾಗ್ತಾರೆ. ಮತ್ತು ಭಾಗವತದಲ್ಲಿ ಕೇಳುವಂತೆ ಸೌಭರಿ ಋಷಿಗಳಿಗೆ ಇನ್ನು 50 ಜನ್ಮ ಪಾಪ, ಇನ್ನೂ 50 ಜನ್ಮದಷ್ಟು ಪಾಪ ಇತ್ತು, ಏಕಕಾಲಕ್ಕೆ 50 ಶರೀರವನ್ನು ತಗೊಂಡು ಅವರು ಉಪಭೋಗ ಮಾಡಿದರು ಅಂತ ನಾನು ತಿಳಿತು. ಹೇಮಾನವ ವಿಗತರಾಗ ಪರಾವರಜ್ಞ ನಾರಾಯಣಂ ಸ್ವರಗುರುಂ ಸತತಂ ಸ್ಮರಂತಿ ಧ್ಯಾನೇನ ತೇನ ಹತ ಕಿಲ್ಬಿಷ ಚೇತನಾಸ್ತೆ ಮಾತುಪ್ಪಯೋಧರ ರಸನ್ನ ಪುನಃ ಪಿಬಂತಿ. ಯಾರು ಯಾವ ಮನುಷ್ಯರು ತಾವು ವಿಗತರಾಗ ಪರಾವರಜ್ಞಾಹ ತಮ್ಮ ವಿಷಯ ಪದಾರ್ಥಗಳ ಆಸೆಗಳನ್ನೆಲ್ಲ ದೂರ ಮಾಡಿ ನಾರಾಯಣಂ ಸುರಗುರುಂ ಸತತಂ ಸ್ಮರಂತಿ, ದೇವತೆಗಳ ಗುರುವಾದಂತಹ ನಾರಾಯಣನನ್ನು ಯಾವಾಗಲೂ ಸ್ಮರಣೆ ಮಾಡ್ತಾರೆ, ಯಾವಾಗಲೂ ಧ್ಯಾನವನ್ನು ಮಾಡಿ ಯಾರು ತಮ್ಮ ಪಾಪಗಳನ್ನು ನಾಶ ಮಾಡಿಕೊಳ್ತಾರೆ ಅವರು ಮಾತುಪ್ಪಯೋದರ ಸಮ್ನ ಪುನಃ ಪಿಬಂತಿ, ತಾಯಿಯ ಎದೆ ಹಾಲನ್ನು ಮತ್ತೆ ಕುಡಿಯುವುದೇ ಇಲ್ಲ, ಅರ್ಥಾತ್ ಮತ್ತೆ ಹುಟ್ಟೋದೇ ಇಲ್ಲ. ಸಾಯ್ತಾರೆ ಆದರೆ ಮತ್ತೆ ಹುಟ್ಟಲ್ಲ. ಪರೀಕ್ಷಿದ್ರಾಜನಿಗೆ ಇದೇ ಆಗಿದ್ದು. ಪರೀಕ್ಷಿದ್ರಾಜ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡ್ತಾ ಕೂತಾಗ ದೇವತೆಗಳು ಅಮೃತದ ಪಾತ್ರೆಯನ್ನು ತಗೊಂಡು ಬಂದರು. ಆ ಅಮೃತವನ್ನು ಪಡೀಲಿಕ್ಕೆ ದೇವತೆಗಳು ಎಷ್ಟು ಪಟ್ಟಿದ್ದಾರೆ ಅಂತ ಅದೇ ಭಾಗವತದಲ್ಲೇ ಬರುತ್ತೆ. ಭಾರಿ ದೊಡ್ಡ ಸಮುದ್ರ ಮಥನ ಆಯಿತು, ಎಷ್ಟು ಪದಾರ್ಥಗಳು ಬಂದವು, ಲಕ್ಷ್ಮೀ ಹುಟ್ಟಿದ್ದು, ಚಂದ್ರ, ಕುದುರೆ, ಐರಾವತ ಎಲ್ಲ ಸಮುದ್ರ ಮಥನದಲ್ಲಿ ಹುಟ್ಟಿತು. ವಿಷ ಬಂತು, ಎಲ್ಲ ಆದಮೇಲೆ ಅಮೃತ ಪಡೆದರು. ಆ ಅಮೃತವನ್ನು ದೈತ್ರಿಸ್ಕೊಂಡ್ರು, ಮತ್ತೆ ದೇವರನ್ನ ಪ್ರಾರ್ಥನೆ ಮಾಡಿ ದೇವರು ಮೋಹಿನಿ ರೂಪದಿಂದ ಆ ಅಮೃತವನ್ನು ದೇವತೆಗಳಿಗೆ ಕೊಟ್ಟ. ಅಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ ಅಮೃತವನ್ನು ತಂದು ಪರೀಕ್ಷಿದ್ರಾಜನಿಗಂತಾರೆ, ಎಕ್ಸ್ಚೇಂಜ್ ಮಾಡ್ಕೊಂಬೋಣ, ಈ ಅಮೃತದ ಪಾತ್ರೆ ನೀವು ಇಟ್ಕೊ, ನಿನ್ನ ಹತ್ರ ಏನಿದೆ ಅಲ್ಲ ಈಗ ಶುಕಾಚಾರ ಹೇಳ್ತಾ ಇರುವ ಕಥಾಮೃತ, ಆ ಕಥಾಮೃತವನ್ನು ನನಗೆ ಕೊಡು ಅಂತ ಪರೀಕ್ಷಿದ್ರಾಜ ನಗತಾ ಒಂದು ಮಾತು ಹೇಳ್ತಾನೆ. ನೋಡ್ರಿ ಪರೀಕ್ಷಿದ್ರಾಜನಿಗೆ ಹೇಗೆ ಆಸೆ ತೋರಿಸ್ತಾರೋ. ಪರೀಕ್ಷಿದ್ರಾಜ ಭಾಗವತ ಕೇಳ್ತಾ ಇದ್ದದ್ದು ಯಾಕೆ, ಇನ್ನೇನು ಸತ್ತು ಹೋಗ್ತಾನೆ 7 ದಿನಕ್ಕೆ, ಶಾಪ, ಶೃಂಗಿ ಕೊಟ್ಟ ಶಾಪ, ಇನ್ನು 7 ದಿನಕ್ಕೆ ತಕ್ಷಕನಿಂದ ಸಾಯ್ಲಿ ಅಂತ ಶಾಪ. ಮತ್ತು ಸಾವಿನ ಭಯ ಎಲ್ಲರಿಗೂ ಇರುತ್ತಲ್ಲ, ಎಲ್ಲರಿಗೂ ಸಾವಿನ ಭಯ ಇದೆ. ಹೀಗೆ ಪರೀಕ್ಷಿದ್ರಾಜನಿಗೂ ಸಾವಿನ ಭಯ ಇದೆ. ಈ ಅಮೃತವನ್ನು ಕೊಟ್ಟು ಪರೀಕ್ಷಿದ್ರಾಜನಿಗೆ ಹೇಳಬೇಕು, ನೋಡು ಇದನ್ನು ಕುಡಿದ್ರೆ ನೀನು ಸಾಯೋದೇ ಇಲ್ಲ, ಯಾಕೆ ಇಲ್ಲಿ ಕೂತ್ಕೊಂಡು ಭಾಗವತ ಕೇಳ್ತಾ ಇದ್ದಿ, ಈ ಅಮೃತವನ್ನು ನೀ ಕುಡಿದು ಬಿಡು,
ನಿನ್ನ ಹತ್ರ ಇದ್ದ ಕಥಾಮೃತವನ್ನು ಕೊಟ್ಬಿಡು ಅಂದರು ದೇವತೆಗಳು. ಒಂದು ಮಾತು ಹೇಳ್ತಾನೆ ಪರೀಕ್ಷಿತ್ ರಾಜ ಪದ್ಮಪುರಾಣದಲ್ಲಿ, ಭಾಗವತ ಮಹಾತ್ಮ್ಯದಲ್ಲಿ ಆ ಮಾತನ್ನು ಹೇಳ್ತಾರೆ. ಎಲ್ಲಿ ನಿಮ್ಮ ಅಮೃತ, ಎಲ್ಲಿ ನನ್ನ ಹತ್ರ ಇರೋ ದೇವರ ಕಥಾಮೃತ? ಎರಡರಲ್ಲೂ ಅಮೃತ ಶಬ್ದ ಇದೆ, ಆದರೆ ಅದು ಸಮಾನ ಆಗ್ಲಿಕ್ಕೆ ಸಾಧ್ಯನು. ಕ್ವಕಾಚಕ್ವ ಮಣಿರ್ಮಹಾನ್ ಅಂತಾನೆ. ದಾರಿಯಲ್ಲಿ ಬಿದ್ದ ಕಲ್ಲಿಗೂ ಮತ್ತು ವಜ್ರದ ಅಂಗಡಿಯಲ್ಲಿ ಇದ್ದ ಕಲ್ಲಿಗೂ ವ್ಯತ್ಯಾಸ ಇಲ್ಲೇನು? ದಾರಿಯಲ್ಲಿ ಬಿದ್ದ ಕಲ್ಲು ಕಲ್ಲೇ, ವಜ್ರದ ಅಂಗಡಿಯಲ್ಲಿ ಇರತ್ತಲ್ಲ ವಜ್ರ, ವಜ್ರವೂ ಒಂದು ಕಲ್ಲೇ, ಆದರೆ ಎರಡೂ ಕಲ್ಲು ಅಂತ. ನಮ್ಮ ಹತ್ರ ಇದ್ದ ರಾಶಿ ರಾಶಿ ಕಲ್ಲನ್ನು ಒಂದು ಬಟ್ಟೆಯಲ್ಲಿ ಕಟ್ಕೊಂಡು ಹೋಗಿ ನೀವು ಜಿ ಆರ್ ಟಿ ಅಲ್ಲಿ ಇಟ್ಟು ಇಷ್ಟು ಕಲ್ಲು ಕೊಡ್ತೀನಿ ನನಗೆ, ಅದೊಂದು ಕಲ್ಲು ಕೊಡು ಅಂದರೆ ಕಲ್ಲು ತೊಗೊಂಡು ಹೊಡಿತಾರೆ. ಹಾಗೆ ವ್ಯತ್ಯಾಸ ಇದೆ. ಆದ್ದರಿಂದ ಈ ಅಮೃತವನ್ನು ಕೊಡಿದ್ರೆ ಸಾಯಲ್ಲ, ಆದರೆ ಮತ್ತೆ ಮತ್ತೆ ಹುಟ್ಟುತ್ತೀವಿ. ಅಂದರೆ ಅಮೃತದ ಸಾಯೋದಿಲ್ಲ ಅಂದರೆ ಇಷ್ಟು ದಿವಸಗಳವರೆಗೆ ಅದರ ಎಫೆಕ್ಟ್ ಇರುತ್ತೆ, ಆ ಎಫೆಕ್ಟ್ ಇರೋವರೆಗೂ ಸಾಯಲ್ಲ. ಈ ತುಂಬ ಜ್ವರ ಬಂದಾಗ ನೀವು ಔಷಧಿ ಕುಡಿದ್ರೆ ಒಂದು 3-4 hours ಮತ್ತೆ ಜ್ವರ ಬರಲ್ಲ, ಎಲ್ಲಿವರೆಗೂ? ಔಷಧಿಯ ಶಕ್ತಿ ಇರೋವರೆಗೂ. ಆಮೇಲೆ ಮತ್ತೆ ಒಳಗಿದ್ದ ಜ್ವರ ಬರುತ್ತೆ. ಹಾಗೆ ಅಮೃತ ಕುಡಿದ್ರೆ ಕೆಲವು ದಿನ ಸಾಯಲ್ಲ, ಆಮೇಲೆ ಮತ್ತೆ ಸಾಯಬೇಕು, ಮತ್ತೆ ಹುಟ್ಟಬೇಕು. ಆದರೆ ಈ ದೇವರ ನಾಮಾಮೃತವನ್ನು ಕುಡಿದ್ರೆ ಸತ್ತೋಗ್ತಾರೆ. ಪರೀಕ್ಷಿತ್ ರಾಜ ಸತ್ತ, ಆದರೆ ಮತ್ತೆ ಹುಟ್ಟಲಿಲ್ಲ. 7 ದಿನಕ್ಕೆ ಸತ್ತ, ಆದರೆ ಮತ್ತೆ ಹುಟ್ಟಿಲ್ಲ. ಹೀಗಾಗಿ ಮಾತುಪ್ಪಯೋಧರ ರಸಂನ ಪುನಃ ಪಿಬಂತಿ, ತಾಯಿಯ ದೇಹಾಲನ್ನು ಮತ್ತೆ ಕುಡಿಯೋದೇ ಇಲ್ಲಂತ ದೇವರ ನಾಮಸ್ಮರಣೆಯನ್ನು ಮಾಡಿದರೆ. ಅಷ್ಟು ಶಕ್ತಿ ಆ ದೇವರ ನಾಮಸ್ಮರಣೆಗೆ ಇದೆ. ಆದ್ದರಿಂದ ಹೇ ಚಿತ್ತ ಚಿಂತೆಯಸ್ವೇಹ, ನಮ್ಮ ಮನಸ್ಸಿಗೆ ಹೇಳಬೇಕಂತ ನಾವು, ಎಲ್ಲೋ ಮನಸ್ಸೇ ನೆನೆಸು ದೇವರನ್ನು, ಹಗಲು ರಾತ್ರಿ ವಾಸುದೇವನನ್ನು ಉಪಾಸನೆಯನ್ನು ಮಾಡು. ವಾಸುದೇವಂ ಅಹರ್ನಿಶಂ ನೂನಂ ಯಶ್ಚಿಂತಿತ ಪುಂಸಾಂ ಅಂತಿ ಸಂಸಾರ ಬಂಧನಂ. ನಿಶ್ಚಿತವಾಗಿ ಯಾರು ತಮ್ಮ ಮನಸ್ಸಿನಿಂದ ಮನಸ್ಕೊಟ್ಟು ದೇವರ ನಾಮಸ್ಮರಣೆಯನ್ನು ಮಾಡ್ತಾರೆ ಅವರಿಗೆ ಸಂಸಾರದ ಬಂಧನ ನಿಶ್ಚಿತವಾಗಿ ನಾಶವಾಗತ್ತೆ. ಹೇಗೆ ಅಂತಂದರೆ ಇದಾನೀಮೇವ ಚಿಂತೆಯ ಅಂತ, ಈಗಲೇ ನೆನೆಸು. ಈಗ ಹೇಳ್ತಾ ಇದ್ದೀವಲ್ಲ, ಈ ತಲೆಯಲ್ಲಿ ದೇವರ ನಾಮಸ್ಮರಣೆ ಬಂದಿದೆ ಅಲ್ಲ, ಈಗ ನಾರಾಯಣನ ಸ್ಮರಣೆಯನ್ನು ಮಾಡಿಬಿಟ್ರೆ, ಈಗ ಗೋವಿಂದನ ಸ್ಮರಣೆಯನ್ನು ಮಾಡಿಬಿಟ್ರೆ, ಮತ್ತೆ ಮಾಡಲಿಕ್ಕೆ ಮತ್ತೆ ಇಲ್ಲಿಂದ ಎದ್ವಿ ಅಂದರೆ ಮುಗೀತು, ಸ್ಮರಣೆ ಬರಲ್ಲ, ನಮಗೂ ಬರಲ್ಲ ನಿಮಗೂ ಬರಲ್ಲ. ಯಾಕೆ ಅಂದರೆ ಪಾಪಗಳಷ್ಟಿದೆ. ಈಗ ತಲೆಯಲ್ಲಿ ಇಷ್ಟು ಆಚಾರ ಹೇಳಿದ್ದಾರೆ, ಈ ಕ್ಷಣಕ್ಕೆ ಸ್ಮರಣೆ ಮಾಡಿಬಿಟ್ರೆ ಈ ಕ್ಷಣಕ್ಕೆ ನಮ್ಮ ಪಾಪಗಳೆಲ್ಲ ಸುಟ್ಟು ಹೋಗುತ್ತೆ ಅಂತ. ಆಲೋಢ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ದೇವೋ ನಾರಾಯಣ ಸದಾ. ಎಲ್ಲ ಶಾಸ್ತ್ರವನ್ನು ಚೆನ್ನಾಗಿ ಒಂದೇ ಪಾತ್ರೆಯಲ್ಲಿ ಹಾಕಿ ಜ್ಯೂಸ್ ಮಾಡಿ ಅದರ ಟೋಟಲ್ ಸಾರ ಏನು ಬರುತ್ತೆ ಅಂದರೆ ಒಂದೇ ಬರುತ್ತೆ, ಧ್ಯೇಯ ನಾರಾಯಣ ಸದಾ. ಎಲ್ಲ ಶಾಸ್ತ್ರಗಳು ಒಂದೇ ಹೇಳುತ್ತೆ. ಬೇಕಾದಷ್ಟಿದೆ ಶಾಸ್ತ್ರ, ಯಾವತ್ತೂ ಓದಿ ಮುಗಿಸ್ಲಿಕ್ಕೆ ಸಾಧ್ಯ. ನಾವು ಓದಿದ ಹಾಗೆ ಬಿಚ್ಕೊಳ್ಳುತ್ತೆ, ನಾವು ಓದೋದೇ ಎಲ್ಲ ಮುಚ್ಚಿಬಿಡ್ತೀವಿ. ಓದಿದ ಹಾಗೆ ಮುಗೀತು ಅನ್ನೋದಿಲ್ಲ. ಈ ಸ್ಕೂಲ್ಗಳಲ್ಲಿ ಎಲ್ಲ 6 ತಿಂಗಳಿಗೊಂದ್ಸರಿ ಎಕ್ಸಾಮ್ ಮಾಡಿದ್ದಾರೆ, ವರ್ಷಕ್ಕೊಂದ್ಸರಿ ಹೋಯ್ತು. 6 ತಿಂಗಳು 3 ತಿಂಗಳಿಗೇನೋ ಮಾಡ್ತಾ ಇದ್ದಾರೆ. ಆ ಪೋರ್ಷನ್ ಮುಗಿದ್ರೆ ಮುಗೀತು, ಆಮೇಲೆ ಬೇಕಾಗಿಲ್ಲ ಅದು. ಆದರೆ ಇದು ಹಾಗಲ್ಲ. ಇದು ಈ ಶಾಸ್ತ್ರ ಹೇಗೆ ಅಂದರೆ ಓದ್ತಾನೇ ಇರ್ಬೇಕು. ಭಾಗವತ ಒಂದ್ಸರಿ ಕೇಳಿಬಿಟ್ಟಿವಿ, ಆಯ್ತು. ಒಂದು ಸಾರಿ ಭಾಗವತ ಕೇಳಿದರೆ ಮುಗಿಯೋದೇ ಇಲ್ಲ. ನನಗೆಲ್ಲ ಕಥೆ ಗೊತ್ತಾಗೋಗಿದೆ. ನೀವು ಎಷ್ಟು ಸಾರಿ ಕೇಳಿದರೂ ಹೊಸದು ಹೊಳೆಯತ್ತಂತ. ಮಹಾನುಭಾವರಾದ ವಿಜಯೇಂದ್ರರು 9 ಬಾರಿ ಶ್ರೀಮನ್ಯಾಯ ಸುಧಾ ಮಂಗಳ ಮಾಡಿದ್ದಾರೆ. ನವಕೃತೋ ನ್ಯಾಯ ಸುಧಾ ಅಂತ ಅವರ ಚರಿತ್ರೆಯಲ್ಲಿ ನಾವು ಕೇಳ್ತೀವಿ. ಪಾಪ ವಿಜಯೇಂದ್ರಿಗೆ ತಿಳುವಳಿಕೆ ಗ್ರಹಣ ಶಕ್ತಿ ಕಡಿಮೆ. 9 ಸಾರಿ ಸುಧಾ ಓದಿ ಆಮೇಲೆ ಮಂಗಳ ಮಾಡಿದರು. ನಾವೆಲ್ಲ ಒಂದೇ ಸಾರಿಗೆ ಮಂಗಳ ಮಾಡಿಬಿಟ್ಟೀವಿ ಅಲ್ಲ, 9 ಸಾರಿ ಶ್ರೀಮನ್ಯಾಯ ಸುಧಾ ಓದಿದರು, 9 ಸಾರಿ ಹೊಸ ಅರ್ಥ ಹೊಳಿತಂತವ್ರಿ, 9 ಸಾರಿಯೂ ಹೊಸ ಅರ್ಥ ಹೊಳಿದ್ರು ಅಂದರೆ ಅದು ಮುಗಿಯೋದೇ ಇಲ್ಲ. ಅಷ್ಟು ವಿಷಯಗಳಿವೆ. ಆದ್ದರಿಂದ ಅಂಥ ಎಲ್ಲ ಶಾಸ್ತ್ರಗಳನ್ನು ನಾವು ಓದಿ ಮುಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಎಲ್ಲ ಶಾಸ್ತ್ರದ ಸಾರ ಏನು ಅಂದರೆ ಧ್ಯೇಯ ನಾರಾಯಣ ಸದಾ, ಯಾವಾಗಲೂ ಭಗವಂತನ ಧ್ಯಾನವನ್ನು ಮಾಡಬೇಕು ಅನ್ನುವುದೇ ಕೊನೆಗೆ ಬರುವಂತಹ ನಿರ್ಣಯ ಎನ್ನುವುದಾಗಿ ಹೇಳಿದ. ಆಲೋಢ್ಯ ಅನ್ನಲಿಕ್ಕೆ ಆಲೋಢೇನ ಕೃತೆ ಮಥನೇ ಕೃತೆ ಅಂತ
ಅರ್ಥವರಿತಾರೆ. ಶಾಸ್ತ್ರಗಳನ್ನು ಮಥನ ಮಾಡಿದಾಗ ಬರುವ ಒಟ್ಟಾರೆ ಅಭಿಪ್ರಾಯ ಇಷ್ಟೇ, ಯಾವಾಗಲೂ ದೇವರ ಧ್ಯಾನವನ್ನು ಮಾಡಬೇಕು. ಸ್ಮೃತೆ ಸಕಲ ಕಲ್ಯಾಣ ಭಾಜನಂ ಎತ್ರ ಜಾಯತೆ ಪುರುಷಸ್ತಮಜಂ ನಿತ್ಯಂ ಪ್ರಜಾಮಿ ಶರಣಂ ಹರಿಂ. ಆ ಭಗವಂತನನ್ನು ವಿಷ್ಣು ಪುರಾಣೋಕ್ತವಾದಂತಹ ಅಕ್ರೂರ ವಾಕ್ಯ ಅಂತಿದೆ. ಸ್ಮೃತೆ ಸಕಲ ಕಲ್ಯಾಣ ಭಾಜನಂ ಎತ್ರ ಜಾಯತೆ, ಎಲ್ಲ ಕಲ್ಯಾಣಕ್ಕೂ ನಾನು ಪಾತ್ರನಾಗಬೇಕು ಅಂತಾದರೆ, ಎಲ್ಲ ಕಲ್ಯಾಣಗಳಿಗೂ ನಾನು ಪಾತ್ರನಾಗಬೇಕು ಅಂತಾದರೆ ಅವನನ್ನು ಶರಣು ಹೊಂದಬೇಕು. ದೇವರನ್ನು ಶರಣು ಹೊಂದಿದರೆ ನಮ್ಮನ್ನು ಪರಮ ಮಂಗಲನನ್ನಾಗಿ ಆ ಭಗವಂತ ಮಾಡ್ತಾನೆ. ಆದರೆ ಏನು ದಾಸ್ಯ, ದಾಸ್ಯ ಅಂದರೆ ಏನು? ಸುಮ್ಮನೆ ಮನೆ ಮುಂದೆ ನಾನು ಭಗವಂತನ ದಾಸ ಅಂತ ಬೋರ್ಡ್ ಹಾಕ್ಕೊಂಬಿಟ್ರೆ ದಾಸ್ಯ ಅಲ್ಲ. ಯಾವುದು ದಾಸ್ಯ ಅಂದರೆ ರಕ್ಷತೀತ್ಯೇವ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ ಶರಣಾಗತಿರೇಷ ಸ್ಯಾತ್ ವಿಷ್ಣು ಮೋಕ್ಷಫಲಪ್ರದ. ಇದೇ ದೇವರ ದಾಸ್ಯ. ದೇವರು ನನ್ನನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ. ರಕ್ಷತೀತ್ಯೇವ ವಿಶ್ವಾಸ, ಈ ವಿಶ್ವಾಸವೇ ಬಹಳ ಮುಖ್ಯವಾದದ್ದು. ನಮ್ಮ ದೇವರಲ್ಲಿ ಆ ವಿಶ್ವಾಸ ಇಲ್ಲ. ಆ ವಿಶ್ವಾಸ ಇದ್ದಿದ್ದರೆ ನಮ್ಮ ಬ್ಯಾಂಕ್ ಅಕೌಂಟ್ಗಳು ಇರ್ತಿರಲಿಲ್ಲ, ನಮ್ಮ ಮನೆಯಲ್ಲಿ ನಾಳೆಗೆ ಅಂತ ಅಡಿಗೆ ಪದಾರ್ಥಗಳು ಇರಬೇಕಾಗಿರಲಿಲ್ಲ, ಬಟ್ಟೆಗಳು ಜಾಸ್ತಿ ನಾವು ಸಂಪಾದನೆ ಮಾಡಬೇಕಾಗಿರಲಿಲ್ಲ. ನಮಗೆಲ್ಲ ನಾಳೆಗೆ ಬೇಕು ಅನ್ನೋ ಭಯ ಇದೆ. ನಾಳೆಗೆ ನಾಳೆಗೆ ಅಂತ ತೆಗೆದಿಡ್ತೀವಿ. ಯಾಕೆ ತೆಗೆದಿಡ್ತೀವಿ? ದೇವರ ಮೇಲೆ ವಿಶ್ವಾಸ ಇಲ್ಲ ಅಂತ ತೆಗೆದಿಡ್ತೀವಿ. ರಕ್ಷತೀತ್ಯೇವ ವಿಶ್ವಾಸ, ದೇವರು ರಕ್ಷಣೆ ಮಾಡೇ ಮಾಡ್ತಾನೆ. ನಾನು ಯಾರು? ತದೀಯೋಹಮಿತಿ ಸ್ಮೃತಿ, ಅವನ ಭಕ್ತ ನಾನು. ಹಾಗಾದ್ರೆ ನನ್ನನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ದೇವರಿಗಿಲ್ಲೇನು? ಹುಟ್ಟಿಸಿದ ದೇವತಾ ಹುಲ್ಲು ಮೇಯಿಸುವುದಿಲ್ಲ ಅಂತ ದಾಸರು ಹೇಳುವಂತೆ, ಯಾವತ್ತೂ ದೇವರು ಉಪವಾಸ ಇಟ್ಟಿಲ್ಲ ಯಾರನ್ನೂ. ದಿನಾ ಅನಂತ ಜೀವರಾಶಿಗಳಿಗೆ ಅಲ್ಲಲ್ಲಿ ಊಟಕ್ಕೆ ಹಾಕ್ತಾನೆ ಭಗವಂತ. ಅವನು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನೋ ನಂಬಿಕೆ ಇಲ್ಲಲ್ಲ. ಹೀಗಾಗಿ ನಾವು ದಾಸರಾಗಿಲ್ಲ, ನಾವು ದೇವರ ದಾಸರಾಗಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದಾಗಿ ಹೇಳ್ತಾರೆ. ಹೀಗೆ ಬುದ್ಧಿ ಯಾವತ್ತು ಬರುತ್ತೋ ಅವತ್ತು ನಾವು ನಿಜವಾದ ದಾಸರಾಗ್ತೀವಿ. ನೋಡ್ರಿ, ಪುರಂದರದಾಸರು, ವಿಜಯದಾಸರು ಇವರೆಲ್ಲ ಹಾಗೆ ದಾಸತ್ವವನ್ನು ವಹಿಸಿದವರು. ಸಂಪತ್ತು ಸಿಕ್ಕಾಗಲೂ ಬೇಡ ಅಂತ ತಿರಸ್ಕರಿಸಿ ದಾಸತ್ವವನ್ನು ಪಡೆದವರು ಇವರೆಲ್ಲ. ಸಂಪತ್ತು ನವಕೋಟಿ, ಆಗಿನ ಕಾಲಕ್ಕೆ ನವಕೋಟಿಯನ್ನು ತಿರಸ್ಕಾರ ಮಾಡಿ ತುಳಸಿದಲ ಇಟ್ಟು ತಿರುಗಿ ನೋಡದೆ ಬಂದಿದ್ದಾರಲ್ಲ ಪುರಂದರದಾಸರು, ಅದು ನಿಜವಾದ ದಾಸ್ಯತ್ವ. ದೇವರು ರಕ್ಷಣೆ ಮಾಡ್ತಾನೆ ಎನ್ನುವಂತಹ ದಾಸ್ಯತ್ವ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ತೀರ್ಥೇಶು ವ್ರತೇಶು ಎಂಚ ಇಷ್ಟೇಷು ಪೂರ್ತೇಶು ಯತ್ ಪ್ರತಿಷ್ಠಂ ಪುಣ್ಯಂ ಸ್ಮೃತೆ ತತ್ ಖಲುವಾಸು ದೇವೇ. ವೇದವನ್ನು ಅಧ್ಯಯನ ಮಾಡಿದಾಗ, ಅಶ್ವಮೇಧಾದಿ ಯಾಗಗಳನ್ನು ಮಾಡಿದಾಗ, ಏಕಾದಶಿಯಾದಿ ಉಪವಾಸವನ್ನು ಮಾಡಿದಾಗ, ಕೃತ್ಸಾದಿ ವ್ರತಗಳನ್ನು ಮಾಡಿದಾಗ, ವೈಶ್ವದೇವಾದಿಗಳನ್ನು ಮಾಡಿದಾಗ, ಅನ್ನದಾನಾದಿಗಳನ್ನು ಮಾಡಿದಾಗ ಯಾವ ಪುಣ್ಯ ಬರುತ್ತಲ್ಲ, ಯತ್ ಪುಣ್ಯಂ ವೇದೇಶು ಪ್ರತಿಷ್ಠಂ, ಅದೆಲ್ಲವನ್ನು ವಾಸುದೇವನಲ್ಲಿ ಸಮರ್ಪಣೆಯನ್ನು ಮಾಡಬೇಕಂತ. ಇದು ನಾನು ಮಾಡಿದ್ದಲ್ಲ, ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ. ಸ್ವಾಮಿ, ನಾನು ಮಾಡಲಿಕ್ಕೆ ನಾನು ಸಮರ್ಥನಲ್ಲ, ನಾಹಂಕರ್ತ ಹರಿಹಿ ಕರ್ತ ತತ್ಪೂಜಾ ಕರ್ಮಚಾಖಿಲಂ. ಎಲ್ಲವೂ ಅವನ ಪೂಜೆ, ನಡೆದಾಡೋದು, ಕೂಡೋದು, ಓಡಾಡೋದು, ಮಾತಾಡೋದು, ಮಲಗೋದು, ಎಲ್ಲವೂ ಅವನ ಪೂಜೆ. ಕಂಡ ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ, ಉಂಡು ಹುಟ್ಟದ್ದೆಲ್ಲ ದಾಸರು ಹೇಳುವಂತೆ ಅಷ್ಟು ದೇವರದ್ದೇ. ಹೀಗೆ ಯಾರು ತಿಳಿಯುತ್ತಾರೆ? ಅವರ ಆರಾಧ್ಯವ ನರೋ ವಿಷ್ಣು ಮನಸ ಯದ್ಯದಿಚ್ಛತಿ ಫಲಂ ಪ್ರಾಪ್ನೋತಿ ವಿಪುಲಂ ಭೂರಿ ಸ್ವಲ್ಪ ಮಥಾಪಿ ವಾ. ಹೀಗೆ ಯಾರು ದೇವರನ್ನು ಅರ್ಚನೆಯನ್ನು ಮಾಡ್ತಾರೆ ಅವರು ಬಹಳ ದೊಡ್ಡ ಫಲವನ್ನು ಪಡಿತಾರೆ. ಹೇಳಲಿಕ್ಕೆ ಸಾಧ್ಯವಿಲ್ಲ ಎಷ್ಟು ಅಂದರೆ, ಐಹಿಕವಾದ ಎಲ್ಲ ಭೋಗವನ್ನು ಉಣ್ತಾರೆ, ಆಮುಷ್ಮಿಕವಾದ ಎಲ್ಲ ಭೋಗವನ್ನು ಉಣ್ತಾರೆ. ಎರಡೂ ಫಲವನ್ನು ಅವರು ದೇವರ ಪೂಜೆಯಿಂದ ತಾವು ಹೊಂದಲಿಕ್ಕೆ ಸಾಧ್ಯ ಇದೆ ಎನ್ನುವುದಾಗಿ ಹೇಳ್ತಾ ಇದ್ದಾರೆ. ಭೂರಿ ಅಂದರೆ ಯಾವುದು ಅಂದರೆ ಮೋಕ್ಷ, ಅಲ್ಪ ಅಂದರೆ ಸ್ವರ್ಗಾದಿಗಳು. ಇವೆಲ್ಲವನ್ನು ಅತ್ಯಂತ ಭಕ್ತಿಯನ್ನು ಮಾಡುವುದರಿಂದ ಹೊಂದಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಅಕಾಮ ಸರ್ವಕಾಮೋವ ಮೋಕ್ಷಕಾಮ ಉದಾರಧೀಹಿ ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷಂ ಪರಂ ಅಂತ ಒಂದು ಮಾತಿದೆ. ನಮಗೆ ಇಚ್ಛೆ ಇರಲಿ ಇಲ್ಲದೇ ಇರಲಿ,
ತೀವ್ರವಾದ ಭಕ್ತಿಯನ್ನು ಮಾಡಿದರೆ ಅದರಿಂದ ದೇವರನ್ನು ಹೊಂದಲಿಕ್ಕೆ ಸಾಧ್ಯ ಇದೆ. ಎನ್ನಾಮ ಕೀರ್ತನಂ ಭಕ್ತ್ಯ ವಿಲಾಪನ ಮನುತ್ತಮಂ ಮೈತ್ರೇಯ ಶೇಷ ಪಾಪಾನ ಧಾತೂನಾಮೇವ ಪಾವಕಃ. ನಮ್ಮ ಯಾವ ಭಗವಂತನ ನಾಮಸ್ಮರಣೆಯನ್ನು ಅತ್ಯಂತ ಭಕ್ತಿಯಿಂದ ಮಾಡಿದ್ದೇ ಆದರೆ ಆಗ ಮತ್ತೆ ಎಲ್ಲ ಪಾಪಗಳು ಕೂಡ ಬೆಂಕಿಯಲ್ಲಿ ಹಾಕಿದ ಧಾತು ವಿಶೇಷದಂತೆ ಸುಟ್ಟು ಹೋಗುತ್ತೆ. ನಾವು ಬೆಂಕಿಯಲ್ಲಿ ಏನು ಹಾಕಿದರೂ ಸುಡುತ್ತೆ. ಬೆಂಕಿ ತಾನು ಇದು ಒಳ್ಳೆಯದು ಇದನ್ನು ಮಾತ್ರ ಸುಡಬೇಕು, ಇದು ಕೆಟ್ಟದ್ದನ್ನು ಇದು ಸುಡಬಾರದು, ಅಥವಾ ಕೆಟ್ಟದ್ದನ್ನು ಮಾತ್ರ ಸುಡಬೇಕು ಒಳ್ಳೆಯದನ್ನು ಸುಡಬಾರದು ಹೀಗೆಲ್ಲ ಇಲ್ಲ ಬೆಂಕಿಗೆ. ಬೆಂಕಿಗೆ ನೀವೇನು ಹಾಕ್ತಿರಲ್ಲ ಸುಡು. ಹಾಗೆ ನಾವೆಂಥ ಪಾಪಗಳನ್ನು ನಾವು ಮಾಡಿದ್ದರೂ ದೇವರ ನಾಮಸ್ಮರಣೆಯನ್ನು ಮಾಡಿದರೆ ಆ ದೇವರ ನಾಮಸ್ಮರಣೆ ಪಾಪಗಳನ್ನು ಚೆಕ್ ಮಾಡೋದಿಲ್ಲ. ಆ ಪಾಪ ಎಂಥದ್ದೇ ಆಗಿರಲಿ ಅದನ್ನು ಸುಟ್ಟಾಕ್ಬಿಡುತ್ತೆ. ಅದು ಆ ಭಗವಂತನ ನಾಮದ ಅದ್ಭುತವಾದಂತಹ ಶಕ್ತಿ ಎನ್ನುವುದಾಗಿ ಹೇಳ್ತಾ ಇದ್ದಾರೆ. ಕಲಿಕಲ್ಮಷಂ ಅತ್ಯುಗ್ರಂ ನರಕಾರ್ತಿ ಪ್ರದಂದೃಣಾಂ ಪ್ರಯಾತಿ ವಿಲಮಿಂ ಸದ್ಯ ಸಕೃತ್ ಸಂಸ್ಕೀರ್ತಿತೇಚ್ಯುತೆ. ಬಹಳ ಬಹಳ ಕಷ್ಟ ಇದೆ. ಕಲಿಯುಗದಲ್ಲಿದ್ದೀವಿ. ಅತ್ಯುಗ್ರವಾದ ನರಕವನ್ನು ಕೊಡುವಂತಹ ಯುಗ ಯಾವುದು ಅಂದರೆ ಕಲಿಯುಗ. ಧರ್ಮ ಇಲ್ಲ, ಜ್ಞಾನ ಇಲ್ಲ. ಕಲಿಯುಗದಲ್ಲಿ ಎಲ್ಲವೂ ವಿತ್ತವೆ ಅಂತ. ದುಡ್ಡಿದ್ದವನೇ ದೊಡ್ಡಪ್ಪ. ಧರ್ಮಕ್ಕೋ ಜ್ಞಾನಕ್ಕೋ ಯಾವುದಕ್ಕೂ ಬೆಲೆ ಇರೋದಿಲ್ಲ ಕಲಿಯುಗದಲ್ಲಿ. ಇನ್ನೂ ಇದು ಆರಂಭದ ಅವಸ್ಥೆಯಲ್ಲಿ ಇದ್ದೀವಿ. ಭಾಗವತ ದ್ವಾದಶ ಸ್ಕಂದದಲ್ಲಿ ಕಲಿಯುಗದ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ಹೋಗ್ತಾ ಹೋಗ್ತಾ ಕಲಿಯುಗದಲ್ಲಿ ಏನಾಗುತ್ತೆ ಅಂತ ಹೇಳ್ತಾರೆ. ಅತ್ಯಲ್ಪ ಆಯುಷ್ಯ ಆಗಿ ಹೋಗುತ್ತೆ, ಪಾಪಗಳು ಜಾಸ್ತಿ ಆಗುತ್ತೆ. ಎಷ್ಟು ನಾವು ಪಾಪಿಗಳಾಗ್ತೀವಿ ಅಷ್ಟು ಬೇಗ ಸಾಯ್ತೀವಿ. ಒಂದೊಂದು ಯುಗದಿಂದ ಒಂದೊಂದು ಯುಗಕ್ಕೆ ಆಯುಷ್ಯ 90% ಕಡಿಮೆ ಆಯಿತು. ಯಾಕೆ ಗೊತ್ತಾ? ಪಾಪ ಹೆಚ್ಚಾಯಿತು. ಕೃತಯುಗದಲ್ಲಿ 4 ಪಾದ ಧರ್ಮ ಇತ್ತು, 10 ಲಕ್ಷ ವರ್ಷ ಬದುಕ್ತಾ ಇತ್ತು. 10 ಲಕ್ಷ ವರ್ಷ ಕೃತಯುಗದಲ್ಲಿ. ತ್ರೇತಾಯುಗದಲ್ಲಿ ಪಾಪ ಎಂಟ್ರಿ ಆಯಿತು, 90% ಕಡಿಮೆ ಆಯಿತು. ದ್ವಾಪರದಲ್ಲಿ ಪಾಪ ಹೆಚ್ಚಾಯಿತು. ದ್ವಾಪರ 2 ಸಮ ಆಯಿತು. ದ್ವೌಪರವು ಅಂದರೆ ಪಾಪ ಪುಣ್ಯ 2 ಸಮ ಆಗಿವೆ, ಅದಕ್ಕೆ ಅದನ್ನು ದ್ವಾಪರ ಅಂತ. ಅಲ್ಲಿ ಮತ್ತೆ 90% ಆಯುಷ್ಯ, ಬರೀ 1000 ವರ್ಷ ಬದುಕ್ತಾ ಇತ್ತು. ಕಲಿಯುಗದಲ್ಲಿ ಒಂದೇ ಪಾದ ಧರ್ಮ ಉಳಿತು, 3 ಪಾದ ಧರ್ಮ, ಪಾಪವೇ ಹೆಚ್ಚಾಯಿತು. ಹೀಗಾಗಿ 100 ವರ್ಷ ಆಯುಷ್ಯ. ಯಾವಾಗ? ಕಲಿಯುಗದ ಆರಂಭಕ್ಕೆ. ನೋಡ್ರಿ, ಈಗ 100 ವರ್ಷ ಬದುಕಿದವ್ರು ಎಷ್ಟು ಜನ ಇದ್ದಾರೆ? ಎಷ್ಟು ಜನ 100 ವರ್ಷ ಬದುಕ್ತಾರೆ? ಬದುಕೋದೇ ಇಲ್ಲ. 60, 70, 75, 80, 100 ತನ ಮುಟ್ಟದವ್ರು ಬಹಳ ಕಡಿಮೆ. ಕೇಳ್ತಾ ಇದ್ದೀವಿ ಒಂದೆರಡು ತಲೆ ಹಿಂದೆ, ಅಲ್ಲಲ್ಲಿ ಒಬ್ಬೊಬ್ಬರ ಮನೆಯಲ್ಲಿ ಶತಾಯುಷಗಳನ್ನು ಕೇಳ್ತಾ ಇದ್ವಿ. ಈಗ ತುಂಬ ತುಂಬ ಕಡಿಮೆ. 70, 80 ಆದರೆ ಮುಗೀತು, ಮೇಲಿದ್ದದ್ದೆಲ್ಲ ಬೋನಸ್ಸೇ. ಮುಂದೇನಾಗುತ್ತೆ ಅಂದರೆ ಪಾಪ ಹೆಚ್ಚಾಗ್ತಾ ಇದೆ. ನೋಡ್ರಿ, ಮೊಬೈಲ್ ಬಂತಲ್ಲ, ಪಾಪ ಹೆಚ್ಚಾಯಿತು. ಎಲ್ಲಿಗೆ ಬರುತ್ತೆ? 50, 60, ಕೊನೆಗೆ 20 ವರ್ಷಕ್ಕೆ ಸತ್ತೋಗ್ತಾರೆ. 25 ವರ್ಷಕ್ಕೆ ಸತ್ತೋಗ್ತಾರೆ ಕಲಿಯುಗದ ಕೊನೆಗೆ. ಅವಾಗ ಇಷ್ಟತ್ರ ಇರೋದಿಲ್ಲ ಅಂತ, ಎಲ್ಲರೂ ಇಷ್ಟಿಷ್ಟೇ ಇರ್ತಾರೆ. ಹೈಟ್ ತುಂಬ ಕಮ್ಮಿ ಎಲ್ಲರದ್ದು. ಪಾಪ ಹೆಚ್ಚಾಗುತ್ತೆ, ನಾವು ಚಿಕ್ಕವರಾಗ್ತೀವಿ, ಪಾಪ ಹೆಚ್ಚು. ಹಾಗೆ ಕಲಿಯುಗದ ಕೊನೆಗಾಗುತ್ತೆ ಅಂತ ಭಾಗವತದ ದ್ವಾದಶ ಸ್ಕಂದದಲ್ಲಿ ಹೇಳ್ತಾರೆ. ಆದ್ದರಿಂದ ನರಕಾತಿಪ್ರದಂ ಋಣಾಂ, ಅತ್ಯಂತ ವಿಶೇಷವಾದ ನರಕವನ್ನು ಕೊಡುವಂತಹದ್ದು ಕಲಿಯುಗ. ಅಂತಹ ಕಲಿಯುಗದಲ್ಲಿ ಮನುಷ್ಯರು ಒಮ್ಮೆ ದೇವರನ್ನು ಗಟ್ಟಿಯಾಗಿ ಭಕ್ತಿಯಿಂದ ಸ್ಮರಣೆ ಮಾಡಿದರೆ ತಮ್ಮ ಪಾಪಗಳನ್ನು ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಎನ್ನುವುದಾಗಿ ಹೇಳ್ತಾರೆ. ಅನಾಯಾಸೇನ ಚಾಯಾಂತಿ ಮುಕ್ತಿಂ ಕೇಶವ ಸಂಶಿತಾ, ಏನೂ ಶ್ರಮ ಇಲ್ಲದೆ ಮೋಕ್ಷಕ್ಕೆ ಹೋಗ್ಬೋದು. ತದ್ವಿಘಾತಾಯ ಜಾಯಂತೆ ಶಕ್ರಾದ್ಯ ಪರಿಪಂಥಿನಃ. ಮತ್ತೆ ಭಗವದಾರಾಧನೆಯಂತೆ ಭಗವತ್ ಪರಿವಾರತ್ವೇನ ದೇವತಾರಾಧನೆಯನ್ನು ಮಾಡಬೇಕು. ಬೆಳಗ್ಗೆ ಹೇಳಿದಂತೆ ಬರೀ ದೇವರ ಆರಾಧನೆಯನ್ನು ಮಾಡಿದರೆ ಉಪಯೋಗ ಇಲ್ಲ, ಭಗವಂತನ ಆರಾಧನೆಯನ್ನು ಮಾಡುವಂತೆ ಭಗವದ್ಭಕ್ತರ ಆರಾಧನೆಯನ್ನು ಮಾಡಬೇಕು. ಭಗವದ್ಭಕ್ತರ ಆರಾಧನೆಯನ್ನು ಮಾಡದೇ ಹೋದರೆ ಭಗವದ್ಭಕ್ತರೇ ಭಗವಂತನ ಪೂಜೆ ಮಾಡಲಿಕ್ಕೆ ಪ್ರತಿಬಂಧಕ ಆಗ್ತಾರೆ. ಅಂದರೆ ನಾನು ಕೇವಲ ಸಾಲಿಗ್ರಾಮ ಪೂಜೆ ಮಾಡ್ತೀನಿ, ನಾನು ಶಂಖ ಪೂಜಾ ಮಾಡಲ್ಲ, ಮತ್ತು ಪ್ರಾಣದೇವರ ಪೂಜೆ ಮಾಡಲ್ಲ, ಗರುಡ ಶೇಷರ ಪೂಜೆಯನ್ನು ಮಾಡಲ್ಲ, ರುದ್ರದೇವರ ಪೂಜೆ ಮಾಡೋ ಪದ್ಧತಿಯೇ ಇಲ್ಲ
ತಂತ್ರಸಾರೋಕ್ತವಾದ ಆಚಾರ್ಯರ ಪೂಜಾ ಕ್ರಮದಲ್ಲಿ ಭಗವಂತ, ಸಾಲಿಗ್ರಾಮಗಳು, ಶಂಖ, ಲಕ್ಷ್ಮೀದೇವಿ, ಶಂಖವೇ ಲಕ್ಷ್ಮಿ, ಪ್ರಾಣದೇವರು, ಆಮೇಲೆ ಗರುಡ ಶೇಷ, ಆಮೇಲೆ ವೃಂದಾವನಗಳಿದ್ದು ವೃಂದಾವನಗಳು, ಹೀಗೆ ಇವುಗಳಿಗೆ ಪೂಜೆ ಮಾಡುವಂತಹ ಕ್ರಮ. ಮೊದಲು ದೇವರಿಗೆ ನಿರ್ಮಾಲ್ಯ ಅಭಿಷೇಕ, ಆಮೇಲೆ ಲಕ್ಷ್ಮೀದೇವಿ ಪ್ರಾಣದೇವರಿಗೆ, ಆಮೇಲೆ ಗರುಡಾಶೇಷರಿಗೆ, ವೃಂದಾವನಗಳಿಗೆ ಎಲ್ಲ ಅಭಿಷೇಕ ಮಾಡಿ ಈ ದೇವರ ನಿರ್ಮಾಲ್ಯವನ್ನು ಇವರಿಗೆಲ್ಲ ಕೊಡಬೇಕು. ಆಮೇಲೆ ದೇವರಿಗೆ ಶುದ್ಧಾಭಿಷೇಕ, ಹೀಗೆ ಪೂಜೆ ಕ್ರಮ ಇದೆ. ದೇವರಿಗೆ ನೈವೇದ್ಯ, ಆಮೇಲೆ ಆ ನೈವೇದ್ಯವನ್ನು ಲಕ್ಷ್ಮೀದೇವಿಗೆ, ವಾಯುದೇವರಿಗೆ, ಗರುಡಶೇಷರಿಗೆ ಬೇರೆ ನೈವೇದ್ಯವನ್ನು ತೆಗೆದಿಡಬೇಕು. ಹೀಗೆಲ್ಲ ಅದು ಕ್ರಮ. ಈ ಗರುಡ ಶೇಷ ಪ್ರಾಣದೇವರು ಇವರು ಯಾರಿಗೂ ಪೂಜೆ ಮಾಡದೇ ಇದ್ದರೆ, ಕೇವಲ ಭಗವಂತನ ಪೂಜೆಯನ್ನು ಮಾಡಿಬಿಟ್ರೆ ದೇವತೆಗಳೇ ಪ್ರತಿಬಂಧಕ ಮಾಡ್ತಾರೆ. ನನ್ನ ಪೂಜೆ ಯಾಕೆ ಮಾಡಲಿಲ್ಲ ಅಂತ ಅವ್ರಿಗೆ ಸಿಟ್ಟಲ್ಲ, ನಾನು ದೇವರ ಪರಿವಾರ ಅಂತ ನೀನು ತಿಳಿಲಿಲ್ಲಲ್ಲ, ಅದು ಸಿಟ್ಟು. ಹೀಗಾಗಿ ದೇವಾನ್ ಹಿತ್ವಾ ಯಜಂತೋಪಿ ವಿಷ್ಣುಂ ದೇವೇಶ ಮಚ್ಚುತಂ ನಾಭಿಗಚ್ಚಂತಿ ತೇ ವಿಷ್ಣೋ ಪ್ರಸಾದಂ ಮೋಕ್ಷ ಸಾಧನಂ ಅಂತ ಟಿಪ್ಪಣಿಯಲ್ಲಿ ಒಂದು ಮಾತು ಬರೀತಾರೆ. ದೇವತೆಗಳನ್ನು ಬಿಟ್ಟು ಕೇವಲ ದೇವರನ್ನು ಪೂಜೆ ಮಾಡಿದರೆ ಅವರು ಭಗವಂತನ ಪ್ರಸಾದವನ್ನು ಅರ್ಥಾತ್ ಮೋಕ್ಷ ಸಾಧನವನ್ನು ಅವರು ಮಾಡಿಕೊಂಡ ಹಾಗೆ ಆಗೋದಿಲ್ಲ ಎನ್ನುವುದಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಭಗವಂತನ ಪೂಜೆಯನ್ನು ಮಾಡುವಂತೆ ಪರಿವಾರ ಪೂಜೆಯನ್ನು ಕೂಡ ಅವಶ್ಯವಾಗಿ ಮಾಡಲೇಬೇಕು. ಚತುಸ್ಸಾಗರ ಮಾಸಾಧ್ಯ ಜಂಬೂ ದ್ವೀಪೋತ್ತಮೇ ಕ್ವಚಿತ ನಪುಮಾನ್ ಕೇಶವಾದನ್ಯಃ ಸರ್ವಪಾಪ ಚಿಕಿತ್ಸಕ. ನಾಲ್ಕು ಸಮುದ್ರವನ್ನು ಸುತ್ತಿ ನಾವು ಬಂದರೆ ಜಂಬೂದ್ವೀಪದಲ್ಲಿ ದೇವರನ್ನು ಬಿಟ್ಟು ಪಾಪವನ್ನು ಕಳೆಯುವ ಇನ್ನೊಬ್ಬ ವ್ಯಕ್ತಿ ಇಲ್ಲ. ದೇವರೇ ಪಾಪವನ್ನು ಕಳೀಬೇಕು, ಇನ್ಯಾರು ನಮ್ಮ ಪಾಪವನ್ನು ಕಳೆಯೋದಿಲ್ಲ ಅಂತ. ದೇವರಿಗೆ ಮಾತ್ರ ಆ ಶಕ್ತಿ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಪ್ಲಕ್ಷಾದಿ ಏಳು ದ್ವೀಪಗಳಿವೆ, ಅದರಲ್ಲಿ ಮತ್ತೆ ಜಂಬೂದ್ವೀಪ ಇದೆ. ಆ ಜಂಬೂದ್ವೀಪದಲ್ಲಿ ಏನು ವಿಶೇಷ ಅಂದರೆ, ಆ ಜಂಬೂದ್ವೀಪದಲ್ಲಿ ಭರತ ವರ್ಷ ಇದೆ. ನೀವು ಭಾಗವತದ ಪಂಚಮ ಸ್ಕಂದ ಕೇಳಿದಾಗ ಇದರ ವಿಸ್ತಾರ ಗೊತ್ತಾಗುತ್ತೆ. ಪ್ರಿಯವ್ರತ ರಾಜ ತಾನು ತನ್ನ ರಥವನ್ನು ಹತ್ತಿ ಯಾಕೆ ನಾನು ರಾಜ್ಯ ಆಳುವಾಗ ಕತ್ತಲೆ ಆಗತ್ತೆ ಅಂತ ಅವನಿಗೆ ದುಃಖ ಆಯ್ತಂತೆ ಪ್ರಿಯವ್ರತ ರಾಜನಿಗೆ. ಅಂದರೆ ಜ್ಞಾನಿಗಳಿಗೆ ಕತ್ತಲೆ ಅಂದರೆ ಇಷ್ಟ ಆಗಲ್ಲ, ನಮಗೆ ಯಾವಾಗ ಕತ್ತಲಾಗತ್ತೋ ಮಲ್ಕೊಂಡ್ಬಿಡ್ತೀವೋ ಅಂತ ಕಾಯ್ತಾ ಇರ್ತೀವಿ. ಜ್ಞಾನಿಗಳಿಗೆ ಕತ್ತಲೆ ಆದರೆ ಕೋಪ ಬರುತ್ತೆ. ಅದಕ್ಕೆ ಆ ಪ್ರಿಯವ್ರತ ರಾಜ ದೇವರ ಉಪಾಸನೆಗೆ ರಾತ್ರಿಯ ಕಾಲ ಅರ್ಹ ಅಲ್ಲ, ಅದಕ್ಕೆ ಯಾಕೆ ಕತ್ತಲೆ ಆಗತ್ತೆ, ಹಾಗಾದ್ರೆ ಸೂರ್ಯ ಯಾಕೆ ಬರೀ 12 ತಾಸು ಬೆಳಗ್ತಾನೆ ಅಂತ ಸೂರ್ಯನನ್ನು ಬೆನ್ನತ್ತಿ ರಥ ಹಿಡಿದು ಹೊರಟ. ಆ ಸೂರ್ಯನನ್ನು 7 ಬಾರಿ ಸುತ್ತಿದ. 7 ಬಾರಿ ಸುತ್ತಿದಾಗ ಅವನ ರಥದ ಚಕ್ರದಿಂದ 7 ಹಳ್ಳ ಆಯಿತು. ಆ 7 ಹಳ್ಳಗಳೇ 7 ಸಮುದ್ರವಾಯಿತು, 7 ದ್ವೀಪಗಳಾಯಿತು. ಆ ಹಳ್ಳದ ಪಕ್ಕದಲ್ಲಿ ದಡ ಆ 7 ದ್ವೀಪಗಳು. ಆ 7 ದ್ವೀಪಗಳಲ್ಲಿ ಒಂದು ಜಂಬೂದ್ವೀಪ. ಆ ಜಂಬೂದ್ವೀಪದಲ್ಲಿ ಬಹಳ ಶ್ರೇಷ್ಠವಾದದ್ದು ಭರತ ವರ್ಷ, ಅದರಲ್ಲಿ ಬಹಳ ಶ್ರೇಷ್ಠವಾದದ್ದು ಭರತಖಂಡ. ಈ ಭರತಖಂಡದಲ್ಲಿ ಕಲಿಯುಗದಲ್ಲಿ ಹುಟ್ಟಲಿಕ್ಕೆ ಅನೇಕ ಜನ್ಮದ ಪುಣ್ಯ ಬೇಕು. ಬರೀ ಹುಟ್ಟಲಿಕ್ಕಲ್ಲ, ಮನುಷ್ಯರಾಗಿ ಹುಟ್ಟಬೇಕು, ಅದಕ್ಕೆ ಅನೇಕ ಜನ್ಮದ ಪುಣ್ಯ ಬೇಕು. ಬರೀ ಮನುಷ್ಯರಾಗಿ ಹುಟ್ಟಿ ಉಪಯೋಗ ಇಲ್ಲ, ವೈಷ್ಣವರಾಗಿ ಬ್ರಾಹ್ಮಣರಾಗಿ ಹುಟ್ಟಬೇಕು, ವೈಷ್ಣವರಾಗಿ ಹುಟ್ಟಬೇಕು, ದೇವರ ತತ್ವಜ್ಞಾನವನ್ನು ಪಡೆಯುವ ಬುದ್ಧಿ ಉಳ್ಳವರಾಗಿ ಹುಟ್ಟಬೇಕು. ನೋಡ್ರಿ ಎಷ್ಟು ದೂರ ಬಂದೀವಿ ನಾವು. ಯಾವುದೋ ದೇಶದಲ್ಲಿ ಯಾವುದೋ ಪ್ರಾಣಿಯಾಗಿ ಹುಟ್ಟಿಲ್ಲ, ಯಾವುದೋ ದೇಶದಲ್ಲಿ ಮನುಷ್ಯರಾಗೂ ಹುಟ್ಟಿಲ್ಲ, ಭರತ ದೇಶದಲ್ಲಿ ಹುಟ್ಟಿದ್ದೀವಿ. ಭರತ ದೇಶದಲ್ಲಿಯೂ ಪ್ರಾಣಿಗಳಾಗಿ ಹುಟ್ಟಲಿಲ್ಲ, ಕ್ರಿಮಿ ಕೀಟವಾಗಿ ಹುಟ್ಟಲಿಲ್ಲ, ಮನುಷ್ಯರಾಗಿ, ಬರೀ ಮನುಷ್ಯರಾಗಿಲ್ಲ, ವೈಷ್ಣವರಾಗಿದ್ದೀವಿ. ಮತ್ತು ಈಗ ನಾವು ದೇವರ ನಾಮಸ್ಮರಣೆಯನ್ನು ಮಾಡದೇ ಇದ್ದರೆ ತುಂಬ ನಷ್ಟ ಯಾರಿಗೆ ಜಗತ್ತಲ್ಲಿ ಅಂದರೆ ನಮಗೆ. ತುಂಬ ಲಾಭವೂ ನಮಗೆ ಇದೆ, ತುಂಬ ನಷ್ಟವೂ ನಮಗೆ ಇದೆ. ಯಾವುದು ತುಂಬ ಲಾಭ? ಈ ವೈಷ್ಣವ ಜನ್ಮ ಬಂದಾಗ ದೇವರ ಆರಾಧನೆಯನ್ನು ಮಾಡಿದರೆ ತುಂಬ ಲಾಭ. ಈ ವೈಷ್ಣವ ಜನ್ಮ ಬಂದಾಗೂ ದೇವರ ನಾಮಸ್ಮರಣೆ ಮಾಡದಿದ್ದರೆ ಕಲಿಯುಗದಲ್ಲಿ ಭರತ ವರ್ಷದಲ್ಲಿ ಭರತಖಂಡದಲ್ಲಿ ವೈಷ್ಣವರಾಗಿ ಹುಟ್ಟಿ ವ್ಯರ್ಥ ಅಂತ ಹೇಳ್ತಾರೆ. ಆದ್ದರಿಂದ ಯದಭರ್ಚ ಕೃತಯುಗದಲ್ಲಿ ವರ್ಷಶತೈ ಭಕ್ತ್ಯ ಹರಿಮ್ ಅಭ್ಯರ್ಚ ಯತ್ ಫಲಂ ಪ್ರಾಪ್ನೋತಿ
ಪಾಪಜನಕ್ರಾಂತೆ ಕಲೋ ಭಕ್ತಿಯ ಕೇಶವಂ ಸಂಕೀರ್ತಿ ತತ್ಫಲಂ ತತ್ಸಮಾನ ಫಲಂ ಪ್ರಾಪ್ನೋತಿ. ಈ ವ್ಯಾಖ್ಯಾನದಲ್ಲಿ ಕೊನೆಯ ಆಚಾರ ಬರ್ತಾರೆ. ಕೃತಯುಗದಲ್ಲಿ ಒಂದು 100 ವರ್ಷ ದೇವರನ್ನು ಭಕ್ತಿಯಿಂದ ಪೂಜೆ ಮಾಡಿದರೆ ಏನು ಪುಣ್ಯ ಬರಬೇಕು? ಕೃತಯುಗದಲ್ಲಿ 100 ವರ್ಷ ದೇವರನ್ನು ಭಕ್ತಿಯಿಂದ ಪೂಜೆ ಮಾಡಿದರೆ ಏನು ಪುಣ್ಯ ಬರಬೇಕು? ಕಲಿಯುಗದಲ್ಲಿ 1 ದೇವರ ನಾಮಸ್ಮರಣೆ ಮಾಡಿದರೆ ಪುಣ್ಯ ಬರುತ್ತೆ. ಎಲ್ಲಿಂದ ಎಲ್ಲಿಗಿದೆ ನೋಡ್ರಿ. ಅಂದರೆ ಎಷ್ಟು ಈಸಿ ಇದೆ ಕಲಿಯುಗದಲ್ಲಿ ಪುಣ್ಯ ಸಂಪಾದನೆ ಮಾಡೋದು, ಆದರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಅಷ್ಟು ಪಾಪಗಳು ನಮ್ಮಲ್ಲಿವೆ. ದೇವರ ನಾಮಸ್ಮರಣೆಯನ್ನು ಮಾಡಲಿಕ್ಕೂ ಆಗದೇ ಇರುವಷ್ಟು ಪಾಪವನ್ನು ನಾವು ಮಾಡಿದ್ದೀವಿ. ಆದ್ದರಿಂದಾಗಿ ನಕ್ಷತ ಪರಮೋ ಲಾಭ ದೇಹಿನಾಂ ಭ್ರಾಮ್ಯತಾಮಿಹ, ಇದಕ್ಕಿಂತ ದೊಡ್ಡ ಲಾಭ ಜಗತ್ತಿನಲ್ಲಿ ಇನ್ನೊಂದಿಲ್ಲ ಅಂತ ಹೇಳ್ತಾರೆ. ಕ್ಷೀಯತೆ ತು ಯದಾ ಧರ್ಮ ಪ್ರಾಪ್ತೆ ಘೋರೆ ಕಲವ್ಯುಗೆ ತದಾ ನ ಕೀರ್ತಯೇ ಕಶ್ಚಿತ್ ಮುಕ್ತಿನಂ ದೇವಮಚ್ಯುತಂ. ನಮ್ಮ ಹತ್ರ ಪುಣ್ಯ ಖಾಲಿಯಾದರೆ ನಾವು ದೇವರ ನಾಮಸ್ಮರಣೆ ಮಾಡೋದಿಲ್ಲ ಕಲಿಯುಗದಲ್ಲಿ. ಅಂದರೆ ಬೇರೆ ಯುಗಗಳಲ್ಲಿ ದೇವರ ನಾಮಸ್ಮರಣೆಯನ್ನು ಮಾಡಿದರೆ ಪುಣ್ಯ ಇಲ್ಲ. ಅರ್ಥ ಆಯ್ತಾ? ಹೇಗಿದೆ ರಾಮ ಕೃಷ್ಣ ಗೋವಿಂದ ವಾಸುದೇವ ಅಂತ ನೀವು ಕೃತಯುಗಗಳಲ್ಲಿ ದೇವರ ನಾಮಸ್ಮರಣೆ ಮಾಡಿದರೆ ಪುಣ್ಯವೇ ಇಲ್ಲ. ಕಲಿಯುಗದಲ್ಲಿ ಕಲೌ ಕೇಶವ ಕೀರ್ತನಾತ್ ಅಂತ ಒಂದು ಮಾತಿದೆ. ಕಲಿಯುಗದಲ್ಲಿ ದೇವರ ನಾಮಸ್ಮರಣೆ ಮಾಡಿದರೆ ಪುಣ್ಯ ಇದೆ. ಇಂತಹ ಕಲಿಯುಗದಲ್ಲಿ ಪ್ರಾಪ್ತವಾದ ಅತ್ಯಂತ ಘೋರವಾದ ಈ ಕಲಿಯುಗದಲ್ಲಿ ಧರ್ಮ ಕ್ಷೀಣವಾಯಿತು ಅಂತಾದರೆ ಯದಾ ಧರ್ಮ ಕ್ಷೀಯತೆ ಆಗ ಯಾರೂ ದೇವರ ನಾಮಸ್ಮರಣೆ ಮಾಡಲ್ಲ. ಅಂದರೆ ಕಲಿಯುಗದ ಕೊನೆಗೆ ಹೀಗೆ ಆಗತ್ತೆ. ಇನ್ನು ಈಗ ನೋಡ್ರಿ, 5000 ವರ್ಷ ಆಗಿದೆ, ಹೀಗೆ ರಾಮದೇವರೇ ಇಲ್ಲ, ರಾಮದೇವ ರಾಮಾವತಾರನೇ ಸುಳ್ಳು ಅಂತೆಲ್ಲ ಮಾತನಾಡೋರನ್ನ ನಾವು ಈ ದೇಶದಲ್ಲಿ ನೋಡ್ತೀವಿ. ಯಾಕೆ ಮಳೆ ಬೆಳೆ ಆಗ್ತಾ ಇಲ್ಲ ಅಂದರೆ ಇದರಿಂದ ಆಗ್ತಾ ಇಲ್ಲ. ನಾಸ್ತಿಕತೆ ಹೆಚ್ಚಾಗಿದ್ದಕ್ಕೆ ನಮಗೆ ಮತ್ತೆ ಮಳೆ ಮೊದಲಾದವುಗಳನ್ನು ದೇವತೆಗಳು ಕೊಡ್ತಾ ಇಲ್ಲ. ಕೊನೆ ಕೊನೆಗೆ ಈಗ ಅಲ್ಲಿ ಇಲ್ಲಿ ಅವರು ಇವರು ಒಂದಿಷ್ಟು ರಾಮ ಕೃಷ್ಣ ಒಂದಿಷ್ಟು ಪುರಾಣ ಒಂದಿಷ್ಟು ಕಥೆ ಒಂದಿಷ್ಟು ಪಾರಾಯಣ ಭಜನೆ ಇದೆಲ್ಲ ನಡೀತಾ ಇದೆ. ಯಾಕೆ ಗೊತ್ತಾ? ಇನ್ನೂ ಧರ್ಮ ಉಳಿದಿದೆ ಅಂತ. ಕೊನೆ ಕೊನೆಗೆ ಹೇಗಾಗತ್ತೆ ಅಂದರೆ ಯಾರೂ ಮಾಡಲ್ಲಂತ, ದೇವರು ಯಾರು ಅಂತ ಗೊತ್ತಿರಲ್ಲ ಯಾರಿಗೆ, ಹಾಗಾಗತ್ತೆ ಅಂತ. ಅವಶೇನ ಅಪಿಯನ್ನಾಮ್ನಿ ಕೀರ್ತಿತೆ ಸರ್ವಪಾತಕೈ ಪುಮಾನ್ ವಿಮುಚ್ಚತೆ ಸದ್ಯ ಸಿಂಹಸ್ತ್ರಸ್ಥೈರ್ ಮೃಗೈರಿವ. ಇನ್ನು ಯಾರು ವಶವಾಗಿ ಭಕ್ತಿದ್ರೋಹಕದಿಂದ ದೇವರ ಸ್ಮರಣೆ ಮಾಡ್ತಾರೆ ಅವರಿಗಂತೂ ಮುಕ್ತಿ ಆಗೇ ಆಗತ್ತೆ. ಯಾರು ಗೊತ್ತಿಲ್ಲದೆ ಇದು ದೇವರ ನಾಮಸ್ಮರಣೆಯಂತೆ ಗೊತ್ತಿಲ್ಲ ಆದರೂ ಯಾರು ದೇವರ ನಾಮವನ್ನು ಉಚ್ಚಾರಣೆ ಮಾಡ್ತಾರೆ, ತಿಳಿಯದೇ ಉಚ್ಚಾರಣೆಯನ್ನು ಮಾಡಿದರೂ ಸಾಕಂತೆ, ಮತ್ತು ಅವರು ಪಾಪಗಳಿಂದ ಮುಕ್ತರಾಗಿ ಬಿಡುತ್ತಾರೆ ಅಂತ. ಎಷ್ಟು ಶಕ್ತಿ ಇದೆ ನೋಡಿ. ಅವಶೇನಾಪಿ, ಗೊತ್ತಿಲ್ಲ ಇದು ದೇವರ ನಾಮ ಅಂತ ಗೊತ್ತಿಲ್ಲ ಆದರೂ ಸ್ಮರಣೆ ಮಾಡಿದ್ರೆ ಸಾಕಂತ. ನಾನು ಅನೇಕ ಸಾರಿ ಹೇಳ್ತಿರ್ತೀನಿ ನಮ್ಮ ಸ್ವಾಮಿಗಳು ಹೇಳೋ ಕಥೆ. ಒಬ್ಬ ಮುದುಕಿ ಪರಮನಾಸ್ತಿಕಳು ಸಾಯೋ ಕಾಲ, ಅವಳ ಕೈಯಲ್ಲಿ ದೇವರ ನಾಮಸ್ಮರಣೆ ಮಾಡಿಸ್ಬೇಕು ಅಂತ ಮಕ್ಕಳಿಗೆ ಆಸೆ, ಅವಳಿಗೆ ಸೀರೆ ಮೇಲೆ ಅಭಿಮಾನ, ಅವಳ ಎದುರಿಗೆ ಸೀರೆ ಕತ್ತರಿಯಿಂದ ಕತ್ತರಿಸಿದರು. ಅವಳು ಅನ್ಬೇಕು ಹರಿಬೇಡ್ರಿ ಅನ್ಬೇಕು, ಹರಿಬೇಡ್ರಿ ಅನ್ಬೇಕಾದ್ರೆ ಹರಿಸ್ಮರಣೆ ಆಗತ್ತಲ್ಲ ಅಂತ ಮಕ್ಕಳ ಉದ್ದೇಶ. ಅವಳು ಯಾಕೆ ಕತ್ತರಿಸ್ತೀರಿ ಅಂದ್ಲು ಸತ್ಲು. ಅಂದರೆ ಅಷ್ಟು ಪಾಪಿಯಾಗಿದ್ಲು ಪರಮನಾಸ್ತಿಕರು. ತಿಳಿಯದೇ ದೇವರ ನಾಮಸ್ಮರಣೆ ಮಾಡಿದ್ರು ಸಾಕು, ತಿಳಿದು ಮಾಡೋದು ಬೇಕಾಗಿಲ್ಲ. ತಿಳಿಯದೇ ಮಾಡಿದರೆ ಅಷ್ಟು ಪಾಪಗಳನ್ನು ಪರಿಹಾರ ಮಾಡುವಂತಹ ಶಕ್ತಿ ಆ ದೇವರ ನಾಮಸ್ಮರಣೆಗೆ ಇದೆ. ವ್ಯಾಖ್ಯಾನದಲ್ಲಿ ಬರೀತಾ ನಮ್ಮನ್ನೇ ತಲೆಯಲ್ಲಿಟ್ಟುಕೊಂಡು ಹೇಗೆ ಅಂದರೆ, ಮತ್ತೆ ಆಕಳಿಸ್ತಾ ತೂಕಡಿಸ್ತಾ ದೇವರ ನಾಮಸ್ಮರಣೆ ಮಾಡಿದರೂ ಸಾಕಂತೆ ದೇವರು ತನ್ನ ಆ ತಿಳಿಯದೆ ಕೇಳತ್ ಕಿವಿ ಮೇಲೆ ಶಬ್ದ ಬೀಳ್ತಿರುತ್ತೆ, ಗಮನ ಇರಲ್ಲ, ಹಂಗೆ ಬಿದ್ದರೂ ಸಾಕು ನಮ್ಮ ಪಾಪಗಳ ಪರಿಹಾರವಾಗುತ್ತೆ. ಮತ್ತು ಹಾಗೆ ಮಾಡಬೇಕು ಅಂತ ತಿಳ್ಕೋಬೇಡ್ರಿ, ಹಾಗೆ ಮಾಡಿದರೂ ಆಗತ್ತೆ. ಇನ್ನು ಚೆನ್ನಾಗಿ ಭಕ್ತಿಪೂರ್ವಕವಾಗಿ ದೇವರ ನಾಮಸ್ಮರಣೆಯನ್ನು ಮಾಡಿದರೆ ಇನ್ನೇನಾಗಲಿಕ್ಕಿಲ್ಲ ಎನ್ನುವುದಾಗಿ ಹೇಳ್ತಾ ಇದ್ದಾರೆ ಯಮದೇವರು. ಬ್ರಹ್ಮದೇವರು ಒಂದು ಮಾತು ಕೇಳ್ತಾರಂತೆ. ಬ್ರಹ್ಮದೇವರು ನಾರಾಯಣೇತಿ ಮಂತ್ರೋಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೇ ಗೋರೆ ಪತಂತಿ ಏತದ್ಭುತಂ. ಜಗತ್ತಲ್ಲಿ ತುಂಬ ಆಶ್ಚರ್ಯ ಇದೆ. ಏನು ಅಂದರೆ ನಾರಾಯಣ ಅನ್ನುವ ಒಂದು ಸುಲಭವಾದ ಮಂತ್ರ ಇದೆ, ಯಾವ ಒತ್ತಕ್ಷರಗಳಿಲ್ಲ,
ನಾರಾಯಣ. ಎಷ್ಟು ಸುಲಭವಾದ ಮಂತ್ರ ಇದೆ. ವಾಗಸ್ತಿ ವಶವರ್ತಿನಿ, ನಮ್ಮ ನಾಲಿಗೆ ನಮ್ಮ ವಶದಲ್ಲಿ ಇದೆ, ಆದರೂ ಘೋರವಾದ ನರಕಕ್ಕೆ ಬೀಳ್ತಾರಲ್ಲ ಜನ, ಇದೇ ಬಹಳ ಆಶ್ಚರ್ಯ ಅಂತ ವ್ಯಾಖ್ಯಾನದಲ್ಲಿ ಅಂತಾರೆ. ಹೇ ನಾರಾಯಣ ಮಾಂ ಪಾಹಿ ಅಂತ ಮಹಾಮಂತ್ರ ಇದೆ. ಈ ಮಂತ್ರವನ್ನು ಹೇಳಿದರೆ ಸಾಕಂತ. ದೂರೇ ಕ್ರೀಡನಕಾಸಕ್ತಂ ಪುತ್ರಂ ನಾರಾಯಣಾಖ್ವಯಂ ಪ್ಲಾವಿತೇನ ಸ್ವರೇಣೈ ಆಜುಹಾ ವಾಕುಲೇಂದ್ರಿಯಂ. ಅಜಾಮಿಳ ಸಾಯೋ ಕಾಲಕ್ಕೆ ದೂರದಲ್ಲಿ ತನ್ನ ಮಗ ಆಟ ಆಡ್ತಾ ಇದ್ದ, ಆ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದ. ದೂರೇ ಕ್ರೀಡನಕಾಸಕ್ತಂ, ನಾರಾಯಣ ಅಂತವನ ಹೆಸರು. ಇವನಿಗೆ ಅವನು ದೇವರ ಸ್ಮರಣೆ ಅಂತ ಅವೆಲ್ಲ ಕಲ್ಪನೆಯೇ ಇರಲಿಲ್ಲ ವಸ್ತುಗತ್ಯ. ಸಾಯೋ ಕಾಲಕ್ಕೆ ಮಕ್ಕಳ ಮೇಲೆ ವ್ಯಾಮೋಹ ಜಾಸ್ತಿ ಇರುತ್ತೆ, ಅಂತ್ಯಕಾಲಕ್ಕೆ ಮಕ್ಕಳ ಮೇಲೆ ವ್ಯಾಮೋಹ ಇರುತ್ತೆ. ಅವನು ಅಲ್ಲಿ ಆಟ ಆಡ್ತಾ ಇರೋ ಮಗನನ್ನು ನೋಡಿದ, ನಾರಾಯಣ ಅಂತ ತನ್ನ ಜೋರಾಗಿ ಕೂಗಿದ. ಕೂಗಿದಾಗ ಅವನಿಗೆ ಮುಕ್ತಿ ಆಯಿತು ಅಂತ ನಾವು ಕೇಳ್ತೀವಿ. ಅರ್ಥಾತ್ ಅಂತ್ಯಕಾಲಕ್ಕೆ ದೇವರ ನಾಮಸ್ಮರಣೆಯನ್ನು ಮಾಡಿದ್ರೇನೆ, ಕೂಗಿದ್ದು ನಾರಾಯಣನನ್ನೇ ಭಾಗವತ ಹೇಳುತ್ತೆ. ಸ್ಮರಣೆ ಬಂದದ್ದು ಅವನ ಸ್ಮರಣೆ ಬಂತು. ಏಕ ಸಂಬಂಧಿ ಜ್ಞಾನಂ ಅಪರ ಸಂಬಂಧಿ ಸ್ಮಾರಕಂ ಅಂತ ಒಂದು ಮಾತಿದೆ. ಒಂದರ ಜ್ಞಾನ ಇನ್ನೊಂದಕ್ಕೆ ಕಾರಣವಾಗತ್ತಂತೆ, ಇನ್ನೊಂದರ ಜ್ಞಾನವನ್ನು ಹುಟ್ಟಿಸುತ್ತೆ. 5 ಗಂಟೆ ಆಯ್ತು ನೋಡ್ರಿ ಅಂದರೆ ನಿಮಗೇನು ಸ್ಮರಣೆ ಆಗುತ್ತೆ? ಕಾಫಿ ಸ್ಮರಣೆ ಆಗುತ್ತೆ, ಹಾಲಿನ ಸ್ಮರಣೆ ಆಗುತ್ತೆ. ಏಕ ಸಂಬಂಧಿ ಜ್ಞಾನಂ ಅಪರ ಸಂಬಂಧಿ ಸ್ಮಾರಕಂ, ಒಂದನ್ನು ಹೇಳಿದರೆ ಇನ್ನೊಂದರ ಜ್ಞಾನ ಹೆಂಗಾಗತ್ತೆ? ಹಾಗೆ ಮಕ್ಕಳನ್ನು ಕೂಗಿದರೂ ಅವನ ಸ್ಮರಣೆ ಬರುತ್ತೆ, ಯಾಕೆಂದರೆ ಅದಕ್ಕೂ ಅದಕ್ಕೂ ಸಂಬಂಧ ಇರುತ್ತೆ. ಅದಕ್ಕೆ ಮಕ್ಕಳಿಗೆ ದೇವರ ಹೆಸರನ್ನು ಇಡಬೇಕು ಎನ್ನುವುದಾಗಿ ಹೇಳ್ತಾರೆ. ಸುಮ್ಮನೆ ಕೂಗಿದ್ದಕ್ಕೆ ಅವನಿಗೆ ಸದ್ಗತಿ ಆಯಿತು. ಈ ನಾರಾಯಣ ಮಂತ್ರವನ್ನು ಜಪ ಮಾಡಿದರೆ ಅರ್ಥಾನುಸಂಧಾನಪೂರ್ವಕವಾಗಿ ಆ ಭಗವದ್ ರೂಪವನ್ನು ಮನಸ್ಸಿನಲ್ಲಿ ತಂದುಕೊಂಡು ಆ ನಾರಾಯಣನನ್ನು ಧ್ಯಾನವನ್ನೇ ಮಾಡಿಬಿಟ್ಟಿದ್ರೆ, ಜಪ ಮಾಡಿಬಿಟ್ಟಿದ್ರೆ ಇನ್ನು ಎಲ್ಲಿಗೆ ಹೋಗ್ತಾ ಇದ್ರು ಎಂಬುದಾಗಿ ಹೇಳ್ತಾರೆ. ಆರ್ತಾವಿಷಣ್ಣ ಶಿಥಿಲಾಶ್ಚ ಭೀತಃ ಘೋರೇ ಶಚವ್ಯಾಧಿಷು ವರ್ತಮಾನಃ ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರಂ ವಿಮುಕ್ತ ದುಃಖ ಸುಖಿನೋ ಭವಂತಿ. ಬಹಳ ಮುಖ್ಯವಾದ ಮಾತನ್ನು ಆಚಾರ್ಯರು ಹೇಳ್ತಾರೆ. ಇದು ಅನುಭವಕ್ಕೆ ಬರುವಂತಹದ್ದು ಅಂತಾರೆ ವ್ಯಾಖ್ಯಾನದಲ್ಲಿ ತಾಮ್ರಪರ್ಣಿ ಆಚಾರ. ಏನು ಅಂತಂದರೆ, ಯಾರು ಶತ್ರುಗಳಿಂದ ತೊಂದರೆಯನ್ನು ಪಡ್ತಾ ಇದ್ದಾರೆ, ಅನೇಕ ಶತ್ರುಗಳ ಕಾಟ, ಹೊರಗೂ ಇದ್ದಾರೆ ಒಳಗೂ ಇದ್ದಾರೆ ಶತ್ರುಗಳು, ಆ ಅನೇಕ ಶತ್ರುಗಳ ಕಾಟ ಯಾರಿಗೆ ಆಗ್ತಾ ಇದೆ? ಯಾರು ರೋಗದಿಂದ ಸುಡುತ್ತಾ ಇದ್ದಾರೆ, ದಿನದಿನವೂ ರೋಗ ಹೆಚ್ಚಾಗ್ತಾ ಇದೆ. ಯಾರು ಅಂಗಪಾಠವರಹಿತರಾಗಿದ್ದಾರೆ, ಶಿಥಿಲರಾಗಿದ್ದಾರೆ, ಅಂದರೆ ಕೈ ಕಾಲು ನಾನಾ ಥರದ ನೋವು ಶ್ರಮ ಇದೆಲ್ಲ ಯಾರಿಗೆ ಆಗ್ತಾ ಇದೆ? ಅವರೆಲ್ಲ ಒಂದು ಸಾರಿ ಭಕ್ತಿಯಿಂದ ಏನು ಹೇ ನಾರಾಯಣ ಮಾಮುದ್ಧರ ಅಂತ ಭಕ್ತಿಯಿಂದ ದೇವರನ್ನು ಕೂಗಿದರೆ ಸಾಕಂತ ಕೋನೇರಿ ಆಚಾರ್ಯನನ್ನು ಬರೀತಾರೆ. ಹೀಗೆ ಯಾರು ನಾರಾಯಣ ಶಬ್ದ ಮಾತ್ರವನ್ನು ಹೇಳ್ತಾರೆ, ಆ ಹೆಂಗೆ ಹೇಳಬೇಕು? ಸುಮ್ಮನೆ ನಾರಾಯಣ ನಾರಾಯಣ ಅಲ್ಲ, ನಾರಾಯಣ ಶಬ್ದ ಪ್ರವೃತ್ತಿ ನಿಮಿತ್ತವಂದ ಜ್ಞಾನವನ್ನು ತಲೆಯಲ್ಲಿಟ್ಕೋಬೇಕು. ಅಂದರೆ ನಾರಾಯಣ ಅನ್ನೋ ಶಬ್ದ ಹೇಗೆ ಬಂತು, ನಾರಾಯಣ ಅನ್ನೋ ಶಬ್ದಕ್ಕೆ ಏನರ್ಥ, ಅರ ಅಂದ್ರೇನರ್ಥ, ಅಯನ ಅಂದ್ರೇನರ್ಥ, ಇದೆಲ್ಲವನ್ನು ತಿಳಿದು ಯಾರು ನಾರಾಯಣ ಶಬ್ದವನ್ನು ಉಚ್ಚಾರಣೆಯನ್ನು ಮಾಡ್ತಾರೋ ಅವರಿಗೆ ಎಲ್ಲ ದುಃಖಗಳು ಕ್ಷಣ ಮಾತ್ರದಲ್ಲಿ ಹೋಗಿ ಅತ್ಯಂತ ಸುಖ ಪುರುಷರಾಗ್ತಾರೆ. ದೊಡ್ಡ ಔಷಧಿ, ಎಲ್ಲದಕ್ಕೂ ಒಂದೇ ಔಷಧಿ ಏನು ಅಂದರೆ ನಾರಾಯಣ ಎನ್ನುವಂತಹ ಔಷಧಿ. ಆದರೆ ನಾರಾಯಣ ಶಬ್ದಕ್ಕೆ ಅನಂತ ಅರ್ಥಗಳಿವೆ, ಅನಂತ ಅರ್ಥಗಳಿವೆ. ಕೆಲವು ಅರ್ಥಗಳಾದರೂ ನಮ್ಮ ಮರಣ ಕಾಲಕ್ಕೆ ಅಥವಾ ನಮ್ಮ ಕಷ್ಟಕಾಲಕ್ಕೆ ನಮ್ಮ ರೋಗದ ಕಾಲಕ್ಕೆ ನಮಗೆ ಸ್ಮರಣೆ ಬಂದರೆ ಎಲ್ಲ ರೋಗಗಳ ಪರಿಹಾರ, ಆ ಕ್ಷಣಕ್ಕಾಗಿ ಅತ್ಯಂತ ಸುಖವನ್ನು ಪಡ್ತಾರೆ. ಅದಕ್ಕಾಗಿಯೇ ದಾಸರು ನಾರಾಯಣ ನಾಮ ನೆರೆವಾಹೋದಲ್ಲದೆ ಯಾರೂ ಸಂಗಡವಾಹೋರಿಲ್ಲ. ನಮ್ಮ ಕಷ್ಟ ಬಂದಾಗ ಅಥವಾ ಸತ್ತಾಗ ಯಾರ್ಯಾರು ಜೊತೆಗೆ ಬರೋದಿಲ್ಲ, ನಾರಾಯಣ ನಾಮ ನೆರೆವಾಹೋದಲ್ಲದೆ ದೇವರ ನಾಮ ಮಾತ್ರ ನಮ್ಮ ಜೊತೆಗೆ ಬರುತ್ತೆ ಎನ್ನುವುದಾಗಿ ಹೇಳ್ತಾ ಇದ್ದಾರೆ. ಸಕೃದುಚ್ಚರಿತಮ್ಯೇಸ್ತು ಕೃಷ್ಣೇತಿ ನ ವಿಶಂತಿತೆ ಗರ್ಭಾಗಾರ ಗೃಹಂ ಮಾತು ಯಮಲೋಕಂಚ ದುಸ್ಸಹಂ. ಒಮ್ಮೆ ಯಾರು ಕೃಷ್ಣ
ಅಂತ ದೇವರನ್ನು ಕರೀತಾರೆ. ಮತ್ತಿಲ್ಲೆಲ್ಲ ಅದೇ ಅರ್ಥ. ಕೃಷ್ಣ ಅಂದರೆ ಆ ಶಬ್ದ ಪ್ರವೃತ್ತಿ ನಿಮಿತ್ತವನ್ನು ತಿಳಿಬೇಕು. ಕೃಷ್ಣ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ತಿಳಿದು ಯಾರು ಒಮ್ಮೆ ದೇವರ ಸ್ಮರಣೆಯನ್ನು ಮಾಡ್ತಾರೆ, ಒಮ್ಮೆ ಕೃಷ್ಣನಾಮವನ್ನು ಉಚ್ಚಾರಣೆಯನ್ನು ಮಾಡ್ತಾರೆ, ಗರ್ಭಾಗಾರ ಗೃಹಂ, ತಾಯಿಯ ಗರ್ಭವನ್ನು ಮತ್ತೆ ಪ್ರವೇಶ ಮಾಡೋದಿಲ್ಲ. ಹಾಗೆಯೇ ಯಮಲೋಕಂಚ ದುಸ್ಸಹಂ, ಅತ್ಯಂತ ದುಸ್ಸಹವಾದಂತಹ ಯಮಲೋಕವನ್ನು ಕೂಡ ಅವನು ನೋಡೋದಿಲ್ಲ. ಅದಕ್ಕೆ ಸ್ಕಂದ ಪುರಾಣದಲ್ಲಿ ಒಂದು ಮಾತು ಹೇಳ್ತಾರೆ, ನಾನು ಅನೇಕ ಸಾರಿ ಮಾತು ಹೇಳ್ತಾ ಇರ್ತೇನೆ, ನಾಮ್ನೋಸ್ತಿ ಯಾವತೀ ಶಕ್ತಿ ಪಾಪ ನಿರ್ದಹನೇ ಮಮ ತಾವತ್ ಕರ್ತುಂ ನ ಶಕ್ನೋತಿ ಪಾತಕಂ ಪಾತಕೀ ಜನ ಅಂತ ಸ್ಕಂದ ಪುರಾಣದಲ್ಲಿ ದೇವರು ಒಂದು ಮಾತು ಹೇಳ್ತಾನೆ. ನನ್ನ ನಾಮಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ಅಷ್ಟು ಪಾಪವನ್ನು ಮಾಡಲಿಕ್ಕೆ, ಅಂದರೆ ನನ್ನ ನಾಮಕ್ಕೆ ಎಷ್ಟು ಪಾಪವನ್ನು ಕಳೆಯುವ ಶಕ್ತಿ ಇದೆ ಅಷ್ಟು ಪಾಪವನ್ನು ಮಾಡಲಿಕ್ಕೆ ಜಗತ್ತಿನಲ್ಲಿ ಮಹಾಪಾತಕಿಯಾದಂತಹ ಜನನಿಗೂ ಸಾಧ್ಯ ಇಲ್ಲ. ಅಂದರೆ ಒಂದೇ ಒಂದು ದೇವರ ನಾಮ ಅಷ್ಟು ಪಾಪಗಳನ್ನು ಕಳೆಯುತ್ತಂತೆ. ಒಂದೇ ದೇವರ ನಾಮ ಯಾವಾಗ ಭಕ್ತಿಜ್ಞಾನಪೂರ್ವಕವಾಗಿ ಮಹಾತ್ಮ್ಯ ಜ್ಞಾನಪೂರ್ವಕವಾಗಿ ಆ ನಾಮವನ್ನು ಒಮ್ಮೆ ಉಚ್ಚಾರಣೆಯನ್ನು ಮಾಡಿದರೆ ಸಾಕು ಎನ್ನುವುದಾಗಿ ಹೇಳ್ತಾ ಇದ್ದಾರೆ. ಕೊನಾಕ ಪೃಷ್ಠಗಮನಂ ಪುನರಾವೃತ್ತಿ ಲಕ್ಷಣಂ ಕ್ವಜಪೋ ವಾಸುದೇವೇತಿ ಮುಕ್ತಿಬೀಜ ಮನುತ್ತಮಂ. ಯಾವುದೋ ಲೌಕಿಕವಾದ ಕರ್ಮಗಳನ್ನು ಮಾಡ್ತಾ, ಯಾವುದೋ ಲೌಕಿಕವಾದ ಕರ್ಮವನ್ನು ಮಾಡ್ತಾ ಇದೇ ಮತ್ತು ಒಂದಿಷ್ಟೇನೋ ಒಂದು ನಮ್ಮ ಮನೆಯಲ್ಲಿ ನಮಗೊಂಚೂರು ಬೇಜಾರಾಗಿತ್ತು, ಏನೋ ತೊಂದರೆ ಇತ್ತು, ಯಾರೋ ಹೇಳಿದರು ಒಂದು ಪವಮಾನ ಹೋಮ ಮಾಡಿಸ್ರಿ ಸರಿ ಹೋಗುತ್ತೆ, ಪವಮಾನ ಹೋಮ ಮಾಡಿಸಿದ್ರಿ ಮನೆಯಲ್ಲಿದ್ದ ಕಷ್ಟ ಪರಿಹಾರ ಆಯಿತು, ಮತ್ತಿದೆ ಮನೆಯಲ್ಲಿ ಇವತ್ತು ಪರಿಹಾರ ಆಯಿತು ಮತ್ತು ನಾಳೆ ಕಷ್ಟ ಬರಲ್ಲ ಅಂತಲ್ಲ, ಯಾರೋ ಹೇಳಿದರು ಏನೋ ಒಂದು ಅನ್ನದಾನ ಮಾಡಿರಿ ಎಲ್ಲ ಪರಿಹಾರ ಆಗುತ್ತೆ. ಆ ಕ್ಷಣಕ್ಕೂ ಪರಿಹಾರ, ಅವತ್ತಿಗದು ಔಷಧಿ, ಆದರೆ ಶಾಶ್ವತವಾಗಿ ಅದ್ಯಾವುದು ಕಾರಣ ಆಗೋದಿಲ್ಲ. ಏನು ಸತ್ಯವಿಜಯರ ಚರಿತ್ರೆಯಲ್ಲಿ ನಾವು ಕೇಳ್ತೀವಿ, ಮಹಾಕರ್ಮಠರಂತ ಸತ್ಯವಿಜಯರು ಬಾಬಾಚಾರ ಅಂತ ಅವರ ಹೆಸರು. ಸಾಯಂಕಾಲ ಅವರ ಚರಿತ್ರೆಯನ್ನು ಆಚಾರ ಪೂರ್ತಿ ಹೇಳ್ತಾರೆ. ಅತ್ಯಂತ ಕರ್ಮಠರಂತ ಅಂದರೆ ಯಜ್ಞಯಾಗಗಳನ್ನು ಮಾಡಿಸೋದು ಅಂದರೆ ಅಷ್ಟು ಪ್ರಸಿದ್ಧಿ ಅಂತೇವ್ರು. ಭಾರೀ ಯಜ್ಞಯಾಗಗಳನ್ನು ಮಾಡಿಸ್ತಾ ಇದ್ರು, ತಾವು ಸ್ವಯಂ ಮಾಡ್ತಾ ಇದ್ರಂತೆ. ಇವರು ಗುರುಗಳು ಕರೆದ್ರು ಇವರು ಸತ್ಯಪೂರ್ಣರು, ನಿವೃತ್ತಿ ಕರ್ಮ ಸಾಕು ಅಲ್ಲ, ಪ್ರವೃತ್ತಿ ಕರ್ಮ ಸಾಕು ನಿವೃತ್ತಿ ಕರ್ಮ ಬೇಕು ಅಂದರು. ಯಜ್ಞ ಮಾಡ್ತಾ ಇದ್ದವರು ಬಿಟ್ಟು ನೇರವಾಗಿ ಇವ್ರ ಹತ್ರ ಬಂದರು ಸನ್ಯಾಸ ತಗೋತಾರೆ. ಅಂದರೆ ಯಜ್ಞಯಾಗಗಳೆಲ್ಲ ಪ್ರವೃತ್ತ ಕರ್ಮ ಅಂತ, ಯಾವುದೋ ಲೌಕಿಕವಾದಂತಹ ಫಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾಡಿದರೆ. ನಾವು ಯಾವಾಗಲೂ ಯಜ್ಞಗಳನ್ನು ಸುಮ್ಮ ಸುಮ್ಮನೆ ನಮ್ಮ ಮನೆಯಲ್ಲಿ ವಿಷ್ಣು ಪ್ರೀತಿಯಾಗಲಿ ಅಂತ ನಾವು ಮಾಡೋದೇ ಇಲ್ಲ. ನಾವೇನು ಮಾಡ್ತೀವಿ, ನಮಗೇನೋ ತೊಂದರೆ ಆದರೆ ಅಥವಾ ಹೊಸ ಮನೆ ಕಟ್ಟಿದರೆ ಗೃಹಪ್ರವೇಶ ಅಥವಾ ಇನ್ನೇನೋ ನಿಮ್ಮ ರಾಶಿಯಲ್ಲಿ ದೋಷ ಇದೆ ಶಾಂತಿ ಮಾಡಿಸ್ರಿ, ಹಾಗೆ ಯಜ್ಞಗಳನ್ನು ಮಾಡ್ತೀವಿ ಹೊರತು ವಿಷ್ಣು ಪ್ರೀತಿಯ ಉದ್ದೇಶ ಇಟ್ಟುಕೊಂಡು ನಾವು ಕರ್ಮಗಳನ್ನು ಮಾಡೋದೇ ಇಲ್ಲ, ಯಜ್ಞಗಳನ್ನು ಮಾಡೋದೇ ಇಲ್ಲ. ಬಾಬಾಚಾರ್ಯ ಹಾಗೆ ಇದ್ದರು, ಅವರು ಒಟ್ಟು ಯಜ್ಞ ಮಾಡೋದು ಅವ್ರ ಅಭ್ಯಾಸ ಮಾಡ್ತಾ ಇದ್ರು. ಅದಕ್ಕೆ ಸಾಕು, ನಿವೃತ್ತಿ ಕರ್ಮ ಮಾಡ್ರಿ, ಪ್ರವೃತ್ತಿ ಕರ್ಮ ಸಾಕು, ಇಷ್ಟೇ ಮಾತು ಕೇಳಿದರೆ ತಕ್ಷಣದಲ್ಲೇ ಬಿಟ್ಟು ವಿರಕ್ತರಾಗಿ ತಾವು ಸನ್ಯಾಸಾಶ್ರಮವನ್ನು ತೆಗೆದುಕೊಂಡು ಸತ್ಯವಿಜಯರಾಗ್ತಾರೆ ಅಂತ ಅವರ ಚರಿತ್ರೆಯಲ್ಲಿ ನಾವು ಕೇಳ್ತೇವೆ. ಆದ್ದರಿಂದ ಪುನರಾವೃತ್ತಿ ಲಕ್ಷಣವಾದದ್ದು ಯಜ್ಞಯಾಗಗಳು ಸ್ವರ್ಗ ಇವೆಲ್ಲ, ಆದರೆ ವಾಸುದೇವನ ಜಪ ಇದೆಯಲ್ಲ ಅದು ಅಪುನರಾವೃತ್ತಿ, ಅದು ಮತ್ತೆ ಇಲ್ಲಿ ನಮ್ಮನ್ನು ವಾಪಸ್ ಕರ್ಕೊಂಬರೋದಿಲ್ಲ, ಮುಕ್ತಿ ಬೀಜಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ವಾಸುದೇವನ ಮಂತ್ರವನ್ನು ಜಪ ಮಾಡಬೇಕು ಅಂತ. ವಾಸುದೇವ ಮಂತ್ರವೇ ಮೋಕ್ಷಕ್ಕೆ ಅತ್ಯಂತ ಮುಖ್ಯವಾದ. ಅನೇಕ ಸಾರಿ ನಾವು ಹೇಳ್ತೀವಿ, ನಾವು ಯಾವಾಗಲೂ ಒಂದು ಉಪಾಸನೆಯನ್ನು ಮಾಡಬೇಕು, ನಮ್ಗೆ ನೆನಪಾದಾಗೆಲ್ಲ ಮೋಕ್ಷಪ್ರದ ಶ್ರೀ ವಾಸುದೇವಾಯ ನಮಃ, ವಾಸುದೇವ ರೂಪಿಯಾದ ಭಗವಂತನೇ ವಿರಜಾ ನದಿಯಲ್ಲಿ ಜೀವನ್ಮುಕ್ತಾವಸ್ಥೆಯಲ್ಲಿದ್ದವರು ವಿರಜಾ ನದಿಯಲ್ಲಿ ಬ್ರಹ್ಮದೇವರ ಜೊತೆಗೆ ಸ್ನಾನ ಮಾಡಿದಾಗ ಲಿಂಗದೇಹ ಭಂಗವಾಗುತ್ತೆ. ಲಿಂಗದೇಹ ಭಂಗವಾದಾಗ ಈ ವಾಸುದೇವ ರೂಪಿಯಾದ ಭಗವಂತನೇ ಕೈ ಹಿಡಿದು ಕರ್ಕೊಂಡೋಗಿ ಸ್ವರೂಪ ಸುಖದ ಪರಿಚಯವನ್ನು ಮಾಡಿಸಿ ನಮ್ಮನ್ನು ಮೋಕ್ಷದಲ್ಲಿ ಕೂಡಿಸ್ತಾನಂತೆ. ಅಂದರೆ ಯಾರು ಮುಕ್ತರಾಗ್ತಾರೋ ಅವರನ್ನು. ಆದ್ದರಿಂದ ಆ ಮೋಕ್ಷಪ್ರದನಾದಂತಹ ವಾಸುದೇವನ ಜಪವನ್ನು ಯಾವಾಗಲೂ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಬುದ್ಧ್ಯಾ ಬುದ್ಧ್ವಾ ವದಸ್ವೇನಂ ಹರಿ ರೀತಿ ಅಕ್ಷರದ್ವಯಂ, ಎರಡೇ ಅಕ್ಷರ ಇದೆ ಹರಿ, ಎರಡೇ ಅಕ್ಷರ. ಬುದ್ಧಿಯಿಂದ ಚೆನ್ನಾಗಿ ತಿಳಿದು ಈ ಎರಡೇ ಅಕ್ಷರವನ್ನು ಉಚ್ಚಾರ ಮಾಡು, ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿರಿ ಸರ್. ಬುದ್ಧ್ಯಾ ಬುದ್ಧಸ್ವ
ವದಸ್ವ ಏನಂ ಯಾವುದನ್ನು ಹರಿಹಿ ಇತಿ ಅಕ್ಷರದ್ವಯಂ, ಹರಿ ಎಂಬ ಎರಡು ಅಕ್ಷರವನ್ನು ಉಚ್ಚಾರಣೆಯನ್ನು ಮಾಡು. ಸ್ಮರಣಾತ್ ಕೀರ್ತನಾಭ್ಯಸ್ಯ ನ ಪುನರ್ಜಾಯತೆ ಕುಚಿತ. ಯಾವ ಹರಿನಾಮ ಸ್ಮರಣೆ ಮಾಡಿದರೆ ಸಾಕು, ಎಲ್ಲ ಮತ್ತೆ ಸ್ಮರಣೆಯನ್ನು ಮಾಡುವುದರಿಂದಲೇ ಮತ್ತೆ ಯಾವತ್ತೂ ಹುಟ್ಟೋದೇ ಇಲ್ಲ. ಟಿಪ್ಪಣಿಯಲ್ಲಿ ಹೇಳ್ತಾರೆ, ಬ್ರಹ್ಮಾಣಂ ರುದ್ರಂ ಇಂದ್ರಂ ಯಮಂ ವರುಣಮೇವ ಚ ನಿಗೃಹ್ಯ ಹರತೆ ಯಸ್ಮಾತ್ ತಸ್ಮಾತ್ ಹರಿರಿಹೋಚ್ಯತೆ. ಯಾಕೆ ದೇವರನ್ನು ಹರಿ ಅಂತ ಕರೀತಾರೆ ನೋಡ್ರಿ, ಅರ್ಥಾನುಸಂಧಾನ ಇಲ್ಲದೆ ಸ್ಮರಣೆ ಮಾಡಿದರೆ ಉಪಯೋಗ ಇಲ್ಲ. ಅದಕ್ಕೆ ವ್ಯಾಖ್ಯಾನದಲ್ಲಿ ಆ ಶಬ್ದದ ಅರ್ಥವನ್ನು ಹೇಳ್ತಾರೆ. ಬ್ರಹ್ಮದೇವರನ್ನು, ರುದ್ರನನ್ನು, ಇಂದ್ರನನ್ನು, ಯಮನನ್ನು, ವರುಣನನ್ನು ಅವ್ರನ್ನ ನಿಗೃಹ್ಯ, ಅವ್ರನ್ನ ತನ್ನ ವಶದಲ್ಲಿ ಇಟ್ಟುಕೊಂಡು ದೇವರು ಅವರನ್ನು ನಡೆಸ್ತಾನೆ. ಅವರಿಂದ ತಾನು ಕರ್ಮವನ್ನು ಮಾಡಿಸಿ ಅದನ್ನು ಹರಣ ಅಪಹಾರ ಮಾಡ್ತಾನೆ. ಆದ್ದರಿಂದ ದೇವರನ್ನು ಹರಿ ಅಂತ ಕರೀತಾರೆ. ಅಷ್ಟೇ ಅಲ್ಲ, ನಮ್ಮೆಲ್ಲ ಪಾಪಗಳನ್ನು ದೇವರು ಅಪಹಾರ ಮಾಡ್ತಾನೆ, ನಮ್ಮ ಕರ್ಮಬಂಧವನ್ನು ಹರಿತಾನೆ. ಆದ್ದರಿಂದ ದೇವರನ್ನು ಹರಿ ಎನ್ನುವುದಾಗಿ ಕರೀತಾರೆ. ಅಂತಹ ಭಗವಂತನನ್ನು ಉಪಾಸನೆಯನ್ನು ಮಾಡಬೇಕು ಎನ್ನುವುದಾಗಿ ಹೇಳ್ತಾರೆ. ನಾವು ನಮ್ಮ ನಾಲ್ಗೆಗೆ ಹೇಳಬೇಕಂತ, ಹೇ ಜಿಹ್ವೆ ಮಮ ನಿಸ್ನೇಹೆ ಹರಿಂ ಕಿಂ ನಾನು ಭಾಷಸೆ ಹರಿಂ ವದಸ್ವ ಕಲ್ಯಾಣಿ ಸಂಸಾರೋ ದಧಿನೋ ಹರಿಹಿ. ನಮ್ಮ ನಾಲ್ಗೆಗೆ, ಅರ್ಥಾತ್ ನಾಲ್ಗೆ ಅಂದರೆ ಏನು, ಜಡ ನಾಲ್ಗೆ, ಅದಕ್ಕೇನು ಹೇಳೋದು. ವ್ಯಾಖ್ಯಾನದಲ್ಲಿ ಅಂತಾರೆ, ಜಿಹ್ವಾಭಿಮಾನಿಯಾದ ದೇವತೆಗೆ ಪ್ರಾರ್ಥನೆ ಮಾಡಬೇಕಂತೆ. ಏನು ಎಲ್ಲೋ ನಾಲ್ಗೆ, ನಿರ್ದಯಳಾಗಿದ್ದೀಯಲ್ಲ ನೀನು ನನ್ನಲ್ಲಿ, ಯಾಕೆ ಯಾಕೆ ನನ್ನಿಂದ ನೀನು ದೇವರ ನಾಮವನ್ನು ಉಚ್ಚಾರಣೆ ಮಾಡಿಸ್ತಾ ಇಲ್ಲ ಅನ್ನು. ರಾಮ ಕೃಷ್ಣ ಹರಿ ಅಂತ ನೀ ನನ್ನು, ಅದೇ ನನ್ನನ್ನು ಸಂಸಾರವೆಂಬ ಸಮುದ್ರದಿಂದ ದಾಟಿಸುವ ನೌಕೆ ಆಗತ್ತೆ. ಅದಕ್ಕೆ ನಾವು ಚಿಹ್ವಾಭಿಮಾನಿ ದೇವತೆಗೆ ಪ್ರಾರ್ಥನೆ ಮಾಡ್ಕೋಬೇಕಂತ. ನೀನು ನಿರ್ದಯನಾಗಬೇಡ, ದಯಾಪರನಾಗಿ ಆ ದಯಾಮಯನಾದ ಭಗವಂತನನ್ನು ಉಪಾಸನೆಯನ್ನು ಮಾಡು, ಅವನ ನಾಮವನ್ನು ಉಚ್ಚಾರಣೆ ಮಾಡು ಅಂತ ಜಿಹ್ವಾಭಿಮಾನಿ ದೇವತೆಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು. ಯಾಕೆ ಅಂದರೆ ಅಸಾರೇ ಖಲು ಸಂಸಾರೇ ಸಾರಾತ್ ಸಾರತರೋ ಹರಿಹಿ ಪುಣ್ಯಹೀನಾನ ವಿಂಧಂತಿ ಸಾರಂಗಾಶ್ಚಯಥಾ ಜಲಂ. ಅಸಾರವಾದ ಈ ಸಂಸಾರದಲ್ಲಿ ಅತ್ಯಂತ ಸಾರಭೂತನಾದವನು ಒಬ್ಬನೇ ಭಗವಂತ. ಸಂಸಾರ ಏನು, ಅಸಾರ ಇದು, ಇದರಲ್ಲಿ ಯಾವ ರುಚಿ ಇಲ್ಲ. ಇಂತಹ ಸಂಸಾರದಲ್ಲಿ ಒಬ್ಬನೇ ಒಬ್ಬ ಸಾರಾತ್ ಸಾರತನಾದವನು ಭಗವಂತ. ಪುಣ್ಯಹೀನರಾದಂತಹ ವ್ಯಕ್ತಿಗಳು ಆ ದೇವರನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಅಂದರೆ, ಸಾರಂಗಾಶ್ಚ ಯಥಾ ಜಲಂ, ಅದ್ಭುತ ದೃಷ್ಟಾಂತ ಇದು. ಸಾರಂಗ ಅಂದರೆ ಜಿಂಕೆ, ಜಿಂಕೆಗೆ ತುಂಬ ಬಾಯಡಿಕೆ ಆಗಿರುತ್ತೆ ಕಾಡಿನಲ್ಲಿ ನೀರು ಕುಡಿಬೇಕು. ಅದ್ರ ಹತ್ರ ಏನು ಮೊಬೈಲ್ ಇಲ್ಲ, ಜಿ ಪಿ ಎಸ್ ಇಲ್ಲ, ನಮಗೆ ಬೆಳಗ್ಗೆ ರೋಡ್ ಗೊತ್ತಾಗಲಿಲ್ಲ, ಜಿ ಪಿ ಎಸ್ ಆನ್ ಮಾಡಿದ್ವಿ ಬಂದುಬಿಟ್ವಿ. ಜಿಂಕೆಗಳಿಗೆ ಪಾಪ ಪಕ್ಕದಲ್ಲೇ ಸರೋವರ ಇದೆ, ಆದರೆ ಅದು ಹುಡುಕ್ತಾ ಇದೆ, ಎಲ್ಲೆಲ್ಲೋ ಹುಡುಕತ್ತೆ, ಇಲ್ಲಿರೋ ನೀರು ಗೊತ್ತಾಗಿಲ್ಲ. ಹಾಗೆ ಯಾರಿಗೆ ಪುಣ್ಯ ಇಲ್ಲ ಅವರಿಗೆ ಬಾಯಲ್ಲೇ ಕೃಷ್ಣ ನಾರಾಯಣ ವಾಸುದೇವೆಲ್ಲ ಎಲ್ಲ ಶಬ್ದಗಳು ಬಾಯಲ್ಲಿವೆ, ಆದರೆ ಉಚ್ಚಾರಣೆ ಮಾಡಲಿಕ್ಕಾಗೋದಿಲ್ಲ. ಪುಣ್ಯ ಇಲ್ಲ ಅಂದರೆ ನಮ್ಮ ತಲೆಯಲ್ಲಿದೆ, ಬಾಯಿಂದ ಉಚ್ಚಾರಣೆ ಬರಲ್ಲ, ನಮ್ಮ ಬುದ್ಧಿಯಲ್ಲಿದೆ, ಸ್ಮರಣೆಗೆ ಬರೋದಿಲ್ಲ. ಹೀಗಾಗಿ ಸಾರಂಗ ತನ್ನ ಪಕ್ಕದಲ್ಲೇ ಜಲವನ್ನು ಇಟ್ಟುಕೊಂಡು ಹೇಗೆಲ್ಲ ಕಡೆ ಹುಡುಕತ್ತೆ, ಹಾಗೆ ನಾವು ನಮ್ಮ ಕಷ್ಟಗಳಿಗೆ ಎಲ್ಲೆಲ್ಲೋ ಪರಿಹಾರ ಹುಡುಕ್ತೀವಿ, ಇಲ್ಲಿರುವ ದೇವರನ್ನೇ ಉಪಾಸನೆಯನ್ನು ಮಾಡೋದಿಲ್ಲ ಎನ್ನುವುದಾಗಿ ಹೇಳ್ತಾರೆ. ಅದಕ್ಕೆ ಒಂದು ಮಾತನ್ನು ಹೇಳ್ತಾರೆ, ದಧಿಸ್ಥ ಘೃತವತ್ ಕಾಷ್ಟೆ ಪನ್ನಿವಚ್ಚ ಜನಾರ್ದನ ದೇಹೇಂದ್ರಿಯ ಆಸುಜೀವೇಭ್ಯ ವಿವಿಚ್ಛ ಜ್ಞಾಯತೇನ ತೂ. ಮೊಸರಿನಲ್ಲೇ ತುಪ್ಪ ಇದೆ, ಕಾಷ್ಠದಲ್ಲೇ ಬೆಂಕಿ ಇದೆ, ನಮ್ಮ ಕಣ್ಣಿಗೆ ಕಾಣಲ್ಲ. ಮೊಸರಲ್ಲೇ ತುಪ್ಪ ಇದೆ, ಕಾಣುತ್ತೇನು ಕಾಣಲ್ಲ. ಮೊಸರನ್ನು ಮಥನ ಮಾಡಿ ಬೆಣ್ಣೆ ತೆಗೆದು ಬೆಣ್ಣೆ ಕಾಯಿಸಿ ಆಮೇಲೆ ಆ ತುಪ್ಪವನ್ನು ನಾವು ತಿಳಿಬೇಕು. ಆ ತುಪ್ಪ ಸೂಕ್ಷ್ಮ ರೂಪದಿಂದ ಮೊಸರಿನಲ್ಲೇ ಇತ್ತು. ಕಟ್ಟಿಗೆಯಲ್ಲಿ ಯಾವಾಗಲೂ ಬೆಂಕಿ ಇರತ್ತಂತ, ಆದರೆ ಕಟ್ಟಿಗೆಯನ್ನು ಮಥನ ಮಾಡಿದಾಗಲೇ ಬೆಂಕಿ ಹೊರಗೆ ಬರುತ್ತೆ. ಹಾಗೆ ನಾವು ಈ ದೇಹ, ಇಂದ್ರಿಯ, ಹಸು ಅಂದರೆ ಪ್ರಾಣ, ಇಲ್ಲೇ ದೇವರಿದ್ದಾನೆ, ಆದರೆ ಅದನ್ನು ಬೇರೆಯಾಗಿ ತಿಳಿಬೇಕು. ಮೊಸರಲ್ಲೇ ತುಪ್ಪ ಇತ್ತು, ಆ ಮೊಸರಿನಿಂದ ತುಪ್ಪವನ್ನು ಬೇರೆಯಾಗಿ ತಿಳಿಲಿಕ್ಕೆ ಹೇಗೆ ಕೆಲವು ಕೆಲಸಗಳನ್ನು ಮಾಡಬೇಕು, ಹಾಗೆ ದೇಹ, ಇಂದ್ರಿಯ, ಪ್ರಾಣ ಇಲ್ಲೆಲ್ಲ ದೇವರಿದ್ದಾನೆ, ಆ ದೇವರನ್ನ ತಿಳಿಲಿಕ್ಕೆ ಕೆಲವು ಪ್ರಯತ್ನವನ್ನು ಮಾಡಬೇಕು ಎನ್ನುವುದಾಗಿ ಹೇಳ್ತಾ ಇದ್ದಾರೆ. ಕುರುಕ್ಷೇತ್ರೇಣ ಕಿಂತಸ್ಯ ಕಿಂಕಾಶ್ಯ ಪುಷ್ಕರೇಣ ಕಿಂ ಜಿಹ್ವಾಗ್ರೇ ವಸತೆ ಹರಿರಿತ್ಯಕ್ಷ ದ್ವಯಂ.
ಯಾರ ನಾಲಿಗೆಯಲ್ಲಿ ಹರಿ 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 ಅಂತ ಯಾವಾಗಲೂ ಹರಿಯ ಸ್ಮರಣೆ ಆಗ್ತಾ ಇದೆ, ಅವ್ರ್ಯಾಕೆ ಕಾಶಿಗೆ ಹೋಗ್ಬೇಕು, ಅವ್ರ್ಯಾಕೆ ಪುಷ್ಕರಕ್ಕೆ ಹೋಗ್ಬೇಕು, ಅವ್ರ್ಯಾಕೆ ಕುರುಕ್ಷೇತ್ರಕ್ಕೆ ಹೋಗ್ಬೇಕು, ಸಾಕು ನಾಲಿಗೆಯಲ್ಲೇ ಅವರಿಗೆ ಇದೆ ಅಲ್ಲ. ಅಂದರೆ ಸರ್ವಾಣಿ ತೀರ್ಥಾನಿ ವಸಂತಿ ತತ್ರ ಯತ್ರಾಚ್ಯುತೋದರ ಕಥಾ ಪ್ರಸಂಗ ಅಂತ ಭಾಗವತದಲ್ಲಿ ಒಂದು ಮಾತಿದೆ, ವ್ಯಾಖ್ಯಾನದಲ್ಲಿ ಅದನ್ನು ಉಮರ್ಜಿ ಆಚಾರ್ಯ ತಿಳಿಸಿಕೊಡ್ತಾರೆ. ಈಗ ಇಲ್ಲಿ ಭಗವಂತನ ಕಥಾ ಪ್ರಸಂಗ ನಡೆದಿದೆ ಅಲ್ಲ, ಇಲ್ಲಿ ಭಗವಂತನ ಕಥಾ ಪ್ರಸಂಗ ನಡೆದಾಗ ಇಲ್ಲಿಯೇ ಎಲ್ಲ ತೀರ್ಥಗಳು ಇಲ್ಲಿ ಸನ್ನಿಹಿತವಾಗಿವೆ. ಸರ್ವಾಣಿ ತೀರ್ಥಾನಿ ವಸಂತಿ ತತ್ರ ಯತ್ರಾಚ್ಯುತೋದರ ಕಥಾ ಪ್ರಸಂಗ, ಎಲ್ಲಿ ದೇವರ ಕಥಾ ಪ್ರಸಂಗ ನಡೆದೆ ಅಲ್ಲೇ ಎಲ್ಲ ತೀರ್ಥಕ್ಷೇತ್ರಗಳಿದೆ, ಅದನ್ನು ಬಿಟ್ಟು ಕಾಶಿನೆಲ್ಲೋ ಹೋಗುವ ಕಾರಣ ಇಲ್ಲ ಅಂತ ತಾತ್ಪರ್ಯ. ಅಂದರೆ ಅನೇಕ ತೀರ್ಥಗಳಿದ್ದರೂ ಅಲ್ಲಿ ಹೋಗಿ ಸ್ನಾನ ಅನುಷ್ಠಾನಾದಿಗಳನ್ನು ಮಾಡೋದ್ರಿಂದ ಪಾಪಕ್ಷಯವಾಗಿ ಮೋಕ್ಷ ಸಿದ್ಧಿ ಆಗಬೇಕು. ಆದರೆ ದೇವರ ನಾಮಸ್ಮರಣೆ ಎಲ್ಲ ಆಗಲ್ಲ ನೋಡ್ರಿ. ನೀವು ದೇವ್ರ ನಾಮ ತಗೊಂಡು ಅದೊಂದು ಬಕೆಟ್ ನೀರೇನು ಅದನ್ನು ತಲೆ ಮೇಲೆ ಹಾಕ್ಕೋಬೇಕು ಅವೆಲ್ಲ ಇಲ್ಲ, ಬಾಯಿಂದ ಹರಿ 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 ಅಂದರೆ ಸಾಕು, ಎಲ್ಲ ಪಾಪಗಳು ಪರಿಹಾರವಾಗಿ ಮೋಕ್ಷವಾಗಲಿಕ್ಕೆ ಸಾಧ್ಯ ಇದೆ ಎನ್ನುವುದಾಗಿ ಹೇಳ್ತಾ ಇದ್ದಾರೆ. ಅಸಾರೇ ಖಲು ಸಂಸಾರೇ ಸಾರಾಮೇಕಂ ನಿರೂಪಿತಂ ಸಮಸ್ತ ಲೋಕನಾಥಸ್ಯ ಸಾರಂ ಆರಾಧನಂ ಹರೇಹೇ. ಅಸಾರೇ ಸಾರ ಹರಿಪೂಜಾ ಲಕ್ಷಣ ಶ್ರೇಷ್ಠ ವ್ಯಾಪಾರ ರಹಿತವಾದಂತಹ ಈ ಸಂಸಾರದಲ್ಲಿ ದೇವರ ಪೂಜೆ ಒಂದೇ ಅತ್ಯಂತ ಶ್ರೇಷ್ಠವಾದದ್ದು ಎನ್ನುವುದಾಗಿ ಹೇಳ್ತಾ ಇದ್ದಾರೆ. ಸಾ ಜಿಹ್ವಾ ಯಾ ಹರಿಂ ಸ್ತೌತಿ, ಯಾವುದು ನಾಲಿಗೆ ಗೊತ್ತಾ, ಯಾವುದು ದೇವರ ನಾಮಸ್ಮರಣೆಯನ್ನು ಮಾಡುತ್ತೋ ಅದೇ ನಾಲಿಗೆ. ತಚ್ಚಿತ್ತಂ ಯತ್ತದರ್ಪಣಂ, ಯಾವುದು ದೇವರ ಪೂಜೆಯನ್ನು ಚಿಂತನೆಯನ್ನು ಮಾಡುತ್ತೆ ಅದೇ ನಿಜವಾದ ಚಿತ್ತ. ತಾವೇವ ಕೇವಲೋ ಶ್ಲಾಘ್ಯೌ ಯೌ ತತ್ ಪೂಜಾ ಕರೌ ಕರವು, ಅವೇ ಅತ್ಯಂತ ಪೂಜ್ಯವಾದದ್ದು. ಯಾವುದು ಮತ್ತು ದೇವರ ಪೂಜೆಯನ್ನು ಮಾಡುವ ಕೈಗಳಿವೆಲ್ಲ ಅವೇ ಅತ್ಯಂತ ಪೂಜ್ಯವಾದದ್ದು ಎನ್ನುವುದಾಗಿ ಹೇಳ್ತಾ ಇದ್ದಾರೆ. ಅಂದರೆ ಯೌ ತತ್ ಪೂಜಾ ಕರೌ ತಸ್ಯ ಹರೇಹೇ ಪೂಜಾ ಕರೌ ತಾವೇವ ಕರೌ ಕೇವಲೋ ಮುಖ್ಯವು ಶ್ಲೋಘ್ಯವು, ಯಾವ ಕೈಯಿಂದ ನಾವು ಭಗವಂತನ ಪೂಜೆ ಮಾಡ್ತೀವಿ ಆ ಕೈ ಶ್ರೇಷ್ಠ. ಯಾವ ಕೈಯಿಂದ ಭಗವಂತನ ಪೂಜೆಯನ್ನು ಮಾಡೇ ಇಲ್ಲ, ಯಾವ ಕೈಯಿಂದ ಭಗವಂತನ ಪೂಜೆಯನ್ನು ಮಾಡೇ ಇಲ್ಲ ಆ ಕೈಗಳು ಹೇಗೆ? ವ್ಯಾಖ್ಯಾನದಲ್ಲಿ ಬರೀತಾರೆ, ನೋ ಚೇತ್ತವು ಕರವು ಶಾವವು ಅಂತ ಬರೀತಾರೆ. ಹೆಣದ ಕೈ ಇದ್ದಾಗಂತ, ಹೆಣದ ಕೈ ಹೇಗೆ ಅತ್ಯಂತ ಅಸ್ಪೃಶ್ಯವೋ ಹಾಗೆ ಯಾವ ಕೈಗಳು ಭಗವಂತನ ಪೂಜೆಯನ್ನು ಮಾಡಲ್ಲ, ಯಾವ ಕೈಗಳು ಸಾಲಿಗ್ರಾಮದ ಪೂಜೆಯನ್ನು ಮಾಡಲ್ಲ ಆ ಕೈಗಳು ಹೆಣದ ಕೈ ಇದ್ದ ಹಾಗೆ, ಅರ್ಥಾತ್ ಅಸ್ಪರ್ಶೌ ಶಾವೌ ಕರೌ ನೋ ಕೃತಸ್ಸ ಪರ್ಯಾಮ್ ಅಂತ ಹೇಳಿದ್ದಾರೆ. ಆದ್ದರಿಂದ ದೇವರ ಈ ದೇವರು ಕೈ ಚೆನ್ನಾಗಿ ಕೊಟ್ಟು ಅಧಿಕಾರ ಕೊಟ್ಟಾಗ ಆ ಭಗವಂತನ ಪೂಜೆಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕು ಎನ್ನುವುದಾಗಿ ಹೇಳ್ತಾ ಇದ್ದಾರೆ. ಯಸ್ತು ವಿಷ್ಣು ಪರೋ ನಿತ್ಯಂ ದೃಢಭಕ್ತಿರ್ ಜಿತೇಂದ್ರಿಯ ಸ್ವಗೃಹೇಪಿ ವಸನ್ಯಾತಿ ತದ್ವಿಷ್ಣೋ ಪರಮಂ ಪದಂ. ಯಾರು ನಿತ್ಯವೂ ಅತ್ಯಂತ ದೃಢವಾದ ಭಕ್ತಿ ಉಳ್ಳವನಾಗಿ ನೋಡ್ರಿ ತನ್ನ ಮನೆಯಲ್ಲಿ ತನ್ನ ಮನೆಯಲ್ಲೇ ತಾನಿದ್ದು ಎಲ್ಲ ತೀರ್ಥಾಟನೆಯನ್ನು ಮಾಡಿದ ಪುಣ್ಯ ತಾನು ಭಕ್ತಿಯಿಂದ ಮನೆಯಲ್ಲಿ ಭಗವಂತನ ಪೂಜೆ ಮಾಡೋದ್ರಿಂದ ಬರುತ್ತೆ. ಇಲ್ಲದೆ ಹೋದರೆ ಬೇಕಾದಷ್ಟು ತೀರ್ಥಾಟನೆಯನ್ನು ಮಾಡಿರಿ, ಅಲ್ಲಿ ಹೋದಾಗೂ ಪೂಜಾದಿಗಳನ್ನು ಮಾಡದೇ ಇದ್ದರೆ ಜ್ಞಾನವನ್ನು ಪಡೀದೇ ಇದ್ದರೆ ಅದು ಶ್ರಮ ಮಾತ್ರವಾಗುತ್ತೆ, ಶ್ರಮೇವ ಹಿ ಕೇವಲಂ ಅಂತ ಹೇಳಿದ್ದ ಶ್ರಮ. ಆದ್ದರಿಂದ ಆ ತೀರ್ಥಾಟನೆಗಳನ್ನು ಮಾಡಬಾರ್ದು, ತೀರ್ಥಯಾತ್ರೆ ಮಾಡಬಾರ್ದು ಅಂತ ಉದ್ದೇಶ ಅಲ್ಲ, ದೇವ ಪೂಜಾದಿಗಳನ್ನು ಮಾಡದೆ ತೀರ್ಥಯಾತ್ರೆ ಮಾಡೋದು. ನಾನು ಅನೇಕ ಸಾರಿ ಹೇಳ್ತೀನಿ, ಒಂದು ಕ್ಷೇತ್ರ ಸಾಲಿಗ್ರಾಮ ನಮ್ಮನೆಯಲ್ಲಿದ್ದರೆ ಒಂದು ಕ್ಷೇತ್ರ ನೋಡ್ರಿ, 12 ಸಾಲಿಗ್ರಾಮ ಇದ್ದರೆ ಅದೇ ಒಂದು ಕ್ಷೇತ್ರ. ಒಂದು ಕ್ಷೇತ್ರ ಅನ್ನೋ ಶಬ್ದಕ್ಕೆ ಏನರ್ಥ ಗೊತ್ತಾ, ಹೇಗೆ ಕಾಶಿ ಮೊದಲಾದಂತಹ ಕ್ಷೇತ್ರಗಳು ಅತ್ಯಂತ ಪವಿತ್ರವೋ ಹಾಗೆ ನಮ್ಮ ಮನೆಯಲ್ಲಿ 12 ಸಾಲಿಗ್ರಾಮ ಇದ್ದರೆ ಅದು ಒಂದು ಕ್ಷೇತ್ರ. ಈ 12 ಸಾಲಿಗ್ರಾಮ ಇದ್ದರೆ ಮಾತ್ರ ಒಂದು ಕ್ಷೇತ್ರ, ಅದು ಸತ್ಯ. ಆ 12 ಸಾಲಿಗ್ರಾಮಗಳನ್ನು ದಿನ ಪೂಜೆ ಮಾಡಿದರೆ ಪರಮ ಪವಿತ್ರ ಕ್ಷೇತ್ರ ನಮ್ಮನೇನೆ. ಹೀಗಾಗಿ ಕನಿಷ್ಠ 12 ಸಾಲಿಗ್ರಾಮ, ಅದರಲ್ಲಿ ಕೆಲವರು
ಸಮಸಂಖ್ಯೆಯಲ್ಲಿ ಸಾಲಿಗ್ರಾಮಗಳನ್ನು ಇಟ್ಟುಕೊಂಡಿದ್ದರೆ, ಅಂದರೆ 12 ಇದ್ದರೆ ಸರಿ, 3-5 ಸಾಲಿಗ್ರಾಮಗಳೆಲ್ಲ ಇದ್ದರೆ ಪೂಜೆ ಮಾಡಬಾರದು ಅಂತ ಹೇಳುವ ಪದ್ಧತಿ ಇದೆ. 2, 6, 8, 10 ಹೀಗೆ ಸಮಸಂಖ್ಯೆಯಲ್ಲಿ ಇದ್ದಾಗ ಸಾಲಿಗ್ರಾಮಾದಿಗಳನ್ನು ಪೂಜೆಯನ್ನು ಮಾಡಬೇಕು ಎನ್ನುವುದಾಗಿ ಹೇಳ್ತಾ ಇದ್ದಾರೆ. ಇನ್ನು ಸಾಧು ಸಾಧು ಮಹಾಭಾಗ ಸಾಧು ದಾನವನಾಶನ ಎನ್ಮಾಂ ಪೃಚ್ಛಸಿ ಧರ್ಮಜ್ಞ ಕೇಶವಾರಾಧನಂ ಪ್ರತಿ. ಬಹಳ ಒಳ್ಳೆಯದು ಯಾವುದು ಅಂದರೆ ದೇವರ ಆರಾಧನೆಯನ್ನು ಮಾಡೋದು ಜಗತ್ತಿನಲ್ಲಿ ಅತ್ಯಂತ ಒಳ್ಳೆಯದು. 4 ಜನಕ್ಕೆ ನಾವು ಪ್ರೇರಣೆ ಅಂದರೆ ಅವರಿಗೆ ಹೇಳಬೇಕಂತ, ಯಾರಾದರೂ ಪೂಜೆ ಮಾಡ್ತಾ ಇದ್ದದ್ದನ್ನು ನೋಡಿದರೆ ಪೂಜೆ ಮಾಡ್ತಾ ಇದ್ದಿ ಮಾಡು, ಬಹಳ ಒಳ್ಳೆಯದು, ಬಹಳ ಶ್ರೇಷ್ಠ, ನೀನು ಮಾಡ್ತಾ ಇರುವಂತಹ ಪೂಜೆ ಇನ್ನೂ ತಿಳಿದು ಮಾಡು. ಹಾಗನ್ಬೇಕು. ನಾವೇನು ಮಾಡ್ತೀವಿ, ಮನೆಯಲ್ಲಿ ಯಾರಾದರೂ ಪೂಜೆ ಮಾಡ್ತಾರೆ, ಏನು ಗಂಟೆಗಟ್ಟಲೆ ಪೂಜೆ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಉಳಿದ ಕೆಲಸ ಯಾರು ಮಾಡೋರು? ಬೇಗ ಬೇಗ ಮುಗಿಸ್, ಪೆಟ್ಟಿಗೆ ಕಟ್, ಬೈತೀವಿ. ಹಾಗೆ ಮಾಡಬಾರ್ದು. ಪೂಜೆ ಮಾಡುವವರನ್ನು ಸ್ತೋತ್ರ ಮಾಡಬೇಕು, ಅವರನ್ನು ವಿರೋಧ ಮಾಡಬಾರ್ದು. ನಿಮಿಷಂ ನಿಮಿಷಾರ್ಧಂ ವಾ ಮುಹೂರ್ತಮಿ ಭಾರ್ಗವ ನಾದಗ್ಧ ಶೇಷಪಾಪಾನಾಂ ಭಕ್ತಿರ್ಭವತಿ ಕೇಶವೇ. ಭಾರ್ಗವ ಅಂದರೆ ಪರಶುರಾಮ ದೇವರು ಅಂತ ಅರ್ಥ. ಪರಶುರಾಮ ನಮ್ಮ ಎಲ್ಲ ಪಾಪಗಳು ಕೂಡ ಒಂದು ಮುಹೂರ್ತ, ಒಂದು ನಿಮಿಷ, ನಿಮಿಷಾರ್ಧ ಅಷ್ಟು ದೇವರ ಸ್ಮರಣೆ ಮಾಡಿದರೂ ಸಾಕು, ಎಲ್ಲ ಪಾಪಗಳ ನಾಶವಾಗುತ್ತೆ. ಆದರೆ ಭಕ್ತಿಯಿಂದ ಮಾಡಬೇಕು ಅನ್ನೋದನ್ನು ತಿಳಿಬೇಕು. ಕಿಂತೇನ ಮನಸ್ಸಾ ಕಾರ್ಯಂ ಎನ್ನ ತಿಷ್ಠತಿ ಕೇಶವೇ. ಯಾವ ಮನಸ್ಸು ದೇವರಲ್ಲಿ ನಿಲ್ತಾ ಇಲ್ಲ ಅಂತಹ ಮನಸ್ಸನ್ನು ತಗೊಂಡು ನಾವೇನು ಮಾಡೋದಿದೆ? ಮನೋ ಮುಕ್ತಿ ಫಲಾವಾಪ್ತಿ ಕಾರಣಂ ಸುಪ್ರಯೋಜಿತಂ. ಮನಸ್ಸು ನಮ್ಮ ಹತ್ರ ಇದ್ದದ್ದು ಯಾವಾಗ ಪ್ರಯೋಜನ? ಆ ಮನಸ್ಸು ಮುಕ್ತಿಗೆ ಕಾರಣವಾದರೆ, ಸಂಸಾರಕ್ಕೆ ಕಾರಣವಾದರೆ ಅಲ್ಲ. ಮನಸ್ಸು ಭಾಗವತದಲ್ಲಿ ಹೇಳ್ತಾರೆ, ಮನಸ್ಸು ಹೇಗೆ ಅಂದರೆ ಮನಸ್ಸೊಂದು ಬೀಗದ ಕೈ ಇದ್ದಾಗೆ. ಬೀಗದ ಕೈ ಏನು ಮಾಡುತ್ತೆ? ಬೀಗದ ಕೈಯಿಂದ ನೀವು ಬೀಗ ಹಾಕ್ಬೋದು, ಲಾಕು ಮಾಡ್ಬೋದು, ಬಂಧನ ಮಾಡ್ಬೋದು. ಅದೇ ಬೀಗದ ಕೈಯಿಂದ ಬಂಧನವನ್ನು ಬಿಡಿಸ್ಬೋದು ಅಲ್ವಾ? ಮನಸ್ಸು ಹಾಗೆ ಅಂತ. ಬೀಗದ ಕೈಯನ್ನು ನೀವು ಈ ಕಡೆ ಹಾಕಿದರೆ ಲಾಕ್ ಆಗುತ್ತೆ, ಈ ಕಡೆ ಹಾಕಿದರೆ ಓಪನ್ ಆಗುತ್ತೆ. ಹಾಗೆ ಮನಸ್ಸು, ಮನಸ್ಸನ್ನು ನಾವು ಸಂಸಾರದ ಕಡೆಗೆ ತಿರುಗಿಸಿದರೆ ಬಂಧನ ಆಗುತ್ತೆ, ಮನಸ್ಸನ್ನು ಮತ್ತು ಭಗವಂತನ ಕಡೆಗೆ ತಿರುಗಿಸಿದರೆ ಮುಕ್ತಿ ಆಗುತ್ತೆ. ಮನಸ್ಸೇ ಒಂದು ಬೀಗದ ಕೈ ಅಂತ ಹೇಳಿದ್ದ. ಹೀಗಾಗಿ ಯಾವ ಮನಸ್ಸು ಮುಕ್ತಿಗೆ ಪ್ರಯೋಜನವಾಗಲ್ಲ ಅಂಥ ಮನಸ್ಸು ಇದ್ದೂ ಉಪಯೋಗ ಇಲ್ಲ. ಆದ್ದರಿಂದ ಭಗವಂತನಿಗೆ ಮನಸ್ಸನ್ನು ಸಮರ್ಪಣೆಯನ್ನು ಮಾಡಬೇಕು. ಮನೆಯವ ಮನುಷ್ಯಾಣ ಕಾರಣಂ ಬಂಧಮೋಕ್ಷಯೋಹೋ ಅಂತ ಒಂದು ಮಾತನ್ನು ಹೇಳಿದ್ದ. ಮುಂದೆ ಹೇಳ್ತಾರೆ, ರೋಗೋ ನಾಮ ನಸಾ ಜಿಹ್ವಾ ಯಾನಸ್ತೂಯತೆ ಹರಿಹಿ ಗರ್ತೋ ನಾಮ ನತೋ ಕರ್ಣೋ ಯಾಭ್ಯಾಂ ತತ್ಕರ್ಮ ನ ಶ್ರುತಂ. ನಮ್ಮ ನಾಲಿಗೆಗೆ ರೋಗ ಬರೋದು ಅಂದರೆ ಯಾವುದು ಗೊತ್ತಾ? ಯಾವಾಗ ನನ್ನ ನಾಲಿಗೆ ದೇವರ ನಾಮಸ್ಮರಣೆ ಮಾಡ್ತಾ ಇಲ್ಲ ಅವತ್ತು ನನ್ನ ನಾಲಿಗೆಗೆ ದೊಡ್ಡ ರೋಗ ಬಂದಿದೆ ಅಂತ ಅರ್ಥ. ನಾಲಿಗೆಗೆ ರೋಗ ಬಂದರೆ ಏನೂ ಮಾತಾಡಲಿಕ್ಕಾಗೋದಿಲ್ಲ, ತುಂಬ ಮಾತಾಡಲಿಕ್ಕಾಗಲ್ಲ, ಏನಾದರೂ ಇನ್ಫೆಕ್ಷನ್ ಎಲ್ಲ ಆಗಿಬಿಟ್ರೆ ಮಾತಾಡಲಿಕ್ಕಾಗಲ್ಲ. ಹಾಗೆ ತುಂಬ ಮಾತಾಡ್ತಾ ಇರ್ಬೋದು, ಆದರೆ ದೇವರ ವಿಷಯಕವಾಗಿ ಅವತ್ತು ನನ್ನ ನಾಲಿಗೆ ಮಾತಾಡಲ್ಲ, ಅವತ್ತು ನನ್ನ ನಾಲಿಗೆಗೆ ಏನೋ ರೋಗ ಬಂದಿದೆ ಅಂತ ಅರ್ಥ. ಯಾವತ್ತು ನನ್ನ ಕಿವಿಗಳು ಭಗವತ್ ಕಥಾ ಶ್ರವಣ ಮಾಡೋದಿಲ್ಲ ಅವತ್ತು ಈ ಕಿವಿ ಹಾಳು ಬಾವಿ ಇದ್ದಾಗೆ. ರಂಧ್ರ ಇದೆ, ಹಾಳು ಬಾವಿ. ಹಾಳು ಬಾವಿ ಅಂದರೆ ನೀರಿಲ್ಲದೆ ಇರೋ ಬಾವಿ. ಯಾವುದಕ್ಕೂ ಉಪಯೋಗ, ಯಾವುದಕ್ಕೂ ಉಪಯೋಗ ಇಲ್ಲ. ಹಾಗೆ ಯಾವತ್ತು ಈ ಕಿವಿಗಳು ಭಗವತ್ ಕಥೆಯನ್ನು ಕೇಳಲ್ಲ, ಅದು ಒಂದು ಹಾಳು ಬಾವಿ ಇದ್ದಾಗೆ. ನೋಡಿರಿ, ಪ್ರಾಚೀನರೆಲ್ಲ ಎಷ್ಟು ಅದ್ಭುತವಾದ ಅನುಸಂಧಾನವನ್ನು ಇಟ್ಟುಕೊಂಡಿದ್ರು ಅಂದರೆ, ಇತ್ತೀಚೆಗೆ ನಮ್ಮ ಮೇಲಿನ ತಲೆಮಾರಿನವರೆಗೂ ನಿತ್ಯ ಒಂದು ಶ್ಲೋಕ ಭಾಗವತವನ್ನು ಶ್ರವಣ ಮಾಡಿ ಊಟ ಮಾಡುವ ಪದ್ಧತಿ ಅನೇಕ ಮಹನೀಯರ ಮನೆಯಲ್ಲಿ ಇತ್ತು. ಎಲ್ಲರ ಮನೆಯಲ್ಲೂ ಭಾರಿ ದೊಡ್ಡ ದೊಡ್ಡ ಪಂಡಿತರಿಲ್ಲದೇ ಇದ್ದರೂ ಕನಿಷ್ಠ ಭಾಗವತ ಅಥವಾ ಇತರ ಮಾಸ ಮಹಾತ್ಮ್ಯ ಪುರಾಣಗಳನ್ನು ತಿಳಿದು ಹೇಳುವ ಶಕ್ತಿ ಇರ್ತಿತ್ತಂತೆ. ಅಂದರೆ ನಮ್ಮ ಸ್ವಾಮಿಗಳು ನಮಗೆ ಅನೇಕ ಸಾರಿ ಹೇಳಿದ್ದಾರೆ, ಆಗಿಲ್ಲ ಅದನ್ನು ಮಾಡಲಿಕ್ಕೆ. ನಮ್ಮ ಸ್ವಾಮಿಗಳು ಏನು ಹೇಳ್ತಿದ್ರು ಗೊತ್ತಾ? ಏಕಾಂತದಲ್ಲಿ ಪಾಠ ನಡೆಯುವಾಗ ಹೇಳಿದ್ದಾರೆ, ನೀವು ದಿನಾ ನಿಮ್ಮ ಹೆಂಡತಿಯನ್ನು ಕೂಡಿಸ್ಕೊಂಡು ಒಂದು ಶ್ಲೋಕ ಭಾಗವತ ಹೇಳ್ರಿ, ಹೇಳೇ ಊಟ ಮಾಡಿರಿ, ಇದೊಂದು ಪದ್ಧತಿ ಹಾಕ್ಕೊಳ್ರಿ. ದಿನಾ ಹೇಳಿದ್ದ. ನಿಮಗೆ 10 ಜನ 100 ಜನ ಸೇರಬೇಕು, ಭಾರಿ ದೊಡ್ಡ ಸ್ಟೇಜೇ ಬೇಕು, ಲೈಟ್ ಬೇಕು, ಮೈಕ್ ಬೇಕು,
ಅದೆಲ್ಲ ಬೇಡ, ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ ಅವ್ರನ್ನ ಕೂಡಿಸ್ಕೊಂಡು ದಿನ ಒಂದು ಶ್ಲೋಕ ಭಾಗವತ ಹೇಳ್ರಿ, ಊಟ ಮಾಡಿ, ಹಾಗೆ ಊಟ ಮಾಡಬೇಡ್ರಿ ಅಂತಾರೆ. ಪ್ರಾಚೀನರಲ್ಲಿ ಈ ಪದ್ಧತಿ ಇತ್ತಂತ. ದಿನಾ ಒಂದು ಶ್ಲೋಕ, ದಿನಾ ಒಂಚೂರಾದರೂ ಭಗವಂತನ ಮಹಿಮೆಯನ್ನು ಕೇಳಿಯೇ ಊಟ ಮಾಡೋ ಪದ್ಧತಿ ಇತ್ತು. ಇವತ್ತೆಲ್ಲ ನಾವು ಅದನ್ನು ಕಳ್ಕೊಂಡಿದ್ದೀವಿ ನೋಡ್ರಿ. ಅದನ್ನೇ ಹೇಳ್ತಾರೆ, ಅದೇ ದೊಡ್ಡ ರೋಗ. ನಮ್ಮ ನಾಲಿಗೆಗೆ ಬಂದಿರೋ ರೋಗ ಏನು ಅಂದರೆ ಹೇಳ್ತಾ ಇಲ್ಲ, ನಮ್ಮ ಕಿವಿಗೆ ಬಂದಿರೋ ದೊಡ್ಡ ರೋಗ ಏನು ಅಂದರೆ ಏನು ಕೇಳ್ತಾ ಇಲ್ಲ. ಆದ್ದರಿಂದ ಅದನ್ನು ಮಾಡಬಾರದು. ರೋಗೋ ನಾಮ ನಸಾಜಿಹ್ವ ಯಾನ ಭಕ್ತಿಗೆ ಹರೇರ್ ಗುಣ ನೂನಂ ತತ್ ಕಂಠಶಾಲೂಕ ಅಥವಾ ಉಪಜಿಹ್ವಿಕ. ಇದೇ ಕಂಠದ ನೋವಂತೆ. ಯಾವುದು ಅಂದರೆ ಶಾಲೂಕ ಅಂದರೆ ಶಾಲೂಕಸ್ಥಾನೀಯ ಮಾಂಸ ವಿಶೇಷ ಅಂತಾರೆ, ಕಿರುನಾಲಿಗೆ ಅಂತಾರೆ. ಉಪಜಿಹ್ವಿಕ ಒಳಗೊಂದು ಕಿರುನಾಲಿಗೆ ಅಂತಿರುತ್ತೆ, ಆ ನಾಲಿಗೆಗೆ ಒಂದು ಏನೋ ಮಾಂಸದ ಮುದ್ದೆ ಅಂಟ್ಕೊಂಡ ಹಾಗೆ. ಯಾವಾಗ ದೇವರ ನಾಮಸ್ಮರಣೆ ಬರೋದಿಲ್ಲ ಆ ನಾಲಿಗೆಗೆ ಒಂದು ಮಾಂಸದ ಮುದ್ದೆ ಅಂಟ್ಕೊಂಡ ಹಾಗೆ, ಅಂದರೆ ವ್ಯರ್ಥ ಅದಿದ್ದು ಎನ್ನುವುದಾಗಿ ಹೇಳ್ತಾ ಇದ್ದಾರೆ. ಭಾರಭೂತೈ ಕರೈಃ ಕಾರ್ಯಂ ಕಿಂತಸ್ಯ ನೃಪಶೋರ್ಧ್ವಿಜಾಃ ಏರ್ ಹೀನ ಕ್ರಿಯತೆ ವಿಷ್ಣು ರಹಸಮ್ಮಾರ್ಜನಾಧಿಕಂ. ನಮ್ಮ ಕೈಗಳಿಂದ ನಾವು ದೇವರ ವಿಷಯಕವಾದಂತಹ ಸೇವೆಯನ್ನು ಮಾಡದೇ ಇದ್ದರೆ, ಮತ್ತು ಮೊನ್ನೆ ಪಾಠ ಹೇಳುವಾಗೂ ಬಂತು, ಸ್ತ್ರೀಯರು ಕೂಡ ಭಗವಂತನ ಪೂಜೆಯನ್ನು ಮಾಡಬಹುದು. ಹೇಗೆ ಭಗವಂತನ ಪೂಜೆಯನ್ನು ಗಂಡಸರು ಮಾಡಿದಾಗ ಆ ಉಪಕರಣಗಳನ್ನು ಸ್ವಚ್ಛ ಮಾಡೋದೇ ಸ್ತ್ರೀಯರಿಗೆ ಭಗವಂತನ ಪೂಜೆ ಅಂತ ಹೇಳಿದ್ದಾರೆ. ಹರಿಕಥಾಮೃತ ಸಾರದಲ್ಲಿ ಬಂದಿದೆ 5555 ರೂಪಾಯೋ ಏನೋ, ಎಷ್ಟು 52116 ರೂಪಗಳು ಉಪಕರಣಗಳಲ್ಲಿ ಇರತ್ತೆ. ಅಂದರೆ ದೇವರ ಪೂಜೆ ಮಾಡುವಾಗ ಆ ಪೂಜೆ ಎಲ್ಲ ಆದಮೇಲೆ ಏನು ದೇವರ ಉಪಕರಣಗಳಿರುತ್ತಲ್ಲ, ಆ ದೇವರ ಪೂಜೆಗೆ ಬಳಸಿದ ಮಂಗಳಾರತಿ ತಟ್ಟೆನೋ ಅಥವಾ ತೀರ್ಥದ ತಟ್ಟೆನೋ ತೀರ್ಥದ ಲೋಟನೋ ಇವೆಲ್ಲವುಗಳಲ್ಲಿ ಎಷ್ಟು ಭಗವದ್ ರೂಪ ಇರುತ್ತೆ ಅಂದರೆ 52114 ರೂಪಗಳು, ಅಷ್ಟು ರೂಪಗಳಿರುತ್ತೆ. ಅವುಗಳನ್ನು ತೊಳೆಯೋದೇ ಅಭಿಷೇಕ. ದೇವರ ಪೂಜೆ ಅಂದರೆ ಶಾಲಿಗ್ರಾಮಕ್ಕೆ ಅಭಿಷೇಕ ಮಾಡೋದು. ಉಪಕರಣಗಳಲ್ಲಿ ಅಷ್ಟು ಭಗವದ್ ರೂಪಗಳಿರುತ್ತೆ, ಅದನ್ನು ತೊಳೆಯೋದೇ ಒಂದು ಅಭಿಷೇಕ. ಅದನ್ನು ಒರೆಸಿ ಇಡೋದು, ಅದನ್ನು ಮತ್ತೆ ಮಾರನೇ ದಿನ ಪೂಜೆಗೆ ಅಲಂಕಾರ ಮಾಡಿಡೋದು, ಇದೇ ಒಂದು ಭಗವಂತನ ಪೂಜೆ. ದಾಸರೇ ಹೇಳುವಂತೆ ನಿನ್ನ ದೇವರಂತಾನಂತೆ, ನನ್ನ ಉಪಕರಣಗಳನ್ನು ತೊಳೆದ ನಿಮ್ಮ ಉಪಕಾರವನ್ನು ನಾನು ಹೆಂಗೆ ತೀರಿಸಲಿ ಅಂತ ಕೇಳ್ತಾನಂತೆ ದೇವರು. ನನ್ನ ಉಪಕರಣಗಳನ್ನು ನೀವು ತೊಳೆದಿಟ್ಟಿದ್ದೀರಲ್ಲ, ನಿಮ್ಮ ಉಪಕಾರ ನಾನು ಹೆಂಗೆ ತೀರಿಸಲಿ? ಈ ಉಪಕರಣ ಹೋಗಿ ಇವತ್ತು ನಾವು ಅದನ್ನು ಏನೋ ಅಪಭ್ರಂಶ ಮಾಡಿಬಿಟ್ಟೆವು. ಉಪಕರಣಿ ಉಪಕಾರಣಿ ಏನೇನೋ ಅಂತೀವಿ. ಉಪಕರಣಿ ತೊಳೆಯೋದು ಅಂತಾರೆ, ಉಪಕರಣಿ ಅಲ್ಲ ಅದು. ಉಪಕರಣ ಅಂದರೆ ಸಾಧನ ಅಂತ ಅರ್ಥ. ನಾವು ದೇವರ ಪೂಜೆಗೆ ಬಳಸುವಂತಹ ಸಾಧನ, ಅವುಗಳನ್ನು ತೊಳೆಯೋದೇ ಸ್ತ್ರೀಯರಿಗೆ ಒಂದು ಭಗವಂತನ ಪೂಜೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಗೃಹ ಸಂಮಾರ್ಜನಾಧಿಕಂ ವಿಷ್ಣೋಹೋ ಗೃಹ ಸಂಮಾರ್ಜನಾಧಿಕಂ. ದೇವರ ಮನೆ ಸ್ವಚ್ಛ ಮಾಡಬೇಕು. ನಮಗೆ ಐಶ್ವರ್ಯ ಬಂತು ಅಂದರೆ ಅಡುಗೆ ಮಾಡಲಿಕ್ಕೆ ಒಬ್ಬರು ಬೇರೆಯವ್ರು ಬರ್ತಾರೆ, ಇನ್ನೂ ಐಶ್ವರ್ಯ ಬಂತು ಪೂಜೆಗೆ ಒಬ್ಬರು ನೆಡೋದು, ಇನ್ನೂ ಐಶ್ವರ್ಯ ಬಂತು ದೇವ್ರ ಮನೆ ಸ್ವಚ್ಛ ಮಾಡಲಿಕ್ಕೊಬ್ರು. ಹೀಗೆ ನಾವು ಮಾಡ್ತೀವಿ, ಐಶ್ವರ್ಯ ಹೆಚ್ಚಾದಾಗೆ ದೇವ್ರ ಪೂಜೆ ಬಿಟ್ಬಿಡ್ತೀವಿ. ಅದಕ್ಕೂ ಒಂದು ಸಂಬಳ ಕೊಟ್ಟು ಪಾಪ ಆಚಾರ ಬದುಕಲಿ, ಹೀಗೇನೋ ನಮ್ಮ ದೇವರು ಬದುಕಲಿ ಆಚಾರು ಬದುಕಲಿ ಅಂತ ಹಾಗೆಲ್ಲ ನಮ್ಮ ತಲೆಯಲ್ಲಿ ಇರತ್ತೆ. ಅಂಬರೀಷ ಮಹಾರಾಜ ಅವನು ಚಕ್ರವರ್ತಿ, ಇಡೀ ದೇಶಕ್ಕೆ ಒಬ್ಬನೇ ರಾಜ. ಅವನು ದೇವರ ಪೂಜೆಯಾದ ಮೇಲೆ ತನ್ನ ದೇವರ ಮನೆಯನ್ನು ತಾನೇ ಸ್ವಚ್ಛ ಮಾಡ್ತಾ ಇದ್ದ. ವೈಕುಂಠದ ವರ್ಣನೆಯನ್ನು ಸಮುದ್ರಜಯದಲ್ಲಿ ಮಾಡುವಾಗ ಹೇಳ್ತಾರೆ, ಲಕ್ಷ್ಮೀದೇವಿ ವೈಕುಂಠದಲ್ಲಿ ಭಗವಂತನ ಮಂದಿರವನ್ನು ತಾನೇ ಕಸ ಗುಡಿಸ್ತಾಳೆ. ಏನು ಲಕ್ಷ್ಮೀದೇವಿಗಿಂತ ಶ್ರೀಮಂತರ ನಾವು? ಲಕ್ಷ್ಮೀದೇವಿ ತಾನೇ ವೈಕುಂಠವನ್ನು ಹರಿಮಂದಿರವನ್ನು ತಾನು ಸ್ವಚ್ಛ ಮಾಡ್ತಾಳೆ ಅಂದರೆ ನಾವು ಭಗವಂತನ ಮಂದಿರವನ್ನು ಸ್ವಚ್ಛ ಮಾಡಬಾರ್ದೇನು? ಕರೋ ಹರೇರ್ ಮಂದಿರ ಮಾರ್ಜನಾದಿಶು ಭಾಗವತದಲ್ಲಿ ಹೇಳ್ತಾರೆ. ಯಾವಾಗ ನಮ್ಮ ಕೈಗಳು ಭೂಷಣವಾಗತ್ತೆ, ಕೈಗೆ ಒಳ್ಳೆ ಬಂಗಾರದ ಬಳೆ ಹಾಕ್ಕೊಂಡ್ರೆ, ಬ್ರ್ಯಾಸ್ಲೆಟ್ ಹಾಕ್ಕೊಂಡ್ರೆ, ಭಾರಿ ಭಾರಿ ಖಡ್ಗಗಳನ್ನು ಹಾಕ್ಕೊಂಡ್ರೆ ಅದು ಕೈಗೆ ಭೂಷಣ ಅಲ್ಲ, ದೇವರ ಮಂದಿರದ ಮಾರ್ಜನವನ್ನು ಮಾಡುವುದೇ ಭೂಷಣ ಅಂತ ಹೇಳಿದ್ದಾರೆ. ಚರಣೋತೋತು ಸಫಲೌ ಕೇಶವಾಲಯ ಗಾಮಿನು. ಯಾವ ಕಾಲುಗಳು ದೇವರ ಮಂದಿರಕ್ಕೆ ಹೋಗ್ತಾವೆ ಆ ಕಾಲುಗಳೇ ಮತ್ತೆ ಸಫಲ. ತೇಚ ನೇತ್ರೇ ಮಹಾಭಾಗೆ ಯಾಭ್ಯಾಂ ಸಂದೃಶ್ಯತೆ ಹರಿ. ಯಾವ ಕಣ್ಣುಗಳಿಂದ ದೇವರನ್ನು ನಾವು ನೋಡ್ತೀವಿ ಆ ಕಣ್ಣುಗಳೇ ಕಣ್ಣಿದ್ದದ್ದಕ್ಕೆ ಸಾರ್ಥಕ. ಕಿಂತಸ್ಯ ಚರಣೈಃ ಕಾರ್ಯಂ ವೃಥಾ ಸಂಚರಣೇ ದ್ವಿಜೈಹಿ. ಎಲ್ಲೆಲ್ಲೋ ವರ್ಲ್ಡ್ ಟೂರ್ ಮಾಡ್ತಾರೆ, ಬದರಿ ಯಾತ್ರೆ ಮಾಡಲ್ಲ, ಕಾಶಿ ಯಾತ್ರೆ ಮಾಡಲ್ಲ, ರಾಮೇಶ್ವರ ಮಾಡಲ್ಲ, ಬೇಕಾದ ಎಷ್ಟೋ ದೂರ ಇರುವ ಯಾವ್ಯಾವ ಸೀನ್ರಿ ಪ್ಲೇಸಿಗೆ ಹೋಗಿ ಬರ್ತಾರೆ.
ವೇಸ್ಟ್. ಆ ಎಲ್ಲ ಕಾಲುಗಳು ಹೇಗೆ ಅಂದರೆ ಮರದ ಕಾಲುಗಳಿದ್ದ ಹಾಗೆ ಅಂತಾರೆ. ವೃಥಾಸಂಚರಣೈರ್ ದ್ವಿಜೈಹಿ ಏರ್ಹಿ ನ ವ್ರಜತೆ ಜಂತು ಕೇಶವಾಲಯ ದರ್ಶನೇ. ದೇವರ ದರ್ಶನಕ್ಕೆ ಹೋಗ್ಲಿಕ್ಕೆ ಮಾತ್ರ ನಮಗೆ ಶ್ರಮ ಆಗುತ್ತೆ. ವೇದವೇದಾಂಗ ವಿದುಷಾಂ ಮುನೀನಾಂ ಭಾವಿನಾತ್ಮನಾಂ ಋಷಿತ್ವಮಿ ಧರ್ಮಜ್ಞಂ ವಿಜ್ಞೇಯಂ ತತ್ಪ್ರಸಾದಜಂ. ಆ ಭಗವಂತ ಕೊಟ್ಟದ್ದನ್ನು ಸ್ವೀಕಾರ ಮಾಡಬೇಕು. ಮುನಿಗಳು ಜ್ಞಾನಿಗಳು ಇವರೆಲ್ಲ ಈ ಮಾತನ್ನು ಹೇಳ್ತಾರೆ, ತತ್ಪ್ರಸಾದಜಂ ಎಂಬುದಾಗಿ ಹೇಳಿದ್ದಾರೆ. ಆದ್ದರಿಂದ ವಿಚಿತ್ರರತ್ನ ಪರ್ಯಂಕೆ ಮಹಾಭೋಗೇಚ ಭೋಗಿನಃ ರಮಂತೆ ನಾಕಿರಾಮಾಭಿಹಿ ಕೇಶವ ಸ್ಮರಣಾತ್ ಫಲಂ. ದೇವರ ಸ್ಮರಣ ಮಾಡಿದರೆ ಏನಾಗುತ್ತೆ ಅಂತಂದರೆ, ಭಾರಿ ವಿಚಿತ್ರವಾದ ರತ್ನಮಯವಾದ ಹಾಸಿಗೆಯಲ್ಲಿ ಅತ್ಯಂತ ಭೋಗಿಗಳಾಗಿ ಸುಖವನ್ನು ಪಡ್ತಾ ನಾವು ಮೋಕ್ಷದಲ್ಲಿ ಕೂಡಬಹುದು. ದೇವರ ಸ್ಮರಣೆಯನ್ನು ಮಾಡಿದರೆ ಅದಕ್ಕೆ ಅದೇ ಇದಕ್ಕೆ ಫಲ ಎನ್ನುವುದಾಗಿ ಹೇಳಿದ್ದಾರೆ. ಆದ್ದರಿಂದ ಅಂತಹ ಸುಖವನ್ನು ನಾವು ಪಡಬೇಕು. ಅಶ್ವಮೇಧ ಸಹಸ್ರಾಣ ಸಹಸ್ರಂ ಯಸ್ ಸಮಾಚರೇತ್ ನಾಸೋ ತತ್ಫಲಂ ಆಪ್ನೋತಿ ತದ್ಭಕ್ತೈರ್ಯದವಾಪ್ಯತೆ. 1000 ಅಶ್ವಮೇಧ, ಒಂದು ನೂರಲ್ಲ 1000 ಅಶ್ವಮೇಧವನ್ನು ಅಲ್ಲ, 1000 ಅಶ್ವಮೇಧದ 1000 ಮಾಡಿದರೆ ಎಷ್ಟು ಫಲ ಬರಬೇಕೋ ಅದು ಕೇವಲ 1 ಭಗವಂತನಲ್ಲಿ ಭಕ್ತಿಯನ್ನು ಮಾಡೋದಕ್ಕೂ ಸಮ ಆಗೋದಿಲ್ಲ. ಅಷ್ಟು ಫಲವನ್ನು ದೇವರ ನಾಮಸ್ಮರಣೆಗೆ ಹೇಳಿದ್ದಾರೆ. ಆದ್ದರಿಂದ ಇದನ್ನೆಲ್ಲ ಹೆಂಗೆ ಮಾಡಬೇಕು? ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಯಾವುದು ಸುಮ್ಮನೆ ಕರ್ಮ ಮಾಡಿದ್ರಲ್ಲ, ವಿದ್ಯೆಯ ಕರೋತಿ ಜ್ಞಾನದಿಂದ ಮಾಡಬೇಕು. ನಾವು ಪೂಜೆ ಮಾಡ್ತೀವಿ, ಜ್ಞಾನದಿಂದ ಮಾಡಲ್ಲ. ಯಾಕೆ ಕುರುಸು ಸುತ್ತ ಹೇಳಿ ಅಭಿಷೇಕ ಮಾಡಬೇಕು? ಯಾಕೆ ಅಮೃಣಿ ಸುತ್ತ ಹೇಳಿ ನಿರ್ಮಾಲ್ಯ ಮಾಡಬೇಕು? ಯಾಕೆ ವಿಷ್ಣು ಸಹಸ್ರನಾಮಾದಿಗಳನ್ನೇ ಹೇಳಿ ತುಳಸಿ ಏರಿಸ್ಬೇಕು? ಯಾಕೆ ದ್ವಾದಶ ಸ್ತೋತ್ರವೇ ನೈವೇದ್ಯ? ಇದೆಲ್ಲ ತಿಳಿಬೇಕು. ಇವೆಲ್ಲವನ್ನು ತಿಳಿದು ಯಾರು ಮಾಡ್ತಾರೆ? ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ, ಶ್ರದ್ಧೆಯಿಂದ ಮಾಡಬೇಕು. ತಿಳಿದಿದೆ, ಶ್ರದ್ಧೆ ಇರೋದಿಲ್ಲ. ಉಪನಿಷದ ತದೇವ ವೀರ್ಯವತ್ತರಂ ಭವತಿ, ಅದೇ ಬಹಳ ಶಕ್ತಿ ಉಳ್ಳದ್ದಾಗತ್ತೆ ಎನ್ನುವುದಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಅಂತಹ ಭಗವಂತನ ಪೂಜೆಯನ್ನು ಅವನ ನಾಮಸ್ಮರಣೆಯನ್ನು ವಿಶೇಷವಾಗಿ ಮಾಡಬೇಕು ಅನ್ನುವುದನ್ನು ಕೃಷ್ಣಾಮೃತ ಮಹಾರ್ಣವದಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನು ಅನೇಕ ವಿಷಯ ಇದೆ, ಅದನ್ನು ಮತ್ತೆ ನಾಳೆ ದಿವಸ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಅಹಂಕೃತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನ್ಯಥ ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತ ಗುರುರ್ಮಮ ಅಸ್ಮದ್ಗುರುವಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಸೀತಾಪತೆ ಶ್ರೀರಾಮಚಂದ್ರ ಪ್ರಿಯತಾಂ ಸುಪ್ರೀತೋ ವರದೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು.